वर्ण गौर हरि प्रभु। तो और मुंचे ना इवर्गूनकी नम एस्ट मटिगे अर्थ आयतु अद्के सण प्रश्नवली है उत्तर ओके हरे कृष्णा। सो निम्म चैट बॉक्स ओपन आगुत्ते अदरल्ली मोदलने प्रश्ने हाक्तीनि उत्तर माड़ी हरे कृष्ण तुम्बा जन उत्तर कोड़ता इदारे ಎಲ್ಲರೂ ಸರಿ ಉತ್ತರ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ ಪ್ರಶ್ನೆ ಏನಿದೆ ಯಾರು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಯಾರು ಪರಮಾತ್ಮ ಪ್ರಕೃತಿ ಕರ್ಮ ಓಕೆ ಇದಕ್ಕೆ ಎಲ್ಲರೂ ಸರಿ ಉತ್ತರನೇ ಕೊಡ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಓಕೆ ಮುಂದಿನ ಪ್ರಶ್ನೆಗೆ ಇವನು ಅಪಾರವಾದ ಐಶ್ವರ್ಯವನ್ನು ಹೊಂದಿರುವವರು ಯಾರದು ಈ ಮೂರರಲ್ಲಿ ಪರಮಾತ್ಮನನ್ನು ಬರೀತಿದ್ದಾರೆ ಬ್ರಹ್ಮನ್ ಪರಮಾತ್ಮ ಭಗವಾನ್ ಓಕೆ ಮೂರು ಆಪ್ಷನ್ಸ್ ಬರ್ತಾ ಇದೆ ಅಲ್ಲಿ ಇಲ್ಲಿ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಾಗುತ್ತೆ ಆಕ್ಚುಲಿ ಮೂರರಲ್ಲಿ ಭಗವಾನ್ ನಲ್ಲಿ ಆರು ಐಶ್ವರ್ಯಗಳು ಇದೆ ಅಪಾರವಾದ ಅಸೀಮಿತವಾದ ಅಪರಿಮಿತವಾದ ಐಶ್ವರ್ಯಗಳು ಅದರಲ್ಲಿದೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರೀಯ ಜ್ಞಾನ ವೈರಾಗ್ಯ ಈ ಆರು ಐಶ್ವರ್ಯಗಳು ಅವರಲ್ಲಿ ಸಂಪೂರ್ಣವಾಗಿದೆ ಸೊ ಉತ್ತರ ಸಿ ಭಗವಾನ್ ನಾಲ್ಕನೇ ಪ್ರಶ್ನೆ ಯಾವುದರ ರೀತಿ ಎಲ್ಲವೂ ಕೃಷ್ಣನನ್ನೇ ಅವಲಂಬಿಸಿದೆ ಮೂರು ಆಪ್ಷನ್ ಇದೆ ಬೆಳ್ಳಿಯು ಮರವನ್ನು ಸುತ್ತಿಕೊಂಡ ಹಾಗೆ ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಮಗು ತಾಯಿಯನ್ನು ಅವಲಂಬಿಸಿದ ಹಾಗೆ ಓಕೆ ತುಂಬಾ ಜನ ಸರಿ ಉತ್ತರ ಕೊಡ್ತಾ ಇದ್ದಾರೆ ಒಬ್ಬರಿಬ್ರು ಸ್ವಲ್ಪ ತಪ್ಪಾಗಿದೆ ಆದರೆ ಮೋಸ್ಟ್ ಆಫ್ ದೆಮ್ ಸುಮಾರು ಜನ ಸರಿ ಉತ್ತರ ಬಿ ಇಸ್ ಕರೆಕ್ಟ್ ಆನ್ಸರ್ ಮಣಿಯು ದಾರದಲ್ಲಿ ಪೋಣಿಸಿದ ಹಾಗೆ ಮತ್ತೆ ಸೂತ್ರೆ ಮಣಿಗಳಾಯ್ತು ನೀವು ಹೇಳ್ಕೊಡ್ತಾ ಇದ್ರಿ ಯಾವ ರೀತಿಯಲ್ಲಿ ಕೃಷ್ಣ ಒಳಗಡೆಯಿಂದ ಹೊರಗಡೆ ಮಣಿಗಳು ತುಂಬಿಕೊಂಡಿರುತ್ತೆ ಅಂತ ಸೊ ಐದನೇ ಪ್ರಶ್ನೆಗೆ ಹೋಗೋಣ ಬಾ ಹರೇ ಕೃಷ್ಣ ಭಗವಂತನು ಭೂಮಿಯ ಮೇಲೆ ಅವತರಿಸಲು ಕಾರಣವೇನು
ಭಕ್ತರ ರಕ್ಷಣೆ ದುಷ್ಟರ ವಿನಾಶ ಧರ್ಮ ಸಂಸ್ಥಾಪನೆ ಮೇಲಿನ ಎಲ್ಲವು ಯಾವ್ದು ಸರಿ ಉತ್ತರ ಓಕೆ ಕೆಲವರು ಧರ್ಮ ಸಂಸ್ಥಾಪನೆ ಅಂತ ಹಾಕಿದ್ದಾರೆ ಕೆಲವರು ಭಕ್ತರ ರಕ್ಷಣೆ ದುಷ್ಟರ ವಿನಾಶ ಅಂತ ಹಾಕಿದ್ದಾರೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯೋಗೇ ಸಮೂರು ಸರಿಯಾದ ಉತ್ತರ ಇವತ್ತು ಇವತ್ತಿನ ಸಂದೇಶ ನೀವು ಕೊಡಬಹುದು ಕಾತ್ಕೊಂಡಿದ್ದೀವಿ ನಾವು ಸೊ ಇವತ್ತಿನ ಸೆಷನ್ ಪ್ರಾರಂಭ ಮಾಡೋಣ ಸೊ ಎಲ್ಲರನ್ನ ಮ್ಯೂಟ್ ಮಾಡಬಹುದು ಪ್ರಾರ್ಥನೆಗಳಿಂದ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಓಂ ಜ್ಞಾನ ತಿಮಿರಂಧಸ್ಯ हरे कृष्ण प्रभुजी प्लीज अनम्यूट योरसेल्फ वांछाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद हरे कृष्ण 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 हरे 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 राम 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 हरे हरे मूकं करोति वाचालं पंगुं मुदेति गिरिं नत्वा तमः मदे श्रीगुरो दीनदारुणं श्री चैतन्यवीश्वरं सो एल्लरिगू मत्ते स्वागत इवत्तु भगवद्गीता सिंप्लिफाइड कोर्सिन मूरने दिन सो तावेल्लरू सततवागि ई आरु दिनद कोर्स अटेंड आगता इद्दीरा ಅದರಲ್ಲಿ ಇವತ್ತು ಮೂರನೇ ದಿನ ಸೊ ಪ್ರಥಮ ದಿನದಂದು ನಾವು ಭಗವದ್ಗೀತೆಯ ಕಿರು ಪರಿಚಯ ಮತ್ತೆ ಆತ್ಮತತ್ವದ ಬಗ್ಗೆ ಚರ್ಚೆ ಮಾಡಿದ್ವಿ ಎರಡನೇ ದಿನ ನಿನ್ನೆ ದೇವರು ಇದ್ದಾರೆ ಅಥವಾ ದೇವರು ಯಾರು ಅನ್ನೋ ವಿಷಯದ ಬಗ್ಗೆ ಚರ್ಚೆ ನಡೀತು ದೇವರ ಅಸ್ತಿತ್ವದ ಕೆಲವೊಂದು ಪ್ರಮಾಣಗಳು ಮತ್ತೆ ದೇವರನ್ನ ದೇವರು ಯಾರು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಸ್ವತಃ ನಾನೇ ಈ ಎಲ್ಲ ಜಗತ್ತಿನ ಸೃಷ್ಟಿಕರ್ತ ಅಹಂ ಸರ್ವಸ್ಯ ಪ್ರಭು ಮತ್ತಃ ಸರ್ವಂ ಪ್ರವರ್ತತೆ ಮತ್ತಃ ಪರತರಂ ನಾನ್ಯತ್ ಕಿಂಚಿದ್ ಅಸ್ತಿ ಧನಂಜಯ ಈ ರೀತಿ ಹಲವಾರು ಕಡೆ ಕೃಷ್ಣ ಘೋಷಣೆ ಮಾಡ್ತಾನೆ ಇದು ಎಲ್ಲ ಸೃಷ್ಟಿ ಆಗಿದ್ದು ನನ್ನಿಂದ ಅಂತ ಸೊ ಭಗವಂತನ ಒಂದು ಡೆಫಿನಿಷನ್ ಇದೆ ಜನ್ಮಾದ್ಯಸ್ಯೇತಃ ಯಾರಿಂದ ಈ ಎಲ್ಲ ಜಗತ್ತು ಸೃಷ್ಟಿ ಆಗಿದೆಯೋ ಅವರೇ ದೇವರು ಸೊ ನಿನ್ನೆ ಸೆಷನ್ ಕೇಳಿದ್ಮೇಲೆ ಕೆಲವರು ಪ್ರಶ್ನೆ ಬರುತ್ತೆ ಜನರಲ್ಲಿ ಸಾಮಾನ್ಯವಾಗಿ ನಾನು ಸೆಷನ್ ತಗೊಂಡಾಗ ಒಂದು ಪ್ರಶ್ನೆ ಕೇಳ್ತಾರೆ ಆಯ್ತು ದೇವರು ಎಲ್ಲವನ್ನ ಸೃಷ್ಟಿ ಮಾಡ್ದ ದೇವರನ್ನ ಯಾರು ಸೃಷ್ಟಿ ಮಾಡಿದ್ರು ಅಂತ ಪ್ರಶ್ನೆ ಬರುತ್ತೆ ಸೊ ಆಕ್ಚುಲಿ ದೇವರು ಎಲ್ಲದನ್ನ ಸೃಷ್ಟಿ ಮಾಡಿದ್ದಾನೆ ಆದ್ರೆ ದೇವರನ್ನ ಯಾರೂ ಸೃಷ್ಟಿ ಮಾಡಿಲ್ಲ ಯಾರಾದ್ರೂ ದೇವರನ್ನ ಸೃಷ್ಟಿ ಮಾಡಿದ್ರೆ ಒಂದು ವೇಳೆ ಯಾರು ಸೃಷ್ಟಿ ಮಾಡಿದ್ರು ಅವ್ರು ದೇವರಾಗ್ತಾರೆ ರೈಟ್ ಹೇಗೆ ನಾನು ಹುಟ್ಟಿದ್ದೀನಿ ತಂದೆ ತಾಯಿಂದ ಹುಟ್ಟಿದ್ದೀನಿ ಅವರಿಗೆ ತಂದೆ ತಾಯಿ ಇದ್ದಾರೆ ಅವ್ರಿಗೂ ತಂದೆ ತಾಯಿ ಇದ್ದಾರೆ ಈ ರೀತಿ ಪೀಡಿಗಳು ಹೋಗ್ತಾನೆ ಇರುತ್ತೆ ಮೇಲೆ ತಾತ ಮುತ್ತಾತ ಸೊ ಸಾವಿರಾರು ಪೀಡಿಗಳು ಹಿಂದೆ ಹೋಗ್ತಾ ಇರುತ್ತೆ ಅಲ್ಟಿಮೇಟ್ಲಿ ಎಲ್ಲರೂ ಒಬ್ಬ ವ್ಯಕ್ತಿಯಿಂದ ಬಂದಿದ್ದಾರೆ ಆ ವ್ಯಕ್ತಿ ಯಾರು ಆ ವ್ಯಕ್ತಿಯನ್ನು ಹುಡುಕಿದ ಮೇಲೆ ಅವರು ಸಿಕ್ಕಾಗ ಅವರೇ ದೇವರು ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣಂ ಅನಾದಿಹಿ ಕೃಷ್ಣನಿಗೆ ಅನಾದಿ ಕೃಷ್ಣನಿಗೆ ಯಾವುದೇ ಒಂದು ಪ್ರಾರಂಭ ಅಂತ ಇಲ್ಲ ಹುಟ್ಟು ಅಂತ ಇಲ್ಲ ಆದ್ರೆ ಆದಿ ಎಲ್ಲಾ ಜಗತ್ತಿಗೆ ಅವನು ಆದಿ ಅವನಿಂದ ಎಲ್ಲಾ ಜಗತ್ತು ಸೃಷ್ಟಿಯಾಗಿದೆ ಅನಾದಿರಾದಿರ್ ಗೋವಿಂದ ಅವರ ಹೆಸರು ಗೋವಿಂದ ಸರ್ವ ಕಾರಣ ಕಾರಣ ಎಲ್ಲಾ ಕಾರಣಗಳಿಗೆ ಕಾರಣ ಶ್ರೀಕೃಷ್ಣ ಸೊ ಈ ರೀತಿ ಶ್ರೀಮದ್ ಭಾಗವತದಲ್ಲಿ ಮತ್ತೆ ಬ್ರಹ್ಮ ಸಂಹಿತದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣನ ಅತ್ಯುತ್ತಮ ಸ್ಥಾನವನ್ನ ಹೇಳಿದ್ದಾರೆ
ಸೊ ದೇವ್ರ ಬಗ್ಗೆ ತಿಳ್ಕೊಂಡ ಮೇಲೆ ಇವತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ. ಇನ್ನೊಂದು ವಿಷಯ, ನಾವು ಏನನ್ನು ಹುಡುಕ್ತಾ ಇದೀವಿ ಜೀವನದಲ್ಲಿ, ಆ ವಿಷಯದ ಬಗ್ಗೆ ಇವತ್ತು ಸ್ವಲ್ಪ ಚರ್ಚೆ ಮಾಡೋಣ. ನಾನೊಂದು ಪವರ್ ಪಾಯಿಂಟ್ ನಿಮ್ಗೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಒಬ್ಬ ಹುಡುಗ ಹುಡುಕ್ತಾ ಇದ್ದಾನೆ. ಏನ್ ಹುಡುಕ್ತಾ ಇದ್ದಾನೆ? ಏನೋ ಬ್ಯಾನಕಲ್ ಹಿಡ್ಕೊಂಡು ಸಂಶೋಧನೆ ಮಾಡ್ತಾ ಇದ್ದಾನೆ. ಆಕ್ಚುಲಿ ಶಾಸ್ತ್ರಗಳು ಹೇಳ್ತವೆ, ಆಕ್ಚುಲಿ ಎಲ್ಲರೂ ಹುಡುಕ್ತಾ ಇದ್ದಾರೆ, ಒಂದು ವಸ್ತುವನ್ನು ಹುಡುಕ್ತಾ ಇದ್ದಾರೆ ಜೀವನದಲ್ಲಿ. ಆ ಒಂದು ವಸ್ತು ಯಾವುದು ಅಂತ ತಾವು ಹೇಳ್ಬೋದಾ? ನೀವೇನು ಹುಡುಕ್ತಾ ಇದ್ದಾರೆ ಜೀವನದಲ್ಲಿ? ನಿಮ್ಮ ನಿಜವಾದ ಜೀವನದ ಗುರಿ ಏನು? ಚಾಟ್ ಬಾಕ್ಸ್ ಅಲ್ಲಿ ಬೇಕಿದ್ರೆ ಹಾಕ್ಬೋದು. ಜೀವನದ ನಿಜವಾದ ನಿಮ್ಮ ಗುರಿ ಏನು? ಏನನ್ನು ಹುಡುಕ್ತಾ ಇದ್ರೆ ನೀವು ಜೀವನದಲ್ಲಿ? ಓಕೆ, ಪೀಸ್ ಪೀಸ್ ಅಂತ ಹೇಳ್ತಾರೆ ಕೆಲವರು, ಹ್ಯಾಪಿನೆಸ್ ಅಂತ ಹೇಳ್ತಾರೆ, ಸಂತೋಷ ಸುಖ. ಓಕೆ, ಶಾಂತಿ, ದುಡ್ಡು ಬೇಕು, ಸಂತೋಷ ಬೇಕು. ಓಕೆ, ಲೈಫ್ ಪಾರ್ಟ್ನರ್ ಬೇಕು, ಆನಂದ ಬೇಕು. ಓಕೆ, ಭಗವಂತನ ಸೇರ್ಬೇಕು. ಓಕೆ, ಗೊತ್ತಿಲ್ಲ ಅಂತ ಒಬ್ರು ಹೇಳ್ತಾರೆ, ಏನ್ ಹುಡ್ತಾ ಇದೀವಿ ಗೊತ್ತಿಲ್ಲ ಅಂತ. ನೆಮ್ಮದಿ ಬೇಕು. ಓಕೆ, ದೇವರ ಬಗ್ಗೆ ಆಸಕ್ತಿ ಬೇಕು, ವಿದ್ಯಾಭ್ಯಾಸ ಬೇಕು. ಓಕೆ, ಸುಖ ಶಾಂತಿ ನೆಮ್ಮದಿ. ಸೊ ತುಂಬಾ ಜನ ಇಲ್ಲಿ ಸುಖ ಶಾಂತಿ ನೆಮ್ಮದಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಬ್ಬರಿಬ್ರು ಭಗವಂತ ಬೇಕು ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಸ್ವಲ್ಪ ಜನ ಲೈಫ್ ಪಾರ್ಟ್ನರ್ ಬೇಕು, ಸ್ವಲ್ಪ ಜನ ದುಡ್ಡು ಬೇಕು, ಆರೋಗ್ಯ ಬೇಕು ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ತುಂಬಾ ಜನ ಸುಖ ಶಾಂತಿ ಅಂತ ಹೇಳಿದ್ದಾರೆ, ಆಕ್ಚುಲಿ ಸುಖವನ್ನೇ ಜನರು ಹುಡುಕ್ತಾ ಇದ್ದಾರೆ. ದುಡ್ಡಿನಲ್ಲೂ ಕೂಡ ಸುಖ ಸಿಗತ್ತೆ, ಅದಕ್ಕೆ ಅವರು ದುಡ್ಡನ್ನ ಬಯಸ್ತಾರೆ. ಸೊ ಯಾವುದೇ ಒಂದು ವಸ್ತು ಖರೀದಿ ಮಾಡಿದ್ರೆ, ಮೊಬೈಲ್ ಆಗ್ಲಿ, ಟೆಲಿಫೋನ್ ಆಗ್ಲಿ, ಅಥವಾ ಕಾರ್ ಆಗ್ಲಿ, ಅದು ತಗೊಂಡ್ರೆ ನಾನು ಸುಖವಾಗಿರ್ತೀನಿ, ನನ್ನ ಹೃದಯದಲ್ಲಿ ಏನೋ ಒಂದು ಕೊರತೆ ಇದೆ, ನಾನು ಅದು ವಸ್ತುವನ್ನು ಖರೀದಿ ಮಾಡಿದ್ರೆ ಆ ಕೊರತೆ ಪೂರ್ಣ ಆಗುತ್ತೆ, ಆಗ ನನಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಜನರು ಭಾವನೆ. ಸೊ ಅಲ್ಟಿಮೇಟ್ಲಿ ಎಲ್ಲರೂ ಸುಖ ಶಾಂತಿಗೆ ಮಾತ್ರ ಹುಡುಕ್ತಾ ಇದ್ದಾರೆ. ಓಕೆ, ನನ್ನ ಹತ್ರ ಇನ್ನೊಂದು PPT ಇದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಎಲ್ಲರೂ ಏನ್ ಹುಡುಕ್ತಾ ಇದ್ದಾರೆ ಅಂದ್ರೆ ಜನರಲ್ಲಿ ಸುಖ. ಸುಖ ಯಾವ ರೀತಿ ಹುಡುಕ್ತಾ ಇದ್ದಾರೆ? ವಿವಿಧ ವಿಧಾನಗಳಿಂದ ಸಂತೋಷವನ್ನು ಪಡೆಯಲು ಪ್ರಯತ್ನಿಸ್ತಾ ಇದ್ದಾರೆ. ನೋಡಿ, ಚಿಕ್ಕ ಮಗು ಇದ್ದಾಗ ಒಂದು ಬಲೂನ್ ಬೇಕು ಅಂತಾನೆ. ನಿಮ್ಮ ಮನೇಲಿ ಯಾರಾದ್ರೂ ಮಕ್ಕಳಿದ್ರೆ ಅವ್ರಿಗೆ ಏನ್ ಬೇಕು? ಬಲೂನ್ ಬೇಕು, ಆಟ ಸಾಮಾನು ಬೇಕು. ದೊಡ್ಡವನಾದ್ಮೇಲೆ ನನಗೆ ಸ್ವಲ್ಪ ಸೈಕಲ್ ಬೇಕು, ಯಾಕಂದ್ರೆ ಸೈಕಲ್ ಸಿಕ್ಕಾಗ ಅವನಿಗೆ ಸಂತೋಷ ಆಯ್ತು, ಸಂತೋಷ ಆಗುತ್ತೆ. ಇನ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ಫುಟ್ಬಾಲ್ ಆಡ್ತಾನೆ, ಗೇಮ್ಸ್ ಆಡ್ತಾನೆ, ಅಥವಾ ಈಗಿನ ಮಾಡರ್ನ್ ಕಾಲದಲ್ಲಿ ವಿಡಿಯೋ ಗೇಮ್ಸ್ ಆಡ್ತಾರೆ. ಇನ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ಯುವಕ ಯುವತಿಯರ ಸಂಬಂಧದಲ್ಲಿ ಅವರು ಸುಖವನ್ನು ಬಯಸ್ತಾರೆ. ನಂತರ ದುಡ್ಡು ಎಣಿಸುವುದರಲ್ಲಿ ಸುಖ ಬಯಸ್ತಾರೆ. ವೃದ್ಧಾಪ್ಯದಲ್ಲಿ ಮೊಮ್ಮಕ್ಕಳ ಜೊತೆ ಆಟ ಆಡೋದ್ರಲ್ಲಿ ಅವರು ಸುಖವನ್ನ ಅನುಭವ ಪಡ್ತಾರೆ. ಸೊ ಅಲ್ಟಿಮೇಟ್ಲಿ ಎಲ್ಲರೂ ಸುಖವನ್ನೇ ಹುಡುಕ್ತಾ ಇದ್ದಾರೆ. ಕೆಲವರು ಮಾಡರ್ನ್ ಫ್ಯಾಷನ್ ಮಾಡ್ತಾರೆ, ಇಲ್ಲಿ ನೋಡಿ ಯಾವ ರೀತಿ ಕೂದಲಿದೆ, ಹೇರ್ ಸ್ಟೈಲು. ಕೆಲವರು ಬೈಕ್ ಓಡಿಸ್ತಾರೆ, ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಪವರ್ಫುಲ್ ಬೈಕ್ಸ್ ಬರ್ತಾ ಇದೆ, ಪವರ್ಫುಲ್ ಬೈಕ್ಸ್ ಅಲ್ಲಿ ಸ್ಟಂಟ್ಸ್ ಮಾಡ್ತಾರೆ, ಗಾಳಿಯಲ್ಲಿ ಮೇಲಿಂದ ಜಿಗಿತಾರೆ. ಮತ್ತೆ ಕೆಲವರು ಕ್ರೀಡೆಗಳಲ್ಲಿ ಅವರು ಸಂತೋಷವನ್ನು ಪಡ್ತಾರೆ, ಆಟ ಆಡ್ತಾರೆ. ಸೊ ಮತ್ತೆ ಮಾದಕತೆ ಮತ್ತೆ ಐಷಾರಾಮಿ ಜೀವನ, ಕುಡಿಯೋದು, ತಿನ್ನೋದು, ಮೋಜು ಮಾಡೋದು. ಸೊ ಮೋಜು ಮಸ್ತಿಯಲ್ಲಿಯೇ ಅವರು ಮಗ್ನರಾಗಿ ಸುಖವನ್ನ ಬಯಸ್ತಾರೆ. ಸೊ ಬೇಸಿಕಲಿ ಸುಖವೆಂದರೆ ಸುಧಾರಿತ ಸೌಲಭ್ಯಗಳು ಎಂದು ನಾವು ಭಾವಿಸುತ್ತೇವೆ. ಏನೋ ನಾವು ಊಟ ಮಾಡ್ತಾ ಇದೀವಿ, ಓಕೆ, 5-star ಹೋಟೆಲ್ ಅಲ್ಲಿ ಊಟ ಮಾಡಿದ್ರೆ ನಾನು ಸುಖವಾಗಿದ್ದೀನಿ ಅಂತ ಭಾವನೆ. ಆಹಾರ, ಇನ್ನೊಂದು ನಿದ್ರಾ, ಹೋಗ್ರಿ ನಾನು ನಿದ್ದೆ ಮಾಡ್ತೀನಿ, ಒಳ್ಳೆ ಡನ್ಲಪ್ ಪಿಲ್ಲೋ ಬೇಕು ಅಥವಾ ಒಳ್ಳೆ ಬೆಡ್ ಬೇಕು, ಆ ಬೆಡ್ ಮೇಲೆ ನಿದ್ದೆ ಮಾಡಿದ್ರೆ ನಾನು
ಹೆಚ್ಚು ಸುಖ ಅನುಭವಿಸ್ತೀನಿ ಅಂತ ಜನರ ಅನಿಸಿಕೆ, ಅಥವಾ ಮೈಥುನ ಜೀವನ, ಅಥವಾ ಭಯ, ಅಥವಾ ಹೋರಾಡುವುದು, ಈ ನಾಲ್ಕರಲ್ಲಿ ಆಹಾರ ನಿದ್ರಾ ಭಯ ಮೈಥುನ ಈ ನಾಲ್ಕು ಕಾರ್ಯಗಳಲ್ಲಿ ವಿಶೇಷವಾಗಿ ಜನರು ಸುಖವನ್ನ ಅನುಭವಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ನಾವು ಆಳವಾಗಿ ಯೋಚನೆ ಮಾಡಿದ್ರೆ ಇವನ್ ಪ್ರಾಣಿಗಳು ಸಹ ಈ ನಾಲ್ಕನ್ನೇ ಮಾಡ್ತಾ ಇದ್ದಾರೆ. ಪ್ರಾಣಿಗಳಲ್ಲೂ ಸಹ ಸ್ನೇಹಿತರಾದರೆ ಅವ್ರದೇ ಒಂದು ಕುಟುಂಬ ಇರುತ್ತೆ, ಪರಸ್ಪರ ಸಹಾಯ ಮಾಡ್ತಾರೆ, ಮೋಜು ಮಾಡ್ತಾರೆ. ನೀವು ಡಾಲ್ಫಿನ್ಸ್ ನೋಡಿರ್ಬೋದು ಹೇಗೆ ಗಾಳಿಯಲ್ಲಿ ಹಾರಿ ಮತ್ತೆ ನೀರಲ್ಲಿ ಜಿಗಿರುತ್ತೆ, ಅವರಲ್ಲಿ ಕೂಡ ಕುಟುಂಬ ಅಂತ ಇದೆ. ಸೊ ಸಹೋದರರು, ತಾಯಿ ತಂದೆ, ಆ ಒಂದು ರಿಲೇಶನ್ಶಿಪ್ ಕೂಡ ಅಲ್ಲಿದೆ. ಯಾವಾಗಾದ್ರೂ ಅವ್ರಿಗೆ ಕಷ್ಟ ಆದಾಗ ಅವರು ಪರಸ್ಪರ ಸಹಾಯ ಮಾಡ್ತಾರೆ. ಸೊ ಅವರು ಕೂಡ ಆಹಾರ ತಿಂತಾರೆ. ಆಹಾರ ತಿನ್ನೋದ್ರಲ್ಲಿ ಆನೆಗೆ ಯಾರು ಸಾಟಿ ಇಲ್ಲ, ನೂರಾರು ಕೆಜಿ ತಿನ್ನುತ್ತೆ. ನಿದ್ದೆ ಮಾಡೋದ್ರಲ್ಲಿ ಪ್ರಾಣಿಗಳು ಕೂಡ ನಿದ್ದೆ ಮಾಡ್ತಾರೆ. ನಿದ್ರೆ ಮಾಡೋದ್ರಲ್ಲಿ ಪೋಲಾರ್ ಬೇರ್, ಐಸ್ಲ್ಯಾಂಡ್ ಅಂದ್ರೆ ಹಿಮಾಲಯ ಅಲ್ಲ, ಆರ್ಟಿಕ್ ರೀಜನ್ ಅಲ್ಲಿ ಇರುವಂತಹ ಕರಡಿ, ಅದು 6 ತಿಂಗಳು ಮಲಗುತ್ತಂತೆ. ಮೈಥುನದಲ್ಲಿ ಪಾರಿವಾಳಕ್ಕೆ ಯಾರು ಸಾಟಿ ಇಲ್ಲ, ಅದು ಗಂಟೆಗೆ 12 ಬಾರಿ ಮೈಥುನ ಮಾಡ್ಬೋದು. ಮತ್ತೆ ಭಯ, ಕಿತ್ತಾಡೋದ್ರಲ್ಲಿ ಪ್ರಾಣಿಗಳು ಅವು ಕೂಡ ಕಿತ್ತಾಡ್ತವೆ. ಸೊ ಈ ರೀತಿ ಆಹಾರ, ನಿದ್ರಾ, ಭಯ ಮತ್ತೆ ಮೈಥುನ ಮಾನವರು ಮತ್ತೆ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿದೆ. ಇಬ್ಬರಲ್ಲೂ ಇಟ್ಸ್ ಕಾಮನ್, ಸಾಮಾನ್ಯವಾಗಿದೆ. ಸೊ ಹಾಗಿದ್ರೆ ಮನುಷ್ಯ ಮತ್ತೆ ಪ್ರಾಣಿಗಳ ನಡುವಿನ ವ್ಯತ್ಯಾಸ ಏನು? ಮನುಷ್ಯ ಕೇವಲ ಒಬ್ಬ ಸುಧಾರಿತ ಪ್ರಾಣಿಯೇ? ಸೊ ಮನುಷ್ಯ ಕೇವಲ ಪ್ರಾಣಿಗಳಿಂದ ಬುದ್ಧಿವಂತನೇ ಅಂತ ಪ್ರಶ್ನೆ ಬರಬಹುದು. ಸೊ ಮನುಷ್ಯನ ವಿಶೇಷತೆ ಏನು? ಇಲ್ಲಿ ನೋಡಿ, ಈ ಸ್ಲೈಡ್ ಅಲ್ಲಿ ಕೆಲವೊಂದು ಹಕ್ಕಿಗಳಿದೆ, ಕೆಲವೊಂದು ಪ್ರಾಣಿಗಳ ಚಿತ್ರ ತೋರಿಸ್ತೀನಿ. ಇಲ್ಲಿ ಹದ್ದು ಇದೆ. ಹದ್ದಿನ ವಿಶೇಷತೆ ಏನು? ವಾಟ್ ಇಸ್ ಸ್ಪೆಷಾಲಿಟಿ ಆಫ್ ಹದ್ದು? ಅದರಲ್ಲಿ ಯಾವುದು ಒಂದು ಗುಣ ಇದೆ ಬೇರೆ ಬೇರೆ ಇದರಲ್ಲಿ ಕಾಣೋದಿಲ್ಲ? ಓಕೆ, ಸಂಯುಕ್ತ ಇಸ್ ರೇಸಿಂಗ್ ಹ್ಯಾಂಡ್. ಓಕೆ, ಪವರ್ ಆಫ್ ವಿಷನ್. ಓಕೆ, ತೀಕ್ಷ್ಣ ದೃಷ್ಟಿ ಮೇಲಿಂದ ಕೂಡ. ಅದಕ್ಕೆ ತುಂಬಾ ಶಾರ್ಪ್ ಐಸ್ ಇರುತ್ತೆ, ಆಮೇಲೆ ತುಂಬಾ ಮೇಲ್ ಹಾರಬಹುದು ಅದು. ಎಸ್, ತುಂಬಾ ಮೇಲ್ ಹಾರುತ್ತೆ. ಮೇಲ್ ಹಾರ್ತಾ ಇದ್ರು ಕೂಡ ಕೆಳಗಡೆ ಇದು ಇಲ್ಲಿ ನೋಡುತ್ತೆ. ಸೊ ದಟ್ ಇಸ್ ಸ್ಪೆಷಾಲಿಟಿ. ಥ್ಯಾಂಕ್ ಯು. ಮತ್ತೆ ಕುದುರೆದ ಸ್ಪೆಷಾಲಿಟಿ ಏನು? ಕುದುರೆ ಸ್ಪೆಷಾಲಿಟಿ ವಾಟ್ ಇಸ್? ಓಕೆ, ಚಾಟ್ ಬಾಕ್ಸ್ ಇಲ್ಲಿ ಅಥವಾ ಕೈ ಎತ್ತಿ ಹೇಳ್ಬೋದು. ಕೆಲವೊಂದು ಪ್ರಾಣಿಗಳು ಮಾತ್ರ ತೋರಿಸ್ತಾ ಇದೆ. ಓಕೆ, ಸ್ಪೀಡ್. ನವೇಶ್ ಹೇಳ್ತಾರೆ ಸ್ಪೀಡ್ ಅಂತ, ಫಾಸ್ಟ್ ರನ್ನಿಂಗ್. ಕರೆಕ್ಟ್, ತುಂಬಾ ಫಾಸ್ಟ್ ಆಗಿ ಓಡುತ್ತೆ. ಸೊ ರಾಜರೆಲ್ಲ ಕುದುರೆ ಇಟ್ಕೊಂತಾ ಇದ್ರು, ಕುದುರೆಯಲ್ಲಿ ಫಾಸ್ಟ್ ಆಗಿ ಓಡ್ತಾ ಇದ್ರು. ಸೊ ಮನುಷ್ಯ ಕುದುರೆ ತರ ಹೊಡಕಾಗೋದಿಲ್ಲ. ಈಗ ನೆಕ್ಸ್ಟ್ ಪ್ರಾಣಿ ತೋರಿಸ್ಲಾ, ನಾಯಿ. ನಾಯಿಯ ವೈಶಿಷ್ಟ್ಯತೆ ಏನು? ಓಕೆ, ಶ್ರೀಕಾಂತ್ ಹೇಳ್ತಾರೆ ಲಾಯಲಿಟಿ, ಅದು ನಿಷ್ಠಾವಂತ ಪ್ರಾಣಿ, ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಯಾರಾದರೂ ಕಳ್ಳರು ಬಂದ್ರೆ ಅವ್ರನ್ನ ಓಡಿಸುತ್ತೆ. ರೈಟ್, ತುಂಬಾ ನಿಷ್ಠಾವಂತ ಪ್ರಾಣಿ ಅದು, ಲಾಯಲಿಟಿ. ಆನೆ ಸ್ಪೆಷಾಲಿಟಿ? ಆನೆ ಸ್ಟ್ರೆಂತ್, ಎಸ್, ಪವರ್. ಅದು ತುಂಬಾ ವೇಟ್ ಅನ್ನ ಎಳ್ಕೊಂಡು ಹೋಗ್ಬೋದು, ವೇಟ್ ಅನ್ನ ಲಿಫ್ಟ್ ಮಾಡ್ಬೋದು. ಓಕೆ, ಆನೆ ಕಿವಿ ಚುರುಕಾಗಿದೆ ಅಂತ. ರೈಟ್, ಅದು ಇಟ್ ಕ್ಯಾನ್ ಹಿಯರ್ ಲೋ ಫ್ರೀಕ್ವೆನ್ಸಿ ಆಲ್ಸೋ, ದಟ್ಸ್ ಕರೆಕ್ಟ್. ಕರಡಿ, ಪೋಲಾರ್ ಬೇರ್, ಈ ಕರಿ ಕರಡಿ ಅಲ್ಲ, ಅದು ಬಿಳಿ ಕರಡಿ, ವೈಟ್, ವೈಟ್. ಅದು ವೈಟ್ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ಇದು ವೈಟ್ ಬೇರ್ ಏನಿದೆಯಲ್ಲ, ಅದು ತುಂಬಾ ಚೆನ್ನಾಗಿ ನಿದ್ದೆ ಮಾಡುತ್ತೆ, 6 ತಿಂಗಳು ನಿದ್ದೆ ಮಾಡುತ್ತೆ. ಕೋಗಿಲೆ, ಕೋಗಿಲೆ, ರೈಟ್, ವೆರಿ ನೈಸ್ ಸಿಂಗಿಂಗ್, ಕೂ, ತುಂಬಾ ಮಧುರವಾಗಿ ಹಾಡುತ್ತೆ, ಧ್ವನಿ ಚೆನ್ನಾಗಿದೆ. ಸೊ ಈ ಒಂದು ಪ್ರಾಣಿ ಇದೆ ನೋಡಿ, ಎರಡು ಕಾಲು ಇರುವಂತ ಪ್ರಾಣಿ, ಇದರ ವೈಶಿಷ್ಟ್ಯತೆ ಏನು? ರಾಕೇಶ್ ಹೇಳ್ತಾರೆ ಏನು ಇಲ್ಲ ಅಂತ. ಓಕೆ, ಓಕೆ, ಶ್ರೀಕಾಂತ್ ಹೇಳ್ತಾರೆ ಕ್ರೂಯಲ್, ನಥಿಂಗ್,
ಓಕೆ ಬುದ್ಧಿ ಓಕೆ ಬುದ್ಧಿ ಶಕ್ತಿ ಇದೆ ಅಂತೆ ಎವ್ರಿಥಿಂಗ್ ಅಂತ ಒಬ್ರು ಹೇಳ್ತಾರೆ ಪವರ್ಫುಲ್ ಮೈಂಡ್ ಸೈನ್ಸ್ ಆಲ್ ಆಫ್ ಅಬೋವ್ ಓಕೆ ನಾಲೆಜಬಲ್ ಸೆನ್ಸ್ ಆಫ್ ಹ್ಯೂಮರ್ ನಾಲೆಜ್ ಆಫ್ ಓಕೆ ಟೆಕ್ನಾಲಜಿ ಸೊ ನೀವು ಹೇಳೋದೆಲ್ಲ ಸರಿ ಸೊ ಇವ್ರ ಹತ್ರ ಬುದ್ಧಿವಂತಿಕೆ ಇದೆ ಪ್ರಾಣಿಯಲ್ಲಿ ಬುದ್ಧಿವಂತಿಕೆ ಇಲ್ವಾ ಪ್ರಾಣಿಯಲ್ಲಿ ಕೂಡ ಬುದ್ಧಿವಂತಿಕೆ ಇದೆ ಸೊ ಮನೆಯಲ್ಲಿ ಹಾಲಿಟ್ರೆ ಬೆಕ್ಕು ಹಾಲು ಕುಡಿಯೋದಕ್ಕೊಂದು ಬರುತ್ತೆ ಹಾಲು ಕುಡಿಯೋದಕ್ಕೊಂದು ಬಂದಾಗ ಆ ಕಡೆ ನೋಡುತ್ತೆ ಈ ಕಡೆ ನೋಡುತ್ತೆ ಯಾರು ಇಲ್ಲ ಅಂದ್ರೆ ಹೋಗಿ ಕುಡಿಯುತ್ತೆ ರೈಟ್ ಸೊ ಅದಕ್ಕೂ ಬುದ್ಧಿವಂತಿಕೆ ಇದೆ ಯಾವಾಗ ಹೋಗ್ಬೇಕು ಯಾವ ಸಮಯದಲ್ಲಿ ಹೋಗಿ ಹಾಲನ್ನು ಕುಡಿಬೇಕು ಅನ್ನುವಂತ ಬುದ್ಧಿವಂತಿಕೆ ಅದರಲ್ಲಿ ಇದೆ ಪ್ರಾಣಿಗಳಲ್ಲೂ ಕೂಡ ಇದೆ ಸೊ ಮತ್ತೆ ಪ್ರಾಣಿಗಳಲ್ಲಿ ಫೀಲಿಂಗ್ಸ್ ಕೂಡ ಇದೆ ಕೆಲವರು ಫ್ರೀ ವಿಲ್ ಅಥವಾ ಫೀಲಿಂಗ್ಸ್ ಅಂತ ಕೂಡ ಹೇಳ್ತಾ ಇದ್ದೀರಾ ಪ್ರಾಣಿಗಳಲ್ಲೂ ಕೂಡ ಫೀಲಿಂಗ್ಸ್ ಇದೆ ಅದು ಕುಟುಂಬದ ಒಂದು ಭಾವನೆ ಇದೆ ನಾ ಒಂದು ವಿಡಿಯೋ ತೋರಿಸ್ತೀನಿ ನಿಮ್ಗೆ ಅದರಲ್ಲಿ ನೀವು ನೋಡ್ಬೋದು ಹೇಗೆ ಯಾವ್ದಾದ್ರು ಪ್ರಾಣಿಗೆ ಕಷ್ಟ ಆದಾಗ ಅನ್ಯ ಪ್ರಾಣಿಗಳು ಬಂದು ಸಹಾಯ ಮಾಡಕ್ಕೆ ಬರ್ತವೆ ಕಾಣ್ತಾ ಇದೆಯಾ A group of lions ambush an elderly buffalo that has moved away from the herd. It looks like death will be the inevitable result. ಇಲ್ಲೊಂದು ಎಮ್ಮೆನ ಹುಲಿಗಳು ಅಟ್ಯಾಕ್ ಮಾಡ್ತಾ ಇದೆ ಸೊ ಈ ಎಮ್ಮೆನ ಪ್ರೊಟೆಕ್ಟ್ ಮಾಡೋದಕ್ಕೆ ಬೇರೆ ಎಮ್ಮೆಗಳು ಬರ್ತವೆ But a miraculous event takes place. ಎಮ್ಮೆಗಳು ಬರ್ತವೆ ಹತ್ರ The elderly buffalo, they at once head for the scene. Then courageous buffaloes approach the lions in a threatening manner in order to rescue their companion. And the lions flee. To move away. As if asking them not to leave it, the herd immediately come back. The buffaloes once more see off the approaching lions. With a final effort, the elderly buffalo rises to its feet, and mingling with its rescuers is lost from sight. ಈ ರೀತಿ ಪ್ರಾಣಿಗಳಲ್ಲೂ ಕೂಡ ಭಾವನೆಗಳಿದೆ ಪ್ರಾಣಿಗಳಲ್ಲೂ ಕೂಡ ಎಮೋಷನ್ಸ್ ಇದೆ ನನ್ನ ಹತ್ರ ಹಲವಾರು ವಿಡಿಯೋಸ್ ಇದೆ ಅದನ್ನೆಲ್ಲ ತೋರಿಸ್ಬೋದು ಆದರೆ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ ಬುದ್ಧಿವಂತಿಕೆ ಒಂದು ಫೀಲಿಂಗ್ಸು ಪ್ರಾಣಿಗಳಲ್ಲೂ ಇದೆ ಮನುಷ್ಯನಲ್ಲಿದೆ ಆದರೆ ಎಲ್ಲ ಪ್ರಾಣಿಗಳಲ್ಲಿ ಒಂದೊಂದು ಸ್ಪೆಷಲ್ ಕ್ವಾಲಿಟಿ ಇದೆ ಆದರೆ ಮನುಷ್ಯನಲ್ಲಿರುವಂಥ ವೈಶಿಷ್ಟ್ಯತೆ ಏನು ಅಂತ ಪ್ರಶ್ನೆ ಇತ್ತು ಸೊ ಇಲ್ಲಿ ಕೆಲವು ಜನ ಹೇಳಿದ್ದೀರಾ ಈಗ ಒಬ್ಬರು ಹೇಳಿದ ಬೀಂಗ್ ಕಾನ್ಶಿಯಸ್ ಓಕೆ ಬೀಂಗ್ ಕಾನ್ಶಿಯಸ್ ಅಬೌಟ್ ವಾಟ್ ವಿ ಆರ್ ಕಾನ್ಶಿಯಸ್ ಆಫ್ ವಾಟ್ ವಾಟ್ ಶುಡ್ ವಿ ಬಿ ಕಾನ್ಶಿಯಸ್ ಆಫ್ ಅದು ಪ್ರಶ್ನೆ ಯಾವುದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಸೊ ಮನುಷ್ಯನ ಹತ್ರ ಟೆಕ್ನಾಲಜಿ ಅಂತ ಕೆಲವರು ಹೇಳಿದ್ದೀರಾ ಟೆಕ್ನಾಲಜಿ ಓಕೆ ಟೆಕ್ನಾಲಜಿ ಯಾಕೆ ಮಾಡ್ತಾ ಇದ್ದಾನೆ ಮನುಷ್ಯ ಉತ್ತಮವಾದಂಥ ಆಹಾರ ನಿದ್ರಾ ಭಯ ಮೈತ್ರಿ ಮಾಡೋದಕ್ಕೆ ಅಷ್ಟೇನಾ ಅಲ್ಲ ಓಕೆ ಯಾವುದು ಒಂದು ಕ್ವಾಲಿಟಿ ಥಿಂಕಿಂಗ್ ಕೆಪಾಸಿಟಿ ಓಕೆ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತಾರೆ ಫ್ರೀ ವಿಲ್ ಟು ಟೇಕ್ ಡಿಸಿಷನ್ಸ್ ಓಕೆ ಪ್ರಾಣಿಗಳು ಕೂಡ ಡಿಸಿಷನ್ ತಗೊಂತವೆ ಆಲ್ವೇಸ್ ಕಾಂಪಿಟಿಂಗ್ ವಿತ್ ಅದರ್ಸ್ ಓಕೆ ಮನುಷ್ಯರು ಕೂಡ ಕಾಂಪಿಟೇಷನ್ ಮಾಡ್ತಾರೆ ಪ್ರಾಣಿಗಳು ಕೂಡ ಕಾಂಪಿಟೇಷನ್ ಮಾಡ್ತಾರೆ ನಾನು ಒಂದು ಕ್ವಾಲಿಟಿ ಕೇಳ್ತಾ ಇದ್ದೀನಿ ಆ ಕ್ವಾಲಿಟಿ ಪ್ರಾಣಿಗಳಲ್ಲಿ ಇಲ್ಲ ಕೇವಲ ಮನುಷ್ಯನಲ್ಲಿದೆ ಸ್ಪೀಕಿಂಗ್ ಸ್ಪೀಕಿಂಗ್ ಅಂತ ಒಬ್ರು ಹೇಳ್ತಾರೆ ಓಕೆ ಪ್ರಾಣಿಗಳು ಕೂಡ ಮಾತಾಡ್ತವೆ ನಾಯಿ ಬೌ ಬೌ ಅಂತ ಮಾತಾಡುತ್ತೆ ಮನುಷ್ಯ ಒಂದು ಭಾಷೆಯಲ್ಲಿ ಮಾತಾಡ್ತಾನೆ ರೈಟ್ ಪಕ್ಷಿಗಳು ಕೂಡ ತನ್ನ ತಮ್ಮದೇ ಆದಂತಹ ಭಾಷೆಯಲ್ಲಿ ಮಾತಾಡ್ತವೆ ಸೊ ಮನುಷ್ಯನಲ್ಲಿ ಎಂತ ವೈಶಿಷ್ಟ್ಯತೆ ಇದೆ ಅದು ಯಾವ ಎಲ್ಲೂ ಕಾಣೋದಿಲ್ಲ ಓಕೆ ನಾಗರಾಜರು ಒಳ್ಳೆ ಉತ್ತರ ಕೊಡ್ತಾ ಇದ್ದಾರೆ ಇಲ್ಲಿ
ನಾಗರಾಜ್ ಹೇಳ್ತಾರೆ ಅಧ್ಯಾತ್ಮ ಜ್ಞಾನ, ಕರೆಕ್ಟ್. ಅಧ್ಯಾತ್ಮ ಜ್ಞಾನದ ಬಗ್ಗೆ ಚಿಂತೆ ಮಾಡುವಂತಹ ಸಾಮರ್ಥ್ಯ ಕೇವಲ ಮನುಷ್ಯನಲ್ಲಿದೆ, ಪ್ರಾಣಿಗಳಲ್ಲಿ ಇಲ್ಲ. ಸೊ ಕರೆಕ್ಟ್, ಇದೇ ಉತ್ತರ ಸ್ಪಿರಿಚುವಲ್ ನಾಲೆಡ್ಜ್. ಈಗ ಸರಿಯಾದ ಪಾಯಿಂಟ್ ಬಂದಿದ್ದೀರ ನೀವು. ಸೊ ಎಲ್ಲ ಕಡೆಯಿಂದ ಈಗ ಸರಿ ಉತ್ತರ ಇಲ್ಲಿ ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ಏನು, ನಾವೆಲ್ಲರೂ ಆಕ್ಚುಲಿ ದೇವರನ್ನ ಪಡೆಯುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಸೊ ಯಾವ ಮನುಷ್ಯ ಇಲ್ಲಿ ನೋಡಿ ಪವರ್ ಪಾಯಿಂಟ್ ಮತ್ತೆ ಮುಂದುವರಿಸ್ತೀನಿ. ಆಹಾರ, ನಿದ್ರಾ, ಮೈಥುನ ಮತ್ತೆ ಭಯದ ವಿಷಯದಲ್ಲಿ ಪ್ರಾಣಿಗಳಿಗೆ ತರ್ಕಬದ್ಧ ಶಕ್ತಿ ಮತ್ತು ಬುದ್ಧಿವಂತಿಕೆ ಇದೆ. ಪ್ರಾಣಿಗಳು ಈ ನಾಲ್ಕು ಕಾರ್ಯಗಳಲ್ಲಿ ಮನುಷ್ಯರಿಗಿಂತ ಉತ್ತಮರಾಗಿದ್ದಾರೆ. ದೇ ಆರ್ ಬೆಟರ್. ಆಹಾರ, ನಿದ್ರೆ, ಭಯ, ಮೈಥುನದಲ್ಲಿ ಮನುಷ್ಯರಿಗಿಂತಲೂ ಉತ್ತಮ ಪ್ರಾಣಿಗಳು. ಆದರೆ ಮನುಷ್ಯ ಆಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದಾನೆ. ಈಗ ಸ್ಮಾರ್ಟ್ ಫೋನ್ಸ್ ಬಂದಿದೆ, ಒಳ್ಳೆ ಒಳ್ಳೆ ಲ್ಯಾಪ್ಟಾಪ್ಸ್ ಇದೆ, ರಾಕೆಟ್ ಇದೆ, ಕಾರ್ ಇದೆ, ಟ್ರೈನ್ ಇದೆ, ಏರೋಪ್ಲೇನ್ ಇದೆ. ಸೊ ಇಷ್ಟೆಲ್ಲ ಇದೆ. ಸೊ ಅದಕ್ಕೆ ಮನುಷ್ಯ ಎಷ್ಟು ಸುಖವಾಗಿರ್ಬೇಕು, ಹೆಚ್ಚು ಬುದ್ಧಿವಂತ. ಆದರೆ ನಾವು ಇಷ್ಟೆಲ್ಲ ಮುಂದುವರೆದ್ರೂ ಕೂಡ ಪ್ರಾಬ್ಲಮ್ ಹೆಚ್ಚಾಗ್ತಾ ಇದೆ. ಎಲ್ಲಾ ಪ್ರಗತಿಯ ಹೊರತಾಗಿಯೂ ದುರಾದೃಷ್ಟವಶಾತ್ ಆಧುನಿಕ ಮಾನವರು ಅಸಮಾಧಾನರಾಗಿದ್ದಾರೆ, ಆತಂಕದಿಂದ ತುಂಬಿದ್ದಾರೆ, ಒತ್ತಡದಲ್ಲಿದ್ದಾರೆ, ಖಿನ್ನತೆ ಒಳಗಿದ್ದಾರೆ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅತೃಪ್ತರಾಗಿದ್ದಾರೆ. ದೇ ಆರ್ ಆಲ್ ಡಿಸ್ಸ್ಯಾಟಿಸ್ಫೈಡ್. ಸೊ ತಾಂತ್ರಿಕ ಪ್ರಗತಿಯು ಹೃದಯಕ್ಕೆ ನಿಜವಾದ ಸಂತೋಷವನ್ನು ನೀಡದೆ ಆಹಾರ, ನಿದ್ರಾ, ಮೈಥುನ ಮತ್ತು ಭಯದ ಉತ್ತಮ ಐಷಾರಾಮಿಗಳನ್ನು ಆನಂದಿಸಲು ಮನುಷ್ಯನಿಗೆ ಸಹಾಯ ಮಾಡ್ತದೆ ಅಷ್ಟೇ. ಮೋರ್ ಅಡ್ವಾನ್ಸ್ಡ್ ಈಟಿಂಗ್, ಮೇಟಿಂಗ್, ಸ್ಲೀಪಿಂಗ್, ಡಿಫೆಂಡಿಂಗ್. ಸೊ ಅದಕ್ಕೆ ಇದನ್ನೆಲ್ಲ ಬಿಟ್ಟು ಮನುಷ್ಯ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ವ್ಯತ್ಯಾಸ. ಮನುಷ್ಯ ಪ್ರಾಣಿಗಿಂತಲೂ ಶ್ರೇಷ್ಠ ಹೇಗೆ, ಇಲ್ಲಿ ಒಂದು ಶ್ಲೋಕ ಇದೆ ನೋಡಿ. ಇದು ಮಹಾಭಾರತದಲ್ಲಿ ಬರುವಂತಹ ಒಂದು ಶ್ಲೋಕ. ಆಹಾರ, ನಿದ್ರಾ, ಭಯಮೈತು ನಂಚ ಸಾಮಾನ್ಯಮೇತತ್ ಪಶು ಭೀರ್ನರಾಣ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭೀ ಸಮಾನ. ಇದು ಶ್ಲೋಕವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾಲ್ಕು ಪದಗಳಿದೆ, ಆಹಾರ, ನಿದ್ರಾ, ಭಯ, ಮೈಥುನ. ಸಾಮಾನ್ಯ ಮೇತದ್ ಪಶುಭಿ ನರಾಣ. ಪಶು ಅಂದ್ರೆ ಪ್ರಾಣಿ, ನರ ಅಂದ್ರೆ ಮನುಷ್ಯ. ಪಶು ಮತ್ತೆ ನರರಲ್ಲಿ ಮನುಷ್ಯರಲ್ಲಿ ಸಮಾನವಾದದ್ದು ಇದು ನಾಲ್ಕು. ಆದರೆ ಮನುಷ್ಯನ ವೈಶಿಷ್ಟ್ಯತೆ ಏನು? ಧರ್ಮೋ ಹಿತೇಶ ಮದಿಕೋ ವಿಶೇಷೋ. ಧರ್ಮ ಪಾಲನೆ ಮಾಡೋದು ಮನುಷ್ಯನ ಒಂದು ವಿಶೇಷತೆ. ಧರ್ಮೇಣ ಹೀನ ಪಶುಭಿ ಸಮಾನ. ಮನುಷ್ಯ ಧರ್ಮ ಆಚರಣೆಯನ್ನು ಬಿಟ್ಬಿಟ್ರೆ ಆಗ ಪಶುಕ್ಕೆ ಸಮಾನವಾಗ್ತಾನೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ ಧರ್ಮಾಚರಣೆಯನ್ನು ಮಾಡಬೇಕು. ಇಲ್ಲಿ ಧರ್ಮ ಅಂತ ಅಂದ್ರೆ ಏನು? ಧರ್ಮ ಅಂತಂದ್ರೆ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸ್ಲಿಂ ಧರ್ಮ, ಅದು ಧರ್ಮ ಅಲ್ಲ. ಇಲ್ಲಿ ಧರ್ಮ ಅಂತಂದ್ರೆ ಆತ್ಮದ ನಿಜವಾದ ಒಂದು ಕರ್ತವ್ಯ. ಆತ್ಮದ ನಿಜವಾದ ಕರ್ತವ್ಯ ಏನು? ಭಗವಂತನ ಸೇವೆ ಮಾಡುವುದು. ಧರ್ಮ ಶಬ್ದ ಬರೋದು ಸಂಸ್ಕೃತ ಪದ ಧೃ, ಧಾರ್ಯತೆ. ಯಾವುದು ನಮ್ಮ ಅಸ್ತಿತ್ವವನ್ನು ಧಾರಣೆ ಮಾಡಿತು ಅದು ಧರ್ಮ. ಉದಾಹರಣೆಗೆ ಸಕ್ಕರೆ ಇದೆ,
ಹರೇ ಕೃಷ್ಣ ಧ್ವನಿ ಕೇಳ್ತಾ ಇದೆಯಾ? ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಸೊ ನಾನು ಹೇಳ್ತಾ ಇದ್ದೆ ಆಹಾರ ನಿದ್ರೆ ಭಯಮೈತು. ಸೊ ಈ ನಾಲ್ಕು ಪ್ರಾಣಿಗಳು ಮತ್ತೆ ಮನುಷ್ಯರಲ್ಲಿ ಸಮಾನವಾಗಿದೆ. ಆದ್ರೆ ಮನುಷ್ಯನ ವಿಶೇಷತೆ ಏನು? ಧರ್ಮ ಆಚರಣೆ ಮಾಡುವುದು. ಧರ್ಮ ಅಂತಂದ್ರೆ ನಮ್ಮ ಒಂದು ನಿಜವಾದ ಒಂದು ಕರ್ತವ್ಯ, ಅದು ಭಗವಂತನ ಭಕ್ತಿ ಸೇವೆ ಮಾಡುವುದು. ಓಕೆ, ಸೊ ಅದಕ್ಕೆ ನಾವು ನೋಡಿ ಎಲ್ಲ ವ್ಯಕ್ತಿಗಳು ಸೇವೆ ಮಾಡ್ತಾ ಇದ್ದಾರೆ. ಯಾರಾದರೂ ಒಬ್ಬ ಏನಂತಾರೆ ಮಾಲೀಕನ ಸೇವೆ ಮಾಡ್ಬೋದು, ಆಫೀಸಲ್ಲಿ ಕಂಪನಿ ಬಾಸ್ನ ಸೇವೆ ಮಾಡ್ಬೋದು, ಮನೆಯಲ್ಲಿ ತಂದೆ ತಾಯಿ ಸೇವೆ ಮಾಡ್ಬೋದು, ಅಥವಾ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ನಾಯಿಗಳ ಸೇವೆ ಮಾಡ್ತಾರೆ, ಅಥವಾ ಪ್ರಾಣಿಗಳ ಸೇವೆ ಮಾಡ್ತಾರೆ, ಸೇವೆ ಮಾಡ್ತಾ ಇದ್ದಾರೆ, ಸಮಾಜ ಸೇವೆ ಮಾಡ್ತಾರೆ. ಆದರೆ ಅತಿ ಉತ್ತಮವಾದ ಸೇವೆ ಆತ್ಮಕ್ಕೆ ಬೇಕಿರೋದಂದ್ರೆ ಕೃಷ್ಣನ ಸೇವೆ. ಯಾವಾಗ ಕೃಷ್ಣನ ಭಕ್ತಿ ಸೇವೆ ಮಾಡ್ತಾನೋ ಆವಾಗ ಆತ್ಮನಿಗೆ ಸಂತುಷ್ಟಿ ಸಿಗುತ್ತೆ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿ ರದೋಕ್ಷಜೆ ಅಹೈ ತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಆತ್ಮಕ್ಕೆ ಸಂತುಷ್ಟಿ ಕೊಡುವಂತಹ ಒಂದು ಕರ್ತವ್ಯನು ಭಗವಂತನ ಭಕ್ತಿ ಸೇವೆ ಅಂತ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾ ಇದೆ. ಸವೈ ಪುಂಸಾಂ ಪರೋ ಧರ್ಮ, ಪರೋ ಧರ್ಮ ಅತಿ ಉತ್ತಮವಾದಂತಹ ಧರ್ಮ ಅದ್ಯಾವುದು? ಯಥೋ ಭಕ್ತಿ ರದೋಕ್ಷಜೆ, ಅದೋಕ್ಷಜನಿಗೆ ಭಕ್ತಿಯನ್ನು ಮಾಡುವುದು. ಅಧೋಕ್ಷಜ ಅಂದ್ರೆ ಕೃಷ್ಣನ ಹೆಸರು. ಯಥೋ ಭಕ್ತಿ ರದೋಕ್ಷಜೆ ಅಹಿತುಕಿ ಅಪ್ರತಿಹತ, ಆ ಒಂದು ಭಕ್ತಿ ಹೇಗಿರ್ಬೇಕು? ಯಾವುದೇ ಒಂದು ಹೇತು ಅಥವಾ ಕಾರಣವಿಲ್ಲದೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಕೆಲವರು ಬರ್ತಾರೆ ದೇವ್ರ ಹತ್ರ ಏನು ಬೇಡ್ಕೊಳಕ್ ಬರ್ತಾರೆ, ದುಡ್ಡು ಬೇಕು, ಸಂಪತ್ತು ಬೇಕು, ಕಾರ್ ಬೇಕು, ಪಾಸ್ ಆಗ್ಬೇಕು, ಮಾರ್ಕ್ಸ್ ಬೇಕು, ಜಾಬ್ ಬೇಕು ಅಂತ ಬರ್ತಾರೆ. ಅದು ಹೇತು. ಅಹೇತುಕಿ ಭಕ್ತಿಯಿಂದ ಮಾಡಿದ್ರೆ ಆಗ ಆತ್ಮಕ್ಕೆ ಸಂತುಷ್ಟಿ ಸಿಗುತ್ತೆ. ಸೊ ಅದನ್ನ ಹೇಳ್ತಾ ಇದ್ರೆ ಅದೇ ಮನುಷ್ಯನ ಮೂಲವಾದ ಒಂದು ಧರ್ಮ. ಓಕೆ, ಭಗವಂತನ ಭಕ್ತಿ ಸೇವೆಯನ್ನ ಮಾಡುವುದು. ಸೊ ಪವರ್ ಪಾಯಿಂಟ್ ಮತ್ತೆ ಮುಂದುವರಿಸೋಣ. ಆಹಾರ ನಿದ್ರಾ ಭಯಮೈಥುನಂ ಚ ಸಾಮಾನ್ಯಮೇತತ್ ಪಶುಭೀನರಾಣ ಧರ್ಮೋ ಹಿತೇಶ ಅಧಿಕೋ ವಿಶೇಷೋ ಧರ್ಮೇಣ ಹೀನ. ಧರ್ಮೇಣ ಹೀನ, ಮನುಷ್ಯ ತನ್ನ ಧರ್ಮವನ್ನು ಬಿಟ್ಬಿಟ್ರೆ ಪಶುಭಿ ಸಮಾನ, ಪಶುಗೆ ಸಮಾನವಾಗ್ತಾನೆ. ಸೊ ಅವನಿಗೆ ಯಾರು ಈ ಆಧ್ಯಾತ್ಮಿಕ ಪಥವನ್ನ ಅನುಸರಿಸ್ತಾ ಇಲ್ಲೋ ಅವರಿಗೆ ದ್ವಿಪಾದ ಪಶು ಅಂತ ಕರೀತಾರೆ. ದ್ವಿಪಾದ ಪಶು, ಎರಡು ಕಾಲಿರುವ ಪ್ರಾಣಿ. ಅದಕ್ಕೆ ನಾವು ಧರ್ಮಾಚರಣೆಯನ್ನು ಮಾಡಿದವರು ನಿಜವಾದ ಮನುಷ್ಯರು. ಮನುಷ್ಯ ಆಗ್ಬೇಕಂದ್ರೆ ಫಸ್ಟ್ ನಾವು ಹಿಂಸಾಚಾರವನ್ನು ಬಿಟ್ಟು ಪಾಪ ಕಾರ್ಯಗಳನ್ನು ಬಿಟ್ಟು ಈ ಧರ್ಮಾಚರಣೆಯನ್ನು ಮಾಡಬೇಕು, ಆಗ ಮನುಷ್ಯನಾಗ್ತಾನೆ. ನೋಡಿ, ಪ್ರಾಣಿ ಮತ್ತೆ ಮನುಷ್ಯ. ಪ್ರಾಣಿ ಕೇವಲ ಆಹಾರ ನಿದ್ರಾ ಭಯ ಮೈಥುನದ ಬಗ್ಗೆ ಮಾತ್ರ ವಿಚಾರಿಸುತ್ತವೆ. ಓಕೆ, ಆದರೆ ಮನುಷ್ಯ ಉನ್ನತ ತತ್ವಗಳು, ಬದುಕು, ಸಾವು ಮತ್ತು ಜೀವನದಲ್ಲಿ ಸರಿಯಾದ ಆಯ್ಕೆಗಳ ಬಗ್ಗೆ ವಿಚಾರಿಸಬಹುದು. ಸೊ ನಾಯಿಗಳು ಒಟ್ಟಿಗೆ ಕೂಡಿದಾಗ ಏನ್ ಮಾಡ್ತವೆ? ಊಟ ಎಲ್ಲಿ ಅಂತ ಡಿಸ್ಕಸ್ ಮಾಡ್ತವೆ ಅಷ್ಟೇ. ಡಿಸ್ಕಸ್ ಅಂದ್ರೆ ಅವ್ರು ತಮ್ಮ ಭಾಷೆಯಲ್ಲಿ ಮಾಡ್ತಾರೆ, ಬೋ ಬೋ ಅಂತ. ಆದರೆ ಮನುಷ್ಯರು ಇಲ್ಲಿ ನೋಡಿ, ತಾವೆಲ್ಲರೂ ಸೇರಿದಾರೆ, ಸುಮಾರು 140 ಜನ ಇದ್ರೆ ಅಲ್ಲಿ. ನಾವೆಲ್ಲೂ ಭಗವದ್ಗೀತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಭಗವದ್ಗೀತೆ ಅಡ್ವರ್ಟೈಸ್ಮೆಂಟ್ ನಿಮಗೆ ಬಂದಿತ್ತು, ನಿಮಗೆ ಇಂಟ್ರೆಸ್ಟ್ ಇತ್ತು ಭಗವದ್ಗೀತೆ ಕಲಿಬೇಕು ಅಂತ, ನೀವು ಬಂದಿದ್ದೀರ. ಸೊ ಯಾರು ಉನ್ನತ ವಿಚಾರವುಳ್ಳ ಮನುಷ್ಯರಿದ್ದಾರೋ ಅವ್ರು ಮಾತ್ರ ಈ ರೀತಿ ಭಗವದ್ಗೀತಾ ಸತ್ಸಂಗಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಯಾರು ಪ್ರಾಣಿಯಂತ ಮನುಷ್ಯರಿರ್ತಾರೋ ಅವರು ಕೇವಲ ಓಕೆ ಕುಡಿಯೋದು ಅಥವಾ ತಿನ್ನೋದು ಅಥವಾ ಆಹಾರ ನಿದ್ರಾ ಭಯ ಮೈಥುನ ಅಂತ ಕಾರ್ಯಗಳಲ್ಲಿ ಮಾತ್ರ ವ್ಯಸ್ತರಾಗಿರ್ತಾರೆ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಅವರು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಸೊ ಯಾರು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಇಂಟ್ರೆಸ್ಟ್ ತಗೋತಾರೋ ಅವರು ನಿಜವಾದ ಮನುಷ್ಯರು. ಇಲ್ಲಾಂದ್ರೆ ಅವರು ಇಂಟ್ರೆಸ್ಟ್ ತಗೊಳ್ಳಿಲ್ಲ ಅಂದ್ರೆ ಅಂತ ಜನರಿಗೆ ದ್ವಿಪಾದ ಪಶು ಅಂತ ಇಲ್ಲಿ ಮಹಾಭಾರತದಲ್ಲಿ ಮತ್ತೆ ಶಾಸ್ತ್ರದಲ್ಲಿ ಹೇಳಲಾಗಿದೆ. ನಾವು ಕೆಲವೊಂದು ಪ್ರಶ್ನೆಗಳನ್ನ ಮಾಡಬಹುದು. ಆ ಪ್ರಶ್ನೆಗಳು ಕೇವಲ ಮನುಷ್ಯ ಮಾಡೋದಕ್ಕೆ ಸಾಧ್ಯ, ಪ್ರಾಣಿಗಳು ಮಾಡೋಕ್ಕೆ ಆಗೋದಿಲ್ಲ. ಮನುಷ್ಯ ಯಾವ ಪ್ರಶ್ನೆಯನ್ನು ಮಾಡ್ಬೋದು? ನಾನು ಯಾರು? ಸೊ ಒಂದು ಕತ್ತೆ ಅಥವಾ ಒಂದು ನಾಯಿ ನಾನು ಯಾರು ಅಂತ ಪ್ರಶ್ನೆ ಮಾಡೋದಿಲ್ಲ. ಬೆಳಗಾದ ತಕ್ಷಣ ಎಲ್ಲಿ ನನ್ನ ಊಟ, ರಾತ್ರಿ ಆದ್ಮೇಲೆ ಎಲ್ಲಿ ಮಲಗ್ಬೇಕು ನಾನು, ಅದೇ ಯೋಚನೆ ಮಾಡ್ತೇನೆ.
ಆದ್ರೆ ಮನುಷ್ಯ ಯೋಚನೆ ಮಾಡುವುದು, ನಾನು ಯಾರು, ನಾನು ಈ ಶರೀರನ ಅಥವಾ ನಾನು ಶರೀರದೊಳಗಿರುವ ಆತ್ಮನ ಅಂತ ಪ್ರಶ್ನೆ ಮಾಡುವಂತ ಸಾಮರ್ಥ್ಯ ಮನುಷ್ಯನಲ್ಲಿದೆ. ದೇವರಿದ್ದಾನೆ, ಯಶಸ್ಸಿನ ರಹಸ್ಯವೇನು, ನಿಜವಾದ ಗುರುವನ್ನು ಹುಡುಕುವುದು ಹೇಗೆ, ಸಾವಿನ ನಂತರ ಜೀವನವಿದೆಯೇ, ಅಥವಾ ಪರಮ ಪುರುಷ ಯಾರು, ನಾವೆಲ್ಲೂ ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಪರಮ ಪುರುಷ ಯಾರು ಅಂತ. ರೈಟ್, ಜೀವನದಲ್ಲಿ ನಮಗೆ ಬೇಕಾದದ್ದನ್ನು ನಾವು ಪಡೆಯಬಹುದೇ? ಕ್ಯಾನ್ ವಿ ಆಲ್ವೇಸ್ ಗೆಟ್ ವಾಟ್ ವಿ ವಾಂಟ್? ನೋ, ಕೆಲವೊಮ್ಮೆ ನಾವು ಬಯಸಿದ್ದು ಸಿಗೋದಿಲ್ಲ, ಕೆಲವೊಮ್ಮೆ ನಾವು ಬಯಸದೇ ಇರೋದು ಸಿಗುತ್ತೆ. ಅದು ಹೇಗೆ, ಅದು ಯಾವ ಕಾರಣದಿಂದ ಬರ್ತಾ ಇದೆ? ಅದಕ್ಕೆ ಒಂದು ನಿಯಮ ಇದೆ, ಕರ್ಮದ ನಿಯಮ ಅಂತ. ಕರ್ಮದ ನಿಯಮದ ಬಗ್ಗೆ ಕೂಡ ನಾವು ಮತ್ತೆ ನೋಡೋಣ ನೆಕ್ಸ್ಟ್ ನಾಳೆ ಸೆಷನ್ ಅಲ್ಲಿ. ಹೆಚ್ಚು ವಿಷಯದನ್ನ ಕರ್ಮದ ಬಗ್ಗೆ ಚರ್ಚೆ ಮಾಡೋಣ. ಅಪರಿಮಿತ ಸಂತೋಷವನ್ನು ಸಾಧಿಸುವುದು ಹೇಗೆ, ಅಸಾಧ್ಯವನ್ನು ಹೇಗೆ ಸಾಧ್ಯಗೊಳಿಸುವುದು, ಹೌ ಟು ಮೇಕ್ ಇಂಪಾಸಿಬಲ್ ಪಾಸಿಬಲ್. ನಾವು ವಿಧಿಯನ್ನು ನಿರ್ಮಿಸುತ್ತೇವೆ ಅಥವಾ ವಿಧಿ ನಮ್ಮನ್ನು ನಿರ್ಮಿಸುತ್ತದೆ? ಹಣೆಬರ, ನಾವು ಹಣೆಬರವನ್ನು ಮಾಡಿದೀವೋ ಅಥವಾ ನಮ್ಮ ಹಣೆಬರವನ್ನು ಬೇರೆ ಯಾರೋ ಮಾಡಿದಾರೋ ಅಥವಾ ನಾವು ನಮ್ಮ ಹಣೆಬರವನ್ನು ಬದಲಾಯಿಸ್ಬೋದು ಅನ್ನೋ ಪ್ರಶ್ನೆಗಳನ್ನ ನಾವು ಮಾಡ್ಬೋದು. ಸೊ ಕೆಲವರು ತುಂಬಾ ದುಃಖದಲ್ಲಿರ್ತಾರೆ, ಕಷ್ಟ ಬರ್ತದೆ ಜೀವನದಲ್ಲಿ, ತಮ್ಮ ಹಣೆಬರಹ ಇದೆ ಹೀಗೆ ಇದೆ ಅಂತ ಅದು ಯೋಚನೆ ಮಾಡ್ತಾರೆ, ಅದನ್ನು ಬದಲಾಯಿಸಕ್ ಸಾಧ್ಯನಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಕೂಡ ನೋಡೋಣ. ದೇವರು ಒಬ್ಬನಾಗಿದ್ದಾರೆ, ಏಕೆ ಅನೇಕ ಧರ್ಮಗಳು? ಒಳ್ಳೆಯ ಜನರಿಗೆ ಕೆಟ್ಟದೇಕೆ ಸಂಭವಿಸುತ್ತದೆ? ಮತ್ತೆ ಇನ್ನಿಷ್ಟು ಹೆಚ್ಚು ಪ್ರಶ್ನೆಗಳನ್ನ ಮಾಡಬಹುದು. ಸೊ ಭಗವದ್ಗೀತೆಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಒಂದೇ ಒಂದು ಬುಕ್ ಪುಸ್ತಕ ಭಗವದ್ಗೀತೆ, ಆ ಒಂದು ಪುಸ್ತಕವನ್ನು ಓದಿದ್ರೆ ಸಾಕು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಒನ್ ಸ್ಟಾಪ್ ಶಾಪ್ OSS ಅಂತ ಇರುತ್ತೆ. ಐ ವಾಸ್ ವರ್ಕಿಂಗ್ ಇನ್ IBM, ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ IBM ಅಂತ. ಸೊ ಇಂಜಿನಿಯರಿಂಗ್ ಕಲಿತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿದೆ, ನಂತರ IBM ಅಲ್ಲಿ ಕೆಲಸ ಮಾಡ್ತಿರ್ಬೋದು. ಅದರಲ್ಲಿ ಒಂದು OSS ಅಂತ, ಒನ್ ಸ್ಟಾಪ್ ಶಾಪ್ ಫಾರ್ ಆಲ್ ಸಾಫ್ಟ್ವೇರ್ಸ್, ಎಲ್ಲ ಸಾಫ್ಟ್ವೇರ್ನ ಅಲ್ಲಿಂದ ಡೌನ್ಲೋಡ್ ಮಾಡ್ಬೋದಿತ್ತು. ಸೊ ಯಾವುದೇ ಒಂದು ಸಾಫ್ಟ್ವೇರ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಅಲ್ಲಿಂದ ತಗೊಂಡು ನಾವು ಸಾಲ್ವ್ ಮಾಡ್ಬೋದು. ಅದೇ ರೀತಿ ಭಗವದ್ಗೀತೆ ಆ ಎಲ್ಲ ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಒನ್ ಸ್ಟಾಪ್ ಶಾಪ್. ಭಗವದ್ಗೀತೆಯನ್ನು ಓದ್ರೆ ಸಾಕು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನಾನು ಈಗ ಜಸ್ಟ್ ತೋರಿಸಿದ್ನಲ್ಲ, ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಿಮ್ಗೆ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಅದಕ್ಕೆ ಅತಿ ಉತ್ತಮವಾದಂತಹ ಪುಸ್ತಕ, ಎಲ್ಲರೂ ಇದನ್ನ ಓದಲೇಬೇಕು. ಒಂದ್ ನಿಮಿಷ PPT ಚೇಂಜ್ ಮಾಡ್ತೇನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ ವಿಷಯ ಇದು. ರೈಟ್, ನಮ್ಮ ಸ್ವಂತ ಗುರುತಿನ ಅರಿವನ್ನು ಮೂಡಿಸುತ್ತದೆ. ನಿನ್ನೆ ಮೊನ್ನೆ ನಾವು ನೋಡಿದ್ವಿ ನಾನು ಯಾರು ಅಂತ. ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ವಿ ನಾವು ಚರ್ಮದಿಂದ ಚರ್ಮ ಮಾಳೆ ಮೂಳೆ ಮಾಂಸದಿಂದ ತುಂಬಿದಂತಹ ಈ ಒಂದು ಚೀಲ ಅಂತ ತಿಳ್ಕೊಂಡಿದ್ವಿ. ಆದರೆ ಇದು ನಮ್ಮ ನಿಜವಾದ ಗುರುತಲ್ಲ. ನಮ್ಮ ನಿಜವಾದ ಗುರುತೇನು? ನಾನು ಆತ್ಮ, ಈ ದೇಹದ ಕಾರಿನ ಚಾಲಕ. ಜೀವನೋದ್ದೇಶದ ಜೊತೆ ಸಂಪರ್ಕಿಸುತ್ತದೆ. ನಮ್ಮ ಜೀವನದ ಉದ್ದೇಶ ಏನು? ಸಂತೋಷ ಪಡುವುದು, ಸುಖವನ್ನ ಅನುಭವಿಸುವುದು. ಆ ಸುಖವನ್ನು ಹೇಗೆ ಪಡೆಯಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಸುಖಂ ಐಂದ್ರಿಕಂ ಯತ್ತತ್ ಬುದ್ಧಿ ಗ್ರಾಹ್ಯ ಮತೀಂದ್ರಿಯಂ. ಸೊ ವ್ಯಕ್ತಿ ನೈವ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಈ ಒಂದು ಬ್ರಹ್ಮ ಸುಖ ಎಷ್ಟು ಉತ್ತಮವಾದದ್ದು ಅಂದ್ರೆ ಇದರ ಅನುಭವ ಆದ್ಮೇಲೆ ಬೇರೆ ಯಾವುದು ಬೇಡ ಅಂತ ಅನ್ಸುತ್ತೆ ಅವನಿಗೆ. ಅಂತ ಒಂದು ಮಹಾಸುಖ ಭಗವದ್ಗೀತೆಯಲ್ಲಿ ನಮಗೆ ಸಿಗುತ್ತೆ, ಆಧ್ಯಾತ್ಮಿಕ ಪದದಲ್ಲಿ ನಮಗೆ ಸಿಗುತ್ತೆ. ನಮಗೆ ಸರಿಯಾದ ಜೀವನ ರೀತಿಯನ್ನು ಕಲಿಸುತ್ತದೆ, ಏನು ಮಾಡಬೇಕು ಏನು ಮಾಡಬಾರ್ದು. ಈಗ ನೀವು ಏನಾದರೂ ಒಂದು ಸಪೋಸ್ ಮೊಬೈಲ್ ಫೋನ್ ಅಥವಾ ಏನು ತಗೊಂತೀರ, ಅದ್ರಲ್ಲಿ ಕೊಟ್ಟಿರ್ತಾರೆ ಇಷ್ಟೇ ಚಾರ್ಜ್ ಮಾಡಿ, ಹೆಚ್ಚು ಚಾರ್ಜ್ ಮಾಡಬೇಡಿ, ಬ್ಯಾಟ್ರಿ ಹಾಳಾಗುತ್ತೆ, ನೀರಲ್ಲಿ ಇಡಬೇಡಿ, ಮಳೆಯಲ್ಲಿ ಇಡಬೇಡಿ, ಬಿಸಿಲಲ್ಲಿ ಇಡಬೇಡಿ ಅಂತ ಹೇಳಿರ್ತಾರೆ. ಯಾಕಂದ್ರೆ ಆ ಇನ್ಸ್ಟ್ರಕ್ಷನ್ಸ್, ಆ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಆ ವಸ್ತು ಇನ್ನೂ ಹೆಚ್ಚು ಕಾಲ ಬರುತ್ತೆ. ರೈಟ್, ಸೊ ಏನು ಮಾಡಬೇಕು, ವಿಧಿ ಮತ್ತೆ ನಿಷೇಧ ಕೊಟ್ಟಿರ್ತಾರೆ. ಸೊ ಭಗವದ್ಗೀತೆಯಲ್ಲಿ ಕೂಡ ಅದೇ ರೀತಿ ವಿಧಿ ಮತ್ತೆ ನಿಷೇಧಗಳನ್ನ ಕೊಟ್ಟಿದ್ದಾರೆ. ವಿಧಿ ಅಂದ್ರೆ ಏನು ಮಾಡಬೇಕು, ನಿಷೇಧ ಅಂದ್ರೆ ಏನು ಮಾಡಬಾರ್ದು. ಸೊ ಗಂಭೀರ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ನಮ್ಮ ಜೀವನದಲ್ಲಿ ಬರುವಂತಹ ಗಂಭೀರ ಸಮಸ್ಯೆಗಳೇನು,
ಸೊ ಅತಿ ಗಂಭೀರವಾದಂತಹ ಸಮಸ್ಯೆ ಯಾವುದು ಅಂತ ನೀವು ಗುರುತಿಸಬಹುದಾ? ನಮ್ಮ ಜೀವನದಲ್ಲಿ ಬರೆಯುವಂತ ಅತ್ಯಂತ ಮಹಾ ಒಂದು ಸಮಸ್ಯೆ, ದೊಡ್ಡ ಸಮಸ್ಯೆ ಯಾವುದದು? ಚಾಟ್ ಬಾಕ್ಸ್ ಅಲ್ಲಿ ಬೇಕಿದ್ರೆ ಹಾಕಿ. ವಾಯ್ಸ್ ಪ್ರಾಬ್ಲಮ್, ಓಕೆ. ಡೆತ್, ಡೆತ್ ಕರೆಕ್ಟ್. ನನ್ನ ಧ್ವನಿ ಸರಿ ಕೇಳ್ತಾ ಇದೆಯಲ್ಲ ಎಲ್ಲರಿಗೂ? ಓಕೆ. ಸೊ ತುಂಬಾ ಜನ ಮೃತ್ಯು ಅಂತ ಹೇಳ್ತಾ ಇದಾರೆ, ಕರೆಕ್ಟ್. ಕೆಲವರು ಚಿಂತನೆ, ಚಿಂತೆ ಅಂತ ಹೇಳ್ತಾರೆ, ಓಕೆ. ಸೊ ಸಾವು ಅತಿ ಒಂದು ಉತ್ತಮವಾದಂತಹ, ಅಂದ್ರೆ ಅತಿ ಭಯಂಕರವಾದಂತಹ ಒಂದು ಸಮಸ್ಯೆ. ಆ ಸಾವಿನ ಸಮಸ್ಯೆಗೆ ಡಾಕ್ಟರ್ಸ್ ಆತರ ಕೂಡ ಯಾವುದೇ ಒಂದು ಪರಿಹಾರ ಇಲ್ಲ. ಈಗ ನೋಡ್ಬೋದು, ಕೊರೋನಾ ಬಂದಾಗ ಎಷ್ಟೋ ಜನ ICUಗೆ ಹೋಗಿದ್ರು. ICU ಅಲ್ಲಿ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ವೆಂಟಿಲೇಟರ್ ಅಲ್ಲಿ ಅವರು ತಮ್ಮ ಜೀವಂತವಾಗಿದ್ರು. ಆ ಸಮಯದಲ್ಲಿ ಡಾಕ್ಟರ್ ಕೂಡ ಹೇಳ್ತಾರೆ, ಪ್ರಾರ್ಥನೆ ಮಾಡಿ, ನಮ್ ಕೈಲಾದಷ್ಟು ಮಾಡ್ತೀವಿ ಅಂತ ಪ್ರಾರ್ಥನೆ ಮಾಡ್ತಾರೆ, ರೈಟ್. ಸೊ ಆ ಒಂದು ಮೃತ್ಯು ಬಂದಾಗ ಡಾಕ್ಟರ್ ಕೂಡ ಏನು ಮಾಡಕ್ ಆಗೋದಿಲ್ಲ. ಸೊ ಅವರು ಪ್ರಯತ್ನ ಮಾಡ್ತಾರೆ ಅದು ಸಾವನ್ನ ಸ್ವಲ್ಪ ತಡೆಗಟ್ಟೋದಿಕ್ಕೆ. ಸೊ ಇವತ್ತು ಸಾಯದ ಬದಲು ಒಂದು ಎರಡು ದಿನ ನಂತರ ಸಾಯಬಹುದು, ಅಥವಾ ಕೆಲವೊಂದು ತಿಂಗಳ ನಂತರ ಸಾಯಬಹುದು, ಆದರೆ ಸಾವನ್ನ ತಡೆಗಟ್ಟಕ್ ಆಗೋದಿಲ್ಲ. ಆಸ್ ಶ್ಯೂರ್ ಆಸ್ ಡೆತ್. ಜಾತಸ್ಯ ಹಿ ಧ್ರುವ ಮೃತ್ಯುಂ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯಾರ್ಥೆ ನತ್ವಂ ಸೋಚಿತು ಅರ್ಹಸಿ. ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಜಾತಸಿ ಧ್ರುವ ಮೃತ್ಯುಂ, ಯಾರು ಹುಟ್ಟಿದಾರೋ ಅವ್ರಿಗೆ ಸಾವು ಖಚಿತ, ಮತ್ತೆ ಯಾರು ಸತ್ತಿದಾರೋ ಅವರು ಮತ್ತೆ ಹುಟ್ಟಿ ಬರ್ತಾರೆ ಅಂತ ಕೂಡ ಕೃಷ್ಣ ಹೇಳ್ತಾನೆ. ರೈಟ್, ನಾನು ಮೊದಲು ಹೇಳ್ತಾ ಇದ್ದೆ, ಯಾರಾದ್ರೂ ಕಾರ್ ಇದ್ರೆ ನಿಮ್ಮ ಹತ್ರ, ಹಳೆ ಕಾರ್ ಬಿಟ್ಟು ಹೊಸ ಕಾರ್ ತಗೊಂಡ್ರೆ ಶೋಕ ಪಡ್ಬೇಕಾಗಿಲ್ಲ. ಹಳೆ ಕಾರು ಅದು ಮುರಿದೋಗಿತ್ತು, ಹೆಡ್ಲೈಟ್ ಕೆಲಸ ಮಾಡ್ತಾ ಇರಲಿಲ್ಲ, ಟೈರ್ ಪಂಚರ್ ಆಗಿತ್ತು, ಇಂಜಿನ್ ಕೆಲಸ ಮಾಡ್ತಿರ್ಲಿಲ್ಲ, ಅದನ್ನ ಬಿಸಾಕಿ ಇನ್ನೊಂದು ಕಾರ್ ತಗೊಳ್. ಅದೇ ರೀತಿ ಆತ್ಮ ಕೂಡ ಈ ಶರೀರವನ್ನು ಬಿಟ್ಟಾಕಿ ಇನ್ನೊಂದು ಹೊಸ ಶರೀರವನ್ನು ತಗೊಳುತ್ತೆ. ಸೊ ಈ ಮೃತ್ಯುವಿಗೆ ಒಂದು ಒಂದು ಮದ್ದು ಭಗವದ್ಗೀತೆಯಲ್ಲಿ ಇದೆ, ಓಕೆ. ಸೊ ಕೆಲವರು ಚಿಂತೆ ಚಿಂತೆ ಅಂತ ಹೇಳ್ತಾ ಇದ್ರು. ಹೌದು, ಚಿಂತೆ ಅದು ಕೂಡ ತುಂಬಾ ಲಾಟ್ ಆಫ್ ಮಾನಸಿಕ ಒತ್ತಡವನ್ನ ಉಂಟು ಮಾಡುತ್ತೆ ತುಂಬಾ ಚಿಂತೆ ಮಾಡಿದ್ರೆ. ಸೊ ಅದಕ್ಕೆ ಚಿಂತೆ ಮಾಡಬಾರ್ದು, ಭಗವಂತನ ಬಗ್ಗೆ ಚಿಂತನೆ ಮಾಡ್ಬೇಕು. ಚಿಂತೆ ಮಾಡೋದ್ ಬಿಟ್ಟು ಭಗವಂತನ ಬಗ್ಗೆ ಚಿಂತನೆ ಮಾಡ್ಬೇಕು. ಯಾಕೆಂದ್ರೆ ಚಿಂತೆ ಮತ್ತೆ ಚಿತೆ, ಓಕೆ, ಚಿಂತೆ ಮತ್ತೆ ಚಿತೆ ಎರಡು ಶಬ್ದದಲ್ಲಿ ವ್ಯತ್ಯಾಸ ಏನಿದೆ? ಒಂದು ಬಿಂದು ಮಾತ್ರ. ಹಿಂದಿಯಲ್ಲಿ ಬರೆದಾಗ ಚಿಂತೆ ಮತ್ತೆ ಚಿತೆ ಬಿಂದು ಮಾತ್ರ ಇಲ್ಲ. ಸೊ ಚಿತೆ ಒಂದು ಬಾರಿ ಸುಡುತ್ತೆ ನಮ್ಮನ್ನ ಸತ್ತಾಗ, ಸುಟ್ಟಾಕ್ತಾರೆ ಶರೀರವನ್ನ. ಆದರೆ ಚಿಂತೆ ಪ್ರತಿ ನಿಮಿಷ ನಮ್ಗೆ ಕೊರಗನ್ನು ಕೊಡುತ್ತೆ. ಸೊ ಅದಕ್ಕೆ ಚಿಂತೆಗಿಂತಲೂ ಚಿತೆ ಒಳ್ಳೇದು ಅಂತ ಕೆಲವರು ಹೇಳ್ತಾರೆ, ಅಫ್ಕೋರ್ಸ್. ಆದರೆ ಚಿಂತನೆ ಚಿಂತೆ ಮಾಡೋದ್ ಬಿಟ್ಟು ಚಿಂತನೆ ಮಾಡಿ, ಭಗವಂತನ ಚಿಂತನೆ ಮಾಡಿದಾಗ ಆ ಒಂದು ಏನಂತಾರೆ ಭೌತಿಕ ಒಂದು ಚಿಂತೆ ಇದೆಯಲ್ಲ ಅದು ಹೊರಟೋಗ್ಬಿಡುತ್ತೆ. ಸೊ ಭಗವಂತನ ಆಶ್ರಯವನ್ನ ನಾವು ಪಡಿಬೇಕು. ಆ ಭಗವಂತನ ಆಶ್ರಯವನ್ನು ಪಡೆದಾಗ ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೃಷ್ಣ ಹೇಳ್ತಾನೆ, ನನ್ನ ಆಶ್ರಯವನ್ನು ತಗೋ, ಹೆದರ್ಕೋಬೇಡ, ಮಾ ಶುಚಃ, ಶೋಕ ಪಡ್ಬೇಡ, ಅಥವಾ ಚಿಂತೆ ಮಾಡಬೇಡ. ಕೆಲವೊಮ್ಮೆ ಭಯ ಬರುತ್ತೆ, ಓಕೆ, ನಾನು ಎಲ್ಲ ಬಿಟ್ಟು ಭಗವಂತನ ಆಶ್ರಯ ತಗೊಂಡ್ರೆ ನಾನು ಕೆಲಸ ಏನ್ ಮಾಡ್ಬೇಕು, ಕೆಲಸ ಯಾರು ಮಾಡ್ತಾರೆ? ಅದೇ ಕೃಷ್ಣ ಹೇಳ್ತಾನೆ, ಚಿಂತೆ ಮಾಡಬೇಡ, ನನ್ನ ಆಶ್ರಯ ತಗೊಂಡಿದ್ದೀರಾ, ನಾನು ನಿಮ್ಮನ್ನ ಎಲ್ಲ ನೋಡ್ಕೊಂತೀನಿ, ಎಲ್ಲ ಪಾಪದಿಂದ ಮುಕ್ತಗೊಳಿಸ್ತೀನಿ, ಹೆದರ್ಬೇಡ, ಮಾ ಶುಚಃ ಅಂತ ಕೃಷ್ಣ ಭಗವದ್ಗೀತೆಯ ಅಂತಿಮ ಅಧ್ಯಾಯದಲ್ಲಿ 18.66 66 ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಭಗವಂತನ ಆಶ್ರಯವನ್ನು ಪಡೆದಾಗ ಯಾವ ರೀತಿಯ ಚಿಂತೆ ಇರಬಾರ್ದು, ಓಕೆ. ಸೊ ಕೆಲವರು ಹೇಳ್ತಾರೆ ಭಯ ಅಂತ ಕೂಡ, ಹೌದು ಭಯ ಕೂಡ. ಸೊ ಭಯ ಯಾಕೆ, ಯಾವಾಗ ನಮ್ಗೆ ಕೃಷ್ಣನ ಮರುವು ಬರುತ್ತೋ, ಭಗವಂತನ ಮರೆತು ಬಿಡ್ತೀವಿ, ಆವಾಗ ಭಯ ಬರುತ್ತೆ. ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾಗ ಭಯ ಆಗೋದಿಲ್ಲ. ಸೊ ಭಯಂ ದ್ವಿತೀಯ ಅಭಿನಿವೇಶ ತಸ್ಯಾತ್, ದ್ವಿತೀಯ ಅಭಿನಿವೇಶ, ಯಾವಾಗ ನಾವು ಭಗವಂತನನ್ನ ಮರೆತು ಭೌತಿಕ ವಿಚಾರಗಳಲ್ಲಿ ನಾವು ಮಗ್ನರಾಗ್ತೀವಿ ಆವಾಗ ಭಯ ಆಗುತ್ತೆ. ಭಗವಂತನನ್ನ ಸ್ಮರಿಸ್ತಾ ಇರ್ಬೇಕಾದ್ರೆ ಭಯ ಇರುವುದಿಲ್ಲ. ಭಗವದ್ಗೀತೆ ಅಂದ್ರೆ ಪ್ರಾರಂಭದಲ್ಲಿ ಪ್ರಥಮ ಅಧ್ಯಾಯದಲ್ಲಿ ಅರ್ಜುನನಿಗೆ ಭಯ ಆಗ್ತಾ ಇತ್ತು. ವೇಪತುಶ್ಚ ಶರೀರೇಮೆ ರೋಮಹರ್ಷಶ್ಚ ಜಾಯದೆ ಗಾಂಡೀವಂ ಸಂಸ್ಕೃತೆ ಹಸ್ತಾತ್ಪಕ್ಷ ಪರಿದಯ.
ದಹ್ಯತೆ ಭ್ರಮತಿ ವಚ ಮೇ ಮನಃ ನಚ ಶಕ್ನೋಮಿ ಅವಸ್ಥಾತುಂ ಭ್ರಮತಿ ವಚ ಮೇ ಮನಃ ಸೊ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವೇ ಈ ಶ್ಲೋಕಗಳಲ್ಲಿ ಅರ್ಜುನ ತನ್ನ ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಆದರೆ ಭಗವದ್ಗೀತೆ ಕೇಳಿದ ನಂತರ ಅರ್ಜುನನ ಎಲ್ಲ ಭಯ ಹೊರಟೋಯ್ತು ನಿರ್ಭಯವಾದ ನಷ್ಟೋ ಮೋಹ ಸ್ಮೃತಿ ಲಬ್ಧ ತ್ವತ್ಪ್ರಸಾದ ಮಯಚ್ಯುತ ನಿನ್ನ ಪ್ರಸಾದದಿಂದ ನಿನ್ನ ಅನುಗ್ರಹದಿಂದ ನನಗೆಲ್ಲ ಮೋಹ ನಷ್ಟವಾಗಿದೆ ಕರಿಷ್ಯೇ ವಚನಂ ತವ ನೀನು ಹೇಳಿದ್ದನ್ನ ನಾನು ಮಾಡ್ತೀನಿ ಯುದ್ಧ ಮಾಡ್ತೀನಿ ಈಗ ನಾನು ಯಾವುದೇ ರೀತಿಯ ಭಯ ಇಲ್ಲ ನಿರ್ಭಯವಾಗಿ ನಾನು ಯುದ್ಧ ಮಾಡ್ತೀನಿ ಅಂತ ಯುದ್ಧ ಮಾಡಕ್ಕೆ ಹೋಗ್ತಾನೆ ತನ್ನ ಕರ್ತವ್ಯವನ್ನು ಮಾಡ್ತಾನೆ ಸೊ ಭಯವನ್ನ ಹೋಗ್ಲಾಡಿಸ್ಬೇಕಂದ್ರೆ ನಾವು ಭಗವಂತನ ಆಶ್ರಯವನ್ನು ಪಡಿಬೇಕು ಆದಷ್ಟು ಭಗವಂತನ ಬಗ್ಗೆ ಕೇಳಬೇಕು ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ ಪ್ರಥಮ ಸ್ಕಂದ 7ನೇ ಅಧ್ಯಾಯದಲ್ಲಿ ಯಸ್ಯಾಂ ವೈ ಶ್ರೂಯಮಾಣಾಯ ಕೃಷ್ಣೇ ಪರಮ ಪುರುಷೇ ಭಕ್ತಿರುತ್ಪದ್ಯದೆ ಪುಂಸಃ ಶೋಕ ಮೋಹ ಭಯಾಪಹ ಕೃಷ್ಣನ ಬಗ್ಗೆ ಕೇಳಿದಾಗ ಹೃದಯದಲ್ಲಿರುವಂತಹ ಶೋಕ ಮೋಹ ಮತ್ತೆ ಭಯ ನಾಶವಾಗುತ್ತೆ ಸರಳವಾದ ಮಾರ್ಗ ಭಗವಂತನ ಬಗ್ಗೆ ಕೇಳ್ತಾ ಇರಿ ಕೇಳಿದಷ್ಟು ನಮ್ಮ ಹೃದಯದಲ್ಲಿ ವಿಶ್ವಾಸ ಉಂಟಾಗುತ್ತೆ ಮತ್ತೆ ಎಲ್ಲ ಶೋಕ ಮೋಹ ಭಯ ನಾಶವಾಗುತ್ತೆ ಓಕೆ ಸೊ ಅದೇ ಗಂಭೀರ ಸಮಸ್ಯೆಗಳ ಪರಿಹಾರ ಭಗವದ್ಗೀತೆಯಲ್ಲಿ ಇದೆ ಅದನ್ನೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮತ್ತೆ ಸೃಷ್ಟಿಕರ್ತನೊಂದಿಗೆ ಸಂಬಂಧವನ್ನು ಸ್ಥಾಪಿಸುತ್ತದೆ ಭಗವಂತನ ಜೊತೆ ಸಂಬಂಧ ಸ್ಥಾಪಿಸುತ್ತೆ ನಾವ್ಯಾರು ಭಗವಂತನ ಅಂಶ ಭಗವಂತನ ದಾಸರು ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ 15ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಮಮೇವ ಅಂಶಃ ಈ ಒಂದು ಜೀವಾತ್ಮ ಏನಿದೆಯಲ್ಲ ನಾವೆಲ್ಲರೂ ಕೃಷ್ಣನ ಅಂಶ ಕೃಷ್ಣನ ಒಂದು ಭಾಗ ಸೊ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು ಅದು ನಮ್ಮ ಕರ್ತವ್ಯ ಅದು ನಮ್ಮ ಧರ್ಮ ಸೊ ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಇದು ನಮ್ಮ ಧರ್ಮ ಸಂಬಂಧ ಭಗವಂತನ ಜೊತೆ ಸೊ ಆ ಸಂಬಂಧ ಹೇಗೆ ಮುರಿದೋಗಿದೆ ನಾವು ನಮ್ಮ ನಿಜವಾದ ತಂದೆಯನ್ನ ಮರ್ತಿದ್ದೀವಿ ಸೊ ನಿಜವಾದ ತಂದೆ ತಾಯಿ ಕೃಷ್ಣ ತ್ವಮೇವ ಮಾಚಾತ ಪಿ ಮಾತಾ ಚ ಪಿತಾತ್ಮ ತ್ವಮೇವ ನೀನೇ ನನ್ನ ಮಾತಾ ನೀನೇ ನನ್ನ ಪಿತಾ ಅಂತ ಒಂದು ಶ್ಲೋಕ ಬರುತ್ತೆ ಸೊ ನಿಜವಾದ ತಂದೆಯನ್ನ ನಾವು ಮರ್ತಿದ್ದೀವಿ ಆ ನಿಜವಾದ ತಂದೆ ಜೊತೆ ಮತ್ತೆ ಪುನಃಸ್ಥಾಪನೆ ಮಾಡಬೇಕು ನಮ್ಮ ಸಂಬಂಧವನ್ನ ಆ ಪುನಃಸ್ಥಾಪನೆ ಮಾಡುವ ಮಾರ್ಗಕ್ಕೆ ಯೋಗ ಅಂತ ಕರೀತಾರೆ ಯೋಗ ಅಂದ್ರೆ ಏನು ಜೀವ ಮತ್ತೆ ಭಗವಂತನ ಒಂದು ಸಂಬಂಧನವನ್ನು ಜೋಡಣೆ ಮಾಡುವ ಒಂದು ಮಾರ್ಗಕ್ಕೆ ಯೋಗ ಅಂತ ಕರೀತಾರೆ ಸೊ ಭಗವದ್ಗೀತೆಯಲ್ಲಿ ಹಲವಾರು ಯೋಗಗಳಿದೆ ಕರ್ಮಯೋಗ ಜ್ಞಾನ ಯೋಗ ಧ್ಯಾನ ಯೋಗ ಭಕ್ತಿ ಯೋಗ ಸೊ ಭಕ್ತಿ ಯೋಗ ಅತ್ಯಂತ ಶ್ರೇಷ್ಠವಾದಂಥ ಮಾರ್ಗ ಸೊ ಭಗವದ್ಗೀತೆಯ ಮಧ್ಯದ 6 ಅಧ್ಯಾಯಗಳೇನಿದೆಯಲ್ಲ ಅದು ಭಕ್ತಿಯೋಗ ಪ್ರಥಮ 6 ಅಧ್ಯಾಯಗಳು ಕರ್ಮಯೋಗ ಮತ್ತೆ ಅಂತಿಮ 6 ಅಧ್ಯಾಯಗಳು ಜ್ಞಾನಯೋಗ ಓಕೆ ಸೊ ಒಂದು ಭಗವದ್ಗೀತೆಯನ್ನು ಒಂದು ಪೆಟ್ಟಿಗೆ ತರ ನೋಡಿದ್ರೆ ಸೊ ಒಂದು ಬಾಕ್ಸ್ ತರ ನೋಡಿದ್ರೆ ಮೇಲಿನ 6 ಅಧ್ಯಾಯಗಳು ಕರ್ಮಯೋಗ ಕೆಳಗಿನ 6 ಅಧ್ಯಾಯಗಳು ಜ್ಞಾನಯೋಗ ಮಧ್ಯದಲ್ಲಿದೆ ಭಕ್ತಿಯೋಗ ಸೊ ಕೃಷ್ಣ ಆ ಭಕ್ತಿಯೋಗವನ್ನ ತುಂಬಾ ಬಚ್ಚಿಟ್ಟಿದ್ದಾನೆ ಸುರಕ್ಷಿತವಾಗಿ ಒಳಗಡೆ ಬಚ್ಚಿಟ್ಟಿದ್ದಾನೆ ಹೇಗೆ ಒಂದು ಮುತ್ತು ಅಥವಾ ಒಂದು ಚಿನ್ನದ ಒಂದು ರಿಂಗ್ ಇದ್ರೆ ಅದನ್ನ ಒಂದು ಬಾಕ್ಸ್ ಅಲ್ಲಿ ಮುಚ್ಚಿಡ್ತೀವಿ ಯಾರು ನೋಡದಿರೋ ಹಾಗೆ ಅದೇ ರೀತಿ ಕೃಷ್ಣ ಕೊಡೋ ಭಕ್ತಿಯನ್ನ ಮಧ್ಯದ 6 ಅಧ್ಯಾಯಗಳಲ್ಲಿ ಬಚ್ಚಿಟ್ಟಿದ್ದಾನೆ ಮತ್ತು ವಿಶೇಷವಾಗಿ 9ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯದ ಹೆಸರು ಭಕ್ತಿಯೋಗ 12ನೇ ಅಧ್ಯಾಯದ ಹೆಸರು ಭಕ್ತಿಯೋಗ ಸೊ 9ನೇ ಅಧ್ಯಾಯದ ಅಂತಿಮ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣನ ಭಕ್ತನಾಗಬೇಕು ಅಂತ ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ನನ್ನ ಭಕ್ತನಾಗು ಮದ್ಭಕ್ತ ಮನ್ಮನ ಭವ ಮದ್ಭಕ್ತ ಭವ ಮದ್ಭಕ್ತ ಅಂದ್ರೆ ನೀನು ನನ್ನ ಭಕ್ತನಾಗುವಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಆಗ ನೀನು ಖಚಿತವಾಗಿ ನನ್ನ ಲೋಕಕ್ಕೆ ಬರ್ತೀಯ ಅಂತ ಕೃಷ್ಣ ಕೂಡ ಆಶ್ವಾಸನೆಯನ್ನ ಅರ್ಜುನನಿಗೆ ಕೊಡ್ತಾರೆ ಈ ರೀತಿ ಭಗವದ್ಗೀತೆಯಲ್ಲಿ ಎಲ್ಲಾ ತೊಂದರೆಗಳಿಗೆ ಒಂದು ಪರಿಹಾರ ಕೊಟ್ಟಿದ್ದಾರೆ ಸೊ ಭಗವದ್ಗೀತೆಯನ್ನು ಓದಿದಾಗ ನಮಗೆ ಎಲ್ಲಾ ಪ್ರಶ್ನೆಗಳ ಒಂದು ಪರಿಹಾರ ಸಿಗುತ್ತೆ ಅದಕ್ಕೆ ಮನುಷ್ಯ ಜನ್ಮದಲ್ಲಿ ನಾವು ಏನ್ ಮಾಡಬೇಕು ಧರ್ಮದ ಬಗ್ಗೆ ವಿಚಾರ ಮಾಡಬೇಕು ವಿಚಾರಣೆಯನ್ನು ಮಾಡಿ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನ ಪಡಿಬೇಕು ವೇದಾಂತ ಸೂತ್ರದಲ್ಲಿ ಕೂಡ ಹೇಳ್ತಾರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಅಂದ್ರೆ ದೇವರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಅದು ಮನುಷ್ಯನ ನಿಜವಾದ ಕರ್ತವ್ಯ ಅಥ ಅತಃ ಬ್ರಹ್ಮ ಜಿಜ್ಞಾಸ
ಅತಃ ಅಂದ್ರೆ ಸೊ ವೇದಾಂತ ಸೂತ್ರ ಸ್ಟಾರ್ಟ್ ಆಗದೆ ಹೀಗೆ ಅತಃ ಅತಃ ದೇರ್ ಫೋರ್ ಯಾವ್ದಾದ್ರು ಪುಸ್ತಕ ದೇರ್ ಫೋರ್ ಇಂದ ಸ್ಟಾರ್ಟ್ ಆಗತ್ತಾ ಇಲ್ಲ ಇಫ್ ಇಟ್ ಸ್ಟಾರ್ಟಿಂಗ್ ವಿತ್ ದೇರ್ ಫೋರ್ ಅತಃ ಅಂತಂದ್ರೆ ಅದಕ್ಕಿಂತ ಮುಂಚೆ ಏನೋ ಇತ್ತು ಅಂತ ಸೊ ವೇದಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅದರ ಅನುಸಾರವಾಗಿ ಯಾರಿಗೆ ಮನುಷ್ಯ ಜೀವನ ಸಿಕ್ಕಿದೆಯೋ ಅತಃ ಅದಕ್ಕೋಸ್ಕರ ನೀವು ಬ್ರಹ್ಮ ಜಿಜ್ಞಾಸೆ ಮಾಡಿ ಈ ಜಗತ್ತು ಜಗತ್ತಿನಲ್ಲಿ ತುಂಬಾ ತೊಂದರೆಗಳಿದೆ ಇಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ದುಃಖಗಳಿದೆ ಆಧ್ಯಾತ್ಮಿಕ ಅಧಿಭೌತಿಕ ಅಧಿದೈವಿಕ ಕ್ಲೇಶಗಳಿದೆ ತ್ರಿತಾಪಗಳಿದೆ ಅತಃ ಅದಕ್ಕೋಸ್ಕರ ಬ್ರಹ್ಮ ಜಿಜ್ಞಾಸೆ ಮಾಡಿ ಸೊ ಬ್ರಹ್ಮ ಜಿಜ್ಞಾಸೆ ಅಂದ್ರೆ ಭಗವಂತನ ಬಗ್ಗೆ ಪ್ರಶ್ನೆಯನ್ನು ಮಾಡಿ ಜಿಜ್ಞಾಸೆಯನ್ನು ಮಾಡಿ ಆ ರೀತಿ ಜಿಜ್ಞಾಸೆಯನ್ನು ಮಾಡಿದಾಗ ನಿಮಗೆ ಭಗವಂತನ ಅರಿವಾಗುತ್ತೆ ಆಗ ನೀವು ಸುಖವಾಗಿರೋಕ್ಕೆ ಸಾಧ್ಯ ಸೊ ಶ್ರೀಮದ್ ಭಾಗವತದಲ್ಲೂ ಕೂಡ ಪ್ರಥಮ ಶ್ಲೋಕ ಹೇಳಿದೆ ಪರಮಸತ್ಯದ ಬಗ್ಗೆ ವಿಚಾರಣೆ ಪರಮಸತ್ಯದ ಡೆಫಿನಿಷನ್ ಇಲ್ಲಿ ಕೊಟ್ಟಿದ್ದಾರೆ ಜನ್ಮಾದ್ಯಸ್ಯೇತೋನ್ವಯಾದಿತರತಶ್ಚಾರ್ಥೇಶ್ವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ ಪರಮಸತ್ಯದ ಬಗ್ಗೆ ವಿಚಾರಣೆ ಮಾಡುವುದು ಪರಮಸತ್ಯ ಯಾರು ಜನ್ಮಾದ್ಯಸ್ಯತಃ ಯಾರು ಈ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾರೆ ಅವರು ಜನ್ಮಾದಿ ಅಸ್ಯಹ ಜನ್ಮ ಸ್ಥಿತಿ ಮತ್ತೆ ಸಂಹಾರ ಮಾಡುವಂತಹ ಶಕ್ತಿ ಉಳ್ಳವನು ಕೃಷ್ಣ ಸೊ ತೇನೇ ಬ್ರಹ್ಮ ಹೃದಯ ಆದಿ ಕವೇ ಕೃಷ್ಣನೇ ಬ್ರಹ್ಮಾಜಿಗೆ ಜ್ಞಾನವನ್ನು ಕೊಟ್ಟಿದ್ದು ತೇನೇ ಬ್ರಹ್ಮ ಹೃದಯ ಆದಿ ಕವೇ ಆದಿ ಕವಿ ಬ್ರಹ್ಮಾಜಿ ಹೃದಯದಲ್ಲಿ ಜ್ಞಾನವನ್ನು ಸಂಚಾರ ಮಾಡಿದವರು ಕೃಷ್ಣ ಮುಹ್ಯಂತಿಯ ಸೂರ್ಯ ದೇವಿ ದೇವತೆಗಳು ಕೂಡ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಸೂರ್ಯ ಅಂದ್ರೆ ದೇವತೆಗಳು ಸುರರು ಸುರರು ಇಂದ್ರ ಕೂಡ ಕೃಷ್ಣನೇ ಪರಮ ಪುರುಷ ಅಂತ ಅರ್ಥ ಮಾಡ್ಕೊಳ್ತಾ ಆಗ್ಲಿಲ್ಲ ಅದಕ್ಕೆ ಮಳೆ ಸುರಿಸ್ತಾನೆ ಗೋವರ್ಧನದ ಮೇಲೆ ಪರ್ವತದ ಮೇಲೆ 7 ದಿವಸ 7 ರಾತ್ರಿ ಆದ್ರೆ ಕೃಷ್ಣ ತನ್ನ ಚಿಕ್ಕ ಎಡಗೈಯಲ್ಲಿ ಕಿರಿ ಬೆರಳಲ್ಲಿ ಪರ್ವತವನ್ನ 7 ದಿವಸ 7 ರಾತ್ರಿ ಎತ್ಕೊಂಡಿದ್ದ ಸೊ ಈ ರೀತಿ ಅಫ್ಕೋರ್ಸ್ ನಾನು ಈ ಫುಲ್ ಶ್ಲೋಕ ಡಿಸ್ಕಸ್ ಮಾಡೋದಿಲ್ಲ ಇದಕ್ಕೆ ಇದು ಮಾಡ್ತಾ ಹೋದ್ರೆ 1 ಗಂಟೆ ಬೇಕಾಗುತ್ತೆ ಇಲ್ಲೇ ಸೊ ಮತ್ತೆ ಭಗವದ್ಗೀತೆಯಲ್ಲಿ ಕೂಡ ಹಲವಾರು ಯಾರು ಅನೋಟೇಟ್ ಮಾಡ್ತಾ ಇದ್ದಾರೆ ಅನೋಟೇಷನ್ ಡಿಸೇಬಲ್ ಮಾಡೋಣ ಲೈನ್ಸ್ ಬರುತ್ತೆ ಸ್ಕ್ರೀನ್ ಅಲ್ಲಿ ಇಂದ್ರಿಯಾರ್ಥೇಶು ವೈರಾಗ್ಯ ಅನಹಂಕಾರ ಏವಚ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾಣು ದರ್ಶನಂ ಈ ಜಗತ್ತಿನಲ್ಲಿ ದುಃಖಗಳಿದೆ ಜನ್ಮ ಮೃತ್ಯು ಜರ ವ್ಯಾಧಿ ಈ 4 ಮುಖ್ಯ ದುಃಖಗಳು ಈ ಜಗತ್ತಿನಲ್ಲಿ ಕಂಡು ಬರುತ್ತೆ ಈ 4 ನಿಜವಾದ ತೊಂದರೆಗಳು ಸೊ ಜನ್ಮ ಎಲ್ಲ ತೊಂದರೆಗಳಿಗೆ ಮೂಲ ನಮ್ಗೆ ಈ ಭೌತಿಕ ಶರೀರ ಸಿಕ್ತು ಅದಕ್ಕೋಸ್ಕರ ನಮ್ಗೆ ವೃದ್ಧಾಪ್ಯ ಬರುತ್ತೆ ವ್ಯಾಧಿಗಳು ಬರುತ್ತೆ ಮತ್ತೆ ಮೃತ್ಯು ಕೂಡ ಇದೆ ಸೊ ಯಾರಿಗೂ ಯಾರು ನಾವು ಓಲ್ಡ್ ಏಜ್ ಅಂದ್ರೆ ವೃದ್ಧರಾಗ್ಬೇಕು ಅಂತ ಇಚ್ಛೆ ಪಡೋದಿಲ್ಲ ಯಾವಾಗ್ಲೂ ನಾವು ಯುವಕರಾಗಿರ್ಬೇಕು ಅಂತ ಇಚ್ಛೆ ಪಡ್ತಾರೆ ಆದ್ರೆ ಯಾರು ತಡೆಗಟ್ಟಕ್ ಆಗೋದಿಲ್ಲ ವೃದ್ಧಾಪ್ಯ ಬಂದ್ಬಿಡುತ್ತೆ ಕೂದಲು ಬಿಳಿ ಆಗುತ್ತೆ ಅಲ್ಲಿ ಉದುರೋಗುತ್ತೆ ಕಣ್ಣು ಕಾಣೋದಿಲ್ಲ ಕಿವಿ ಕೇಳೋದಿಲ್ಲ ಅಂಗಂ ಗಲಿತಂ ಫಲಿತಂ ಮುಂಡಂ ದರ್ಶನ ವಿಹೀನಂ ಜಾತುಂ ತುಂಡಂ ವೃದ್ಧ ಯಾತಿ ಗೃಹತ್ವ ದಂಡಂ ತದಪಿ ನ ಮುಂಚತಿ ಆಶಾ ಪಿಂಡಂ ಶಿವಶಂಕರಾಚಾರ್ಯ ಹೇಳ್ತಾರೆ ಅಂಗಂ ಗಲಿತಂ ಎಲ್ಲ ಅಂಗಗಳು ಗಲಿತಂ ತಮ್ಮ ಸಾಮರ್ಥ್ಯವನ್ನು ಕಳ್ಕೊಂತವೆ ಕಣ್ಣು ಕಾಣೋದಿಲ್ಲ ಕಿವಿ ಕೇಳೋದಿಲ್ಲ ಹೊಟ್ಟೆ ಡೈಜೆಸ್ಟ್ ಮಾಡೋದಿಲ್ಲ ದರ್ಶನವಿ ಮತ್ತೆ ವೃದ್ಧ ಯಾತಿ ಗೃಹತ್ವ ದಂಡಂ ಕೈಯಲ್ಲಿ ಒಂದು 1/4 ಬರುತ್ತೆ ಕೂದಲೆಲ್ಲ ಉದುರೋಗುತ್ತೆ ಹಲ್ಲೆಲ್ಲ ಬಿದ್ದೋಗುತ್ತೆ ಈ ರೀತಿ ವೃದ್ಧಾಪ್ಯ ಬಂದ್ಬಿಡುತ್ತೆ ನಂತರ ಮೃತ್ಯು ಬಂದ್ಬಿಡುತ್ತೆ ಸೊ ಜನ್ಮ ಮತ್ತೆ ಮೃತ್ಯು ಮಧ್ಯದಲ್ಲಿ ವೃದ್ಧಾಪ್ಯ ಮತ್ತೆ ವ್ಯಾಧಿಗಳು ಇಲ್ಲಿ ಯಾರಾದ್ರೂ ಇದ್ದೀರಾ ಯಾರಿಗೆ ರೋಗ ಬಂದಿಲ್ಲ ಇಲ್ಲಿವರೆಗೂ ಜೀವನದಲ್ಲಿ ಒಂದು ರೋಗ ಬಂದಿಲ್ಲ ಅಂತವ್ರು ಯಾರಾದ್ರೂ ಇದ್ದೀರಾ ಇಲ್ಲಿ ಇಲ್ಲ ತಾನೆ ಓಕೆ ಅಟ್ ಲೀಸ್ಟ್ 1 ಪ್ರಾಬ್ಲಮ್ ಆದ್ರೂ ಇದ್ದೇ ಇರುತ್ತೆ ರೈಟ್ ರೈಟ್ ಹೌ ಮೆನಿ ಆಫ್ ಯುವರ್ ಪ್ರಾಬ್ಲಮ್ಸ್ ಇನ್ ಯುವರ್ ಲೈಫ್ ಡಿಸೀಸಸ್ ಎಷ್ಟು ಜನರಲ್ಲಿ ಅಟ್ ಲೀಸ್ಟ್ 1 ರೋಗ ಇದೆ ತಲೆನೋವಾಗಿರ್ಬೋದು ಹೊಟ್ಟೆ ನೋವಾಗಿರ್ಬೋದು ಅಥವಾ ಭಯಂಕರ ರೋಗಗಳಾಗಿರ್ಬೋದು ರೋಗಗಳಿದೆ ಓಕೆ ಕೆಲವರ ಅಲರ್ಜಿಸ್ ಇದೆಯಂತೆ ಕೆಲವರು ಕೈ ಎತ್ತಿದ್ದಾರೆ ಎಸ್ ಅಂತ
ಕರೆಕ್ಟ್. ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಕಫ್, ಕೋಲ್ಡ್, ಶುಗರ್ ಪ್ರಾಬ್ಲಮ್, ಡಯಾಬಿಟಿಸ್, ನೋಡಿ ಲಿಸ್ಟ್ ಅನ್ಲಿಮಿಟೆಡ್. ನೀವು ಹಾಸ್ಪಿಟ್ಲಿಗೆ ಹೋದ್ರೆ ದೊಡ್ಡ ಲಿಸ್ಟ್ ಇರುತ್ತೆ. ಕಣ್ಣಿಗೆ ಆಫ್ಥಾಲ್ಮಿಯಾಲಜಿ, ಮತ್ತೆ ಸ್ಕಿನ್ಗೆ ಡರ್ಮೆಟಾಲಜಿ ಡಿಪಾರ್ಟ್ಮೆಂಟ್, ಓಕೆ, ENT, ಐಸ್, ಇಯರ್, ನೋಸ್ ಅಂಡ್ ಥ್ರೋಟ್ ENT, ಮತ್ತೆ ಕೂದಲಿಗೆ ಸ್ಕಿನ್ಗೆ ಡರ್ಮೆಟಾಲಜಿಸ್ಟ್, ಆಟ್ ಕಿಡ್ನಿಗೆ ನೆಫ್ರಾಲಜಿಸ್ಟ್, ಹೊಟ್ಟೆಗೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್, ಹಾರ್ಟಿಗೆ ಕಾರ್ಡಿಯೋಲಜಿಸ್ಟ್. ಈ ರೀತಿ ಹಲವಾರು ಡಿಪಾರ್ಟ್ಮೆಂಟ್ಸ್ ಇದೆ. ನಮ್ಮ ಶರೀರದ ಪ್ರತಿಯೊಂದು ಅಂಗ ಒಂದು ಕಿರಿಬೆರಳೆ ಆಗಿರಲಿ, ಅನ್ಲಿಮಿಟೆಡ್ ದುಃಖ ಕೊಡ್ಬೋದು. ಆದರೆ ಸುಖ ಕೊಡೋದು ಕಡಿಮೆ, ಬರೀ ಸ್ವಲ್ಪ ಯಾರಾದರೂ ಇಚ್ಚಿಂಗ್ ಆದರೆ ಸ್ವಲ್ಪ ರಿಲೀಫ್ ಕೊಡ್ಬೋದು ಅಷ್ಟೇ. ಆದರೆ ದುಃಖ ಕೊಡೋದು ತುಂಬ, ಎಷ್ಟೊಂದು ದುಃಖ ಕೊಡುತ್ತೆ. ಸಪೋಸ್ ನಾವು ಕೈ ಇದು ಉಗುರು ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಒಳಗಡೆ ಕಟ್ ಮಾಡಿದ್ರೆ ನೋವಾಗುತ್ತೆ. ಅಥವಾ ಬಾಗಿಲು ಮುಚ್ಚಬೇಕಾದ್ರೆ ಸ್ವಲ್ಪ ಕೇರ್ಲೆಸ್ ಆಗಿ ಕೈ ಒಳಗಿಟ್ಟು ಬಾಗಿಲು ಮುಚ್ಚಿದ್ರೆ ಕೈಗೆ ಅದು ನೋವಾಗುತ್ತೆ. ಸೊ ನೋವು ಅನ್ಲಿಮಿಟೆಡ್ ವೇ ಅಲ್ಲಿ ಅಸಂಖ್ಯ ವಿಧಿಯಲ್ಲಿ ನಮ್ಗೆ ನೋವು ಕೊಡುತ್ತೆ ಈ ಶರೀರ. ಆದ್ರೆ ಸುಖ ಕೊಡೋದು ಅಲ್ಪ. ದುಃಖಂ ಮಹದ್, ಅತಿ ಹೆಚ್ಚು ದುಃಖ ಕೊಡುತ್ತೆ ಮತ್ತೆ ಅಲ್ಪ ಸುಖ ಕೊಡುತ್ತೆ. ಸೊ ಅದು ಮಾನವ ಶರೀರ. ಓಕೆ, ಇದಂ ಶರೀರಂ ಪರಿಣಾಮ ಪೇಶಲಂ ಪತಂತ್ಯವಶ್ಯಂ ಶತ ಸಂಧಿ ಜರ್ಜರಂ. ಕುಲಶೇಖರ ಮಹಾರಾಜರು ಮುಕುಂದ ಮಾಲಾ ಸ್ತೋತ್ರದಲ್ಲಿ ಹೇಳ್ತಾರೆ, ಶತ ಸಂಧಿ ಜರ್ಜರಂ. ನಮ್ಮ ಬಾಡಿಯಲ್ಲಿ ಸುಮಾರು 200 ಜಾಯಿಂಟ್ಸ್ ಇದೆ. ಆ ಎಲ್ಲ ಜಾಯಿಂಟ್ಸ್ ಜರ್ಜರಂ ನೋವು ಉಂಟು ಮಾಡುತ್ತೆ ವೃದ್ಧಾಪ್ಯದಲ್ಲಿ. ಕೂತ್ಕೊಂಡ್ರೆ ನೋವು, ನಿಂತ್ಕೊಂಡ್ರೆ ನೋವು, ಬೆನ್ನು ನೋವು, ಈ ನೋವು, ಆ ನೋವು, ಬರೀ ನೋವು ಬರ್ತಾ ಇರುತ್ತೆ. ಸೊ ಅದಕ್ಕೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾಣು ದರ್ಶನಂ. ಸೊ ಈ ಶರೀರದಲ್ಲಿ ಯಾರು ಈ ಜೀವನ ದುಃಖಭರಿತವಾದದ್ದು, ಈ ಜಗತ್ತು ದುಃಖಮಯವಾದದ್ದು ಅಂತ ಅರಿತುಕೊಳ್ತಾರೋ ಅವರು ಬುದ್ಧಿವಂತರು. ಅನುದರ್ಶನಂ. ಸೊ ಅದಕ್ಕೆ ಈ ಇಂದ್ರಿಯ ಭೋಗವನ್ನು ಬಿಟ್ಟು ನಾವು ಆಧ್ಯಾತ್ಮಿಕ ಒಂದು ಸೇವೆಯಲ್ಲಿ ತೊಡಗಬೇಕು. ಅದರಲ್ಲಿ ನಮಗೆ ನಿಜವಾದ ಸುಖ ಸಿಗುತ್ತೆ. ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ ಸಾವು ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು. ಸೊ ನಾವು ದುಃಖಕ್ಕೆ ಯಾಕೆ ಈಡಾಗ್ತೀವಿ? ನಮ್ಮ ಸ್ವೇಚ್ಛೆಯನ್ನ, ಫ್ರೀವಿಲ್ನ ದುರುಪಯೋಗಪಡಿಸಿಕೊಂಡು. ಇಚ್ಛಾ ದೇಶ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಇಚ್ಛಾ ದ್ವೇಷ ಸಮುತ್ಥೇನ, ನಮ್ಮ ಇಚ್ಛೆಯನ್ನ ದುರುಪಯೋಗ ಪಡಿಸಿಕೊಂಡು ಓಕೆ ಮಾಡಬೇಡ ಅಂತ ಅಂದ್ರೂ ಕೂಡ ಮಾಡ್ತೀವಿ. ನೀವು ಚಿಕ್ಕ ಮಗು ಇಲ್ಲಿ ಬೆಂಕಿಯಲ್ಲಿ ಕೈ ಹಾಕ್ಬೇಡ ಅಂದ್ರೂ ಕೂಡ ಬೆಂಕಿಯಲ್ಲಿ ಕೈ ಹಾಕ್ತಾನೆ, ಅಥವಾ ಫ್ಯಾನ್ ತಿರುಗ್ತಾ ಇದೆ ಕೈ ಹಾಕ್ಬೇಡ ಅಂದ್ರೆ ಕೈ ಹಾಕ್ತಾನೆ. ಸೊ ಆ ರೀತಿ ನಾವು ಕೂಡ ಈ ಭಗವಂತನನ್ನ ದ್ವೇಷ ಮಾಡಿ ನಾವು ಭಗವಂತನಿಂದ ದೂರ ಬಂದಿದ್ದೀವಿ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ. ಸೊ ದ್ವಂದ್ವ ಮೋಹೇನ, ಈ ದ್ವಂದ್ವದಲ್ಲಿ ನಾವು ಈಗ ಬಂದಿದ್ದೀವಿ. ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ, ಸರ್ಗೇ ಯಾಂತಿ, ಈ ಸರ್ಗ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಬಂದ್ಬಿಡ್ತೀವಿ. ಸೊ ನಾವು ಭಗವಂತನ ದ್ವೇಷ ಮಾಡುವುದನ್ನು ಬಿಟ್ಟು ನಾವು ಭಗವಂತನ ಸೇವೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಮತ್ತೆ ನಾವು ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸಿ ಮತ್ತೆ ಕೃಷ್ಣನ ಹತ್ರ ಹೋಗೋದಕ್ಕೆ ಸಾಧ್ಯ. ನಾಸ್ತಿ ಬುದ್ಧಿರ ಯುಕ್ತಸ್ಯ ನಚ ಯುಕ್ತಸ್ಯ ಭಾವನಾ ನಚ ಭಾವ್ಯತ ಶಾಂತಿರ್ ಅಶಾಂತಸ್ಯ ಕುತಃ ಸುಖಂ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಪರದೊಂದಿಗೆ ಸಂಬಂಧವನ್ನು ಪಡೆಯದವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಇವುಗಳಿಲ್ಲದೆ ಶಾಂತಿ ಇಲ್ಲ. ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ? ನಾಸ್ತಿ ಬುದ್ಧಿರ್ ಅಯುಕ್ತಸ್ಯ ಅಯುಕ್ತ, ಯುಕ್ತ ಅಂದ್ರೆ ಭಗವಂತನ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡವನು, ಭಗವಂತನ ಸ್ಮರಣೆ ಮಾಡುವವನು. ನ ಅಸ್ತಿ ಬುದ್ಧಿರ್ ಅಯುಕ್ತಸ್ಯ, ಯಾರು ಭಗವಂತನ ಸ್ಮರಣೆ ಮಾಡುವುದಿಲ್ಲೋ ಅವರಿಗೆ ಬುದ್ಧಿಶಕ್ತಿ ಇರೋದಿಲ್ಲ. ನಚಾಯುಕ್ತಸ್ಯ ಭಾವನ, ಒಳ್ಳೆ ಸ್ಥಿರವಾದ ಮನಸ್ಸು ಕೂಡ ಇರುವುದಿಲ್ಲ. ನಚಾ ಭಾವ ಯತಃ ಶಾಂತಿ, ಆ ಒಂದು ಸ್ಥಿರತೆ ಇಲ್ಲಾಂದ್ರೆ ಶಾಂತಿ ಹೇಗೆ ಸಾಧ್ಯ? ಶಾಂತಿ ಇಲ್ಲಾಂದ್ರೆ ಸುಖ ಹೇಗೆ ಸಿಗೋಕೆ ಸಾಧ್ಯ? ಸೊ ಅದಕ್ಕೆ ಫಸ್ಟ್ ಏನಂದ್ರೆ ನಾವು ಶಾಂತ ಸ್ತರಕ್ಕೆ ಬರಬೇಕು. ಆ ಶಾಂತ ಸ್ತರದಿಂದ ನಾವು ಸುಖದ ಸ್ತರಕ್ಕೆ ಹೋಗೋದಕ್ಕೆ ಸಾಧ್ಯ. ಈಗ ನಾವು ದುಃಖದಲ್ಲಿದ್ದೀವಿ, ಆದರೆ ಈ ದುಃಖಗಳನ್ನ ಮೀರಿ ನಾವು ಶಾಂತಿಯನ್ನು ಪಡಿಬೇಕು ಭಗವಂತನ ಸ್ಮರಣೆ ಮಾಡಿ. ಅದನಂತರ ನಾವು ಒಂದು ಸುಖವನ್ನ ಅನುಭವಿಸೋದಕ್ಕೆ
ಸಾಧ್ಯವಾಗುತ್ತೆ ಅಂತ ಈ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮುಖ್ಯವಾಗಿ ನಾವೇನ್ ಮಾಡಬೇಕು, ಭಗವಂತನ ಬಗ್ಗೆ ಚಿಂತನೆಯನ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಒಂದು ಕತೆ ಇದೆ, ನಚಿಕೇತನ ಕತೆ ಕೇಳಿದಿರ? ನಚಿಕೇತ ಕೇಳಿಲ್ಲ. ಸೊ ನಚಿಕೇತನ ಕತೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಚಿಕೇತ ಕತೆ ಅಲ್ಲಿ ಹೇಗೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಒಬ್ಬ ವಜಶ್ರವ ಅಂತ ಒಬ್ಬ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣನಿಗೆ ಒಬ್ಬ ನಚಿಕೇತ ಅಂತ ಮಗು ಇತ್ತು. ಆ ಮಗು, ಆ ಹುಡುಗ ತುಂಬಾ ಬುದ್ಧಿವಂತ. ಸೊ ತನ್ನ ತಂದೆ ಯಜ್ಞ ಮಾಡಿದ್ಮೇಲೆ ದಾನ ಕೊಡ್ಬೇಕಾದಾಗ ಒಂದು ವಯಸ್ಸಾದ ಹಸುಗಳನ್ನು ದಾನ ಕೊಡ್ತಾ ಇದ್ದ. ಯಾವುದು ಹಾಲು ಕೊಡೋದಿಲ್ವೋ ವಯಸ್ಸಾಗಿದೆ ಅಂತ ಹಸುಗಳನ್ನು ದಾನ ಕೊಡ್ತಾ ಇದ್ದ. ಮಗ ಕೇಳ್ತಾನೆ, ಅಪ್ಪ ಯಾಕೆ ಈ ರೀತಿ ವಯಸ್ಸಾದ ಹಸುಗಳನ್ನ ಕೊಡ್ತಾ ಇದ್ದೀರಾ, ಒಳ್ಳೆ ಹಸುಗಳನ್ನ ದಾನ ಕೊಡಬೇಕು, ದಾನ ಯಾವಾಗ್ಲೂ ಒಳ್ಳೆ ಶ್ರೇಷ್ಠವಾದ ವಸ್ತುವನ್ನ ದಾನ ಕೊಡ್ಬೇಕು, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ. ಆಗತ್ತಂದ್ರೆ ಸುಮ್ಮನೆ ಇರು, ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳ್ತಾನೆ. ಸೊ ಈ ರೀತಿ ಎರಡು ಮೂರು ಸಾರಿ ಕೇಳಿದಾಗ ತಂದೆ ಹೇಳ್ತಾನೆ, ಆಗ ನಚಿಕೇತ ಬಂದು ಕೇಳ್ತಾನೆ, ತಂದೆ ನೀವು ಹಸುಗಳನ್ನ ದಾನ ಕೊಡ್ತಾ ಇದ್ದೀರಾ, ಮುಪ್ಪಾದ ಹಸುಗಳನ್ನ, ನನಗೆ ಯಾರಿಗೆ ದಾನ ಕೊಡ್ತೀರಾ? ಸ್ವಲ್ಪ ಸಿಟ್ಟು ಬಂತು ಅವನಿಗೆ. ಸೊ ಆಗ ತಂದೆ ಹೇಳ್ತಾನೆ, ತಂದೆಗೂ ಸಿಟ್ಟು ಬರುತ್ತೆ. ತಂದೆ ಹೇಳ್ತಾನೆ, ನಿನ್ನನ್ನು ನಾನು ಯಮರಾಜಿಗೆ ಕೊಡ್ತೀನಿ, ಯಮರಾಜರಿಗೆ ಕೊಟ್ಬಿಡ್ತೀನಿ. ಸೊ ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಏನಾದ್ರು ಹೇಳಿದ್ರೆ ಅದು ಸತ್ಯವಾಗ್ತಾ ಇತ್ತು. ಈ ರೀತಿ ಯಮರಾಜನ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನಚಿಕೇತ ಅಲ್ಲಿ ತಿಳ್ಕೊಂಡ್ಬಿಡ್ತಾನೆ. ಆಗ ನಚಿಕೇತ ಅಲ್ಲಿಂದ ಯಮಲೋಕಕ್ಕೆ ಹೋಗ್ಬಿಡ್ತಾನೆ. ಮೃತ್ಯುವಿನ ದೇವತೆ ಯಮರಾಜ ಅಲ್ಲಿ ಹೋಗ್ಬಿಡ್ತಾನೆ. ಆದ್ರೆ ಯಮರಾಜರು ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ರು. ಅಲ್ಲಿ ರೂಮ್ ಒಳಗಡೆ ಅವ್ರ ಮನೆ ಒಳಗಡೆ ಕೆಲಸ ನಡೀತಾ ಇತ್ತು, ಸೊ ಮೀಟಿಂಗ್ ನಡೀತಾ ಇತ್ತು. ಸೊ ಅದಕ್ಕೆ ಯಮರಾಜರು ಬರಲಿಲ್ಲ. ತಕ್ಷಣ ನಚಿಕೇತಲ್ಲಿ ವೇಟ್ ಮಾಡ್ತಾ ಇದ್ದ, ಮೂರು ದಿವಸ ವೇಟ್ ಮಾಡ್ದ. ಇದೊಂದು ಉಪನಿಷತ್ತಲ್ಲಿ ಬರುತ್ತೆ ಕತೆ. ಸೊ ಮೂರು ದಿವಸ ಅಲ್ಲಿ ಬಾಗಿಲ ಹತ್ರ ವೇಟ್ ಮಾಡ್ದ. ಮೂರು ದಿವಸದ ನಂತರ ಯಮರಾಜರು ಬಂದು ಕೇಳ್ತಾರೆ, ಓ ನೀನು ಮೂರು ದಿವಸದಿಂದ ವೇಟ್ ಮಾಡ್ತಾ ಇದೆಯಾ, ಅಲ್ಲಿ ಅತಿಥಿಗಳು ಮನೆಗೆ ಬಂದಾಗ ನಾವು ಸ್ವಾಗತಿಸ್ಬೇಕು, ದಯವಿಟ್ಟು ಕ್ಷಮಿಸಿ. ಸೊ ಪ್ರಾಯಶ್ಚಿತ್ತಕ್ಕಾಗಿ ನಾನು ನಿಮ್ಗೆ ಮೂರು ವರವನ್ನು ಕೊಡ್ತೀನಿ ಕೇಳು ಅಂತ. ಸೊ ಆಗ ನಚಿಕೇತ ಯಮರಾಜರಿಗೆ ಮೂರು ವರವನ್ನ ಕೇಳ್ತಾನೆ. ಅದೇನು ಮೊದಲೇದೇನಂದ್ರೆ, ನನ್ಗೆ ಈ ಉತ್ತಮ ಲೋಕಗಳಿಗೆ ಸ್ವರ್ಗಕ್ಕೆ ಹೋಗೋದಕ್ಕೆ ದಾರಿ ಇದೆ ಅಂತ ನಾನು ಕೇಳಿದೀನಿ, ಆ ದಾರಿ ಏನು ನನಗೆ ತೋರಿಸ್ತೀರಾ ಅಂತ. ತಥಾಸ್ತು ಅಂತ ಹೇಳ್ಬಿಡ್ತಾರೆ ಯಮರಾಜರು. ಮತ್ತೆ ಎರಡನೇ ವರ ಕೇಳು ಅಂತ ಹೇಳ್ತಾರೆ. ಆಗ ನಚಿಕೇತ ಹೇಳ್ತಾನೆ, ನನ್ನ ತಂದೆ ತುಂಬಾ ಕೋಪಗೊಂಡಿದ್ದಾರೆ, ಸೊ ಅವರ ಕೋಪ ಶಾಂತವಾಗ್ಲಿ ಮತ್ತೆ ನನ್ನನ್ನು ಸ್ವೀಕರಿಸಲಿ ಅಂತ ಒಂದು ಆಶೀರ್ವಾದ ಕೊಡಿ ಅಂತ ಹೇಳಿ ಕೇಳ್ತಾನೆ. ಆಗ ಯಮರಾಜ್ ಹೇಳಿದ್ರೆ ಆಯ್ತು ತಥಾಸ್ತು ಅಂತ. ಮತ್ತೆ ಮೂರನೇ ಪ್ರಶ್ನೆ ಕೇಳು ಅಂತ ಕೇಳಿದಾಗ ಬಾಲಕ ನಚಿಕೇತ ಹೇಳ್ತಾನೆ, ನೀವು ಮೃತ್ಯುವಿನ ದೇವತೆ, ಮೃತ್ಯುನಂತರ ಏನಾಗುತ್ತೆ ದಯವಿಟ್ಟು ತಿಳಿಸಿ ಅಂತ ಕೇಳ್ತಾನೆ. ಈ ಪ್ರಶ್ನೆ ಕೇಳಿದಾಗ ಯಮರಾಜ್ ಹೇಳ್ತಾರೆ, ಈ ಪ್ರಶ್ನೆ ಯಾಕೆ ಕೇಳ್ತಾ ಇದೀಯಾ, ಬೇರೆ ಏನಾದರೂ ಕೇಳು. ಮೃತ್ಯುವಿನ ರಹಸ್ಯ ದೇವತೆಗಳಿಗೂ ಕೂಡ ಗೊತ್ತಿಲ್ಲ, ತುಂಬಾ ನಿಗೂಢವಾದಂತಹ ಒಂದು ರಹಸ್ಯ ಅದು. ಸೊ ಬೇರೆ ಏನಾದರೂ ಕೇಳು, ನಾನು ನಿನಗೆ ಸಾಕಷ್ಟು ಸಂಪತ್ತನ್ನು ಕೊಡ್ತೀನಿ, ಅದಂತೂ ಎಂಜಾಯ್ ಮಾಡು ಅಂತ ಹೇಳ್ತಾನೆ. ನಚಿಕೇತ ಹೇಳ್ತಾನೆ, ಇಲ್ಲ ಬೇಡ, ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು. ಆಗ ಯಮರಾಜ ಹೇಳ್ತಾರೆ, ನಾನು ನಿನಗೆ ಸಾಮ್ರಾಜ್ಯವನ್ನು ಕೊಡ್ತೀನಿ, ನಿನಗೆ ರಾಜನನ್ನಾಗಿ ಮಾಡ್ತೀನಿ, ಹಲವಾರು ಕುದುರೆಗಳನ್ನ, ರಥಗಳನ್ನ, ರಾಣಿಯರನ್ನು ಕೊಡ್ತೀನಿ, ನೀನು ಎಂಜಾಯ್ ಮಾಡು ಅಂತಾನೆ. ನಚಿಕೇತ ಹೇಳ್ತಾನೆ, ಇದೆಲ್ಲ ಕ್ಷಣಿಕವಾದದ್ದು, ಇದೆಲ್ಲ ಇವತ್ತು ಇರುತ್ತೆ ನಾಳೆ ಇರೋದಿಲ್ಲ, ಬೇಡ ಅಂತಾನೆ. ಸೊ ನಿನಗೆ ಹಲವಾರು ರಾಣಿಯರನ್ನು ಕೊಡ್ತೀನಿ, ಇಷ್ಟೊಂದು ಪ್ರಲೋಭನ ಕೊಟ್ಟರು ಕೂಡ ನಚಿಕೇತ ಸ್ಥಿರವಾಗಿ ಕೇಳ್ದ, ನನಗೆ ಪ್ರಶ್ನೆ ಉತ್ತರ ಬೇಕು, ಮೃತ್ಯುವಿನ ನಂತರ ಏನಾಗುತ್ತೆ ದಯವಿಟ್ಟು ಹೇಳಿ ಅಂತ. ಆಗ ಯಮರಾಜರಿಗೆ ತುಂಬಾ ಸಂತೋಷ ಆಗುತ್ತೆ, ನಚಿಕೇತನ ಒಂದು ಏನಂತಾರೆ ಡಿಟರ್ಮಿನೇಷನ್, ದೃಢ ನಿಶ್ಚಯವನ್ನು ನೋಡಿ ತುಂಬಾ ಸಂತೋಷ ಪಡ್ತಾರೆ. ಆಗ ಯಮರಾಜ್ ಹೇಳ್ತಾರೆ, ನಾನು ನಿನ್ನನ್ನು ಟೆಸ್ಟ್ ಮಾಡ್ತಾ ಇದ್ದೆ, ಪರೀಕ್ಷೆ ಮಾಡ್ತಾ ಇದ್ದೆ, ನೀನ್ ಪರೀಕ್ಷೆ ಪಾಸ್ ಆಗಿದೆಯಾ, ಈಗ ಉತ್ತರ ಹೇಳ್ತೀನಿ ಅಂತ. ಆಗ ಯಮರಾಜರು ಉತ್ತರ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಆಕ್ಚುಲಿ ಜಗತ್ತಿನಲ್ಲಿ ಎರಡು ತರದ ಜನರಿದ್ದಾರೆ, ಎರಡು ತರದ ಗುರಿಗಳಿದೆ. ಒಂದು ಒಂದು ಗುರಿ ಪ್ರೇಯ, ಇನ್ನೊಂದು ಶ್ರೇಯ. ಪ್ರೇಯ ಶ್ರೇಯ, ಪ್ರೇಯ ಅಂದ್ರೆ
ಭೌತಿಕ ಸುಖಗಳು, ದುಡ್ಡು ಬೇಕು, ಸಂಪತ್ತು ಬೇಕು, ಆಸ್ತಿ ಬೇಕು, ಇದೆಲ್ಲ ಭೌತಿಕ ಸುಖಗಳು. ಅದಕ್ಕೆ ಪ್ರೇಯ ಅಂತ ಕರೀತಾರೆ. ಶ್ರೇಯ ಅಂದ್ರೆ ಆತ್ಯಂತಿಕ ಸುಖ. ಸುಖಂ ಆತ್ಯಂತಿಕಂ ಎತ್ತದ್ ಬುದ್ಧಿ ಗ್ರಾಹ್ಯ ಮತೇಂದ್ರಿಯಂ, ಆತ್ಯಂತಿಕವಾದಂತಹ ಸುಖ ಪಡೆಯುವುದು ಅದು ಭಗವಂತನ ಸೇವೆ, ಭಗವಂತನ ಧಾಮಕ್ಕೆ ಮರಳಿ ಹೋಗುವುದು, ಅದು ಶ್ರೇಯ. ಸೊ ಈ ಎರಡು ಪ್ರಕಾರದ ಜನ ಇದ್ದಾರೆ. ಈ ಜನರು ತಮ್ಮ ದೇಹದ ರಥದಲ್ಲಿ ಚಲನೆ ಮಾಡ್ತಾ ಇದ್ದಾರೆ. ಆತ್ಮಾನಂ ರಥಿನಂ ವಿದ್ಯಿ ಶರೀರಂ ರಥಮೇವ ಚ. ಆತ್ಮ ಒಂದು ರಥಿ ತರ, ಶರೀರ ಒಂದು ರಥ. ಆ ಶರೀರದ ರಥದಲ್ಲಿ ಚಾಲಕ ಇದ್ದಾನೆ. ಬುದ್ಧಿಂ ತೂ ಸಾರಥಿಂ ವಿದ್ಧಿ ಮನಪ್ರಗೃಹಮೇವ ಚ. ಆ ಒಂದು ಬುದ್ಧಿ ಒಂದು ಸಾರಥಿ, ಆ ಮನಸ್ಸು ಹಗ್ಗಗಳು, ಇಂದ್ರಿಯಗಳು ಕುದುರೆಗಳು. ಇಂದ್ರಿಯಾಣಿ ಹಯಾನ್ಯಾಹೋ. ಇಂದ್ರಿಯಗಳು ಹಯ, ಹಯ ಅಂದ್ರೆ ಕುದುರೆಗಳು. ಮತ್ತೆ ಇಂದ್ರಿಯ ವಸ್ತುಗಳು ತೇಷಾಂ ಗೋಚರ. ಆ ಒಂದು ಗೋಚರ ಅಂದ್ರೆ ಕುದುರೆಗಳಿಗೆ ಒಂದು ಮೇವು ಏನಿದೆಯಲ್ಲ ಅದು ಇಂದ್ರಿಯ ವಸ್ತುಗಳು. ಈ ರೀತಿ ಆತ್ಮ ಒಂದು ದೇಹದ ರಥದಲ್ಲಿ ಚಲನೆ ಮಾಡ್ತಾ ಇದೆ. ಅದು ಕೆಲವೊಬ್ರು ಒಂದು ಭೌತಿಕ ಸುಖಗಳನ್ನ ಹುಡುಕ್ತಾ ಇದ್ದಾರೆ, ಆದ್ರೆ ಬುದ್ಧಿವಂತರು ಶ್ರೇಯ ಅಂದ್ರೆ ಅವರು ತಮ್ಮ ಅಂತಿಮ ಗುರಿ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಅವರು ಸಿದ್ಧರಾಗಿದ್ದಾರೆ. ಸೊ ನಚಿಕೇತ, ನೀನು ಶ್ರೇಯವನ್ನ ಪಡಿಬೇಕು. ಸೊ ನೀನು ಭಗವದ್ಧಾಮಕ್ಕೆ ಹೋಗೋದಕ್ಕೆ ದಾರಿಯನ್ನ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳಿ ಅವ್ರಿಗೆ ಒಂದು ಮಾರ್ಗವನ್ನ ತೋರಿಸ್ಕೊಡ್ತಾರೆ. ಏನ್ ಅರ್ಥ ಆಗುತ್ತಂದ್ರೆ ಮನುಷ್ಯ ಜೀವನದಲ್ಲಿ ಹಲವಾರು ಗುರಿಗಳಿದೆ, ಆದ್ರೆ ನಮ್ಮ ಮುಖ್ಯ ಗುರಿ ಏನಾಗಿರ್ಬೇಕು? ಕೃಷ್ಣನ ಪ್ರಾಪ್ತಿ, ಭಗವದ್ಧಾಮಕ್ಕೆ ಮರಳಿ ಹೋಗೋದು. ನಮ್ಮ ನಿಜವಾದ ಒಂದು ಸ್ಥಾನ ಇದೆಯಲ್ಲ, ನಿಜವಾದ ಮನೆಗೆ ಮತ್ತೆ ಹಿಂತಿರುಗುವುದು, ಅದು ನಿಜವಾದ ಒಂದು ಗುರಿ ನಮ್ಮ. ಆಗ ಮಾತ್ರ ನಾವು ನಿಜವಾದ ಸುಖವನ್ನ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಓಕೆ, ಅದೇ ಈ ನಚಿಕೇತನ ಕಥೆಯಿಂದ ತಿಳಿಬಹುದು. ಭೌತಿಕ ಸುಖ ಪ್ರಲೋಭನೆಗಳಿಗೆ ಒಳಗಾಗದಿರಿ, ಕೇವಲ ಆಧ್ಯಾತ್ಮಿಕ ಸುಖವನ್ನ ಪಡೆಯೋದಕ್ಕೆ ನಿಮ್ಮ ಗುರಿಯನ್ನು ಡಿಟರ್ಮೈಂಡ್ ಆಗಿ ತುಂಬಾ ಒಂದು ಅದೇ ಒಂದು ಧ್ಯೇಯವನ್ನ ನಾವು ಇಟ್ಟಿರಬೇಕು. ಆಗ ಮಾತ್ರ ದೇವರು ಸಿಗ್ತಾನೆ ಅಂತ ಒಂದು ಪಾಠವನ್ನ ನಚಿಕೇತನ ಕಥೆಯಿಂದ ಕಲಿಯಬಹುದು. ಆಗ ನಮಗೆ ನಿಜವಾದ ಸುಖ ಮತ್ತೆ ಶಾಂತಿ ಸಿಗೋದಕ್ಕೆ ಸಾಧ್ಯ. ಸೊ ಈಗ ಮುಂದಿನ ಸೆಷನ್ ಅಲ್ಲಿ ನಾವು ಏನ್ ನೋಡೋಣ ಅಂದ್ರೆ, ಇವತ್ತು ನಾವು ಮುಖ್ಯವಾಗಿ ನಮ್ಮ ಜೀವನದ ನಿಜವಾದ ಗುರಿ ಏನು ಅಂತ ನಾವು ತಿಳ್ಕೊಂತಾ ಇದ್ವಿ. ಓಕೆ, ಸೊ ನಾಳೆ ನಾವು ಕರ್ಮದ ಬಗ್ಗೆ ಚರ್ಚೆ ಮಾಡೋಣ. ಸೊ ಕರ್ಮ ಅಂದ್ರೆ ಏನು? ಕ್ರಿಯೆ ಮತ್ತೆ ಪ್ರತಿಕ್ರಿಯಾದ ನಿಯಮ. ಏನಾದ್ರೂ ಒಂದು ಕರ್ಮ ಮಾಡಿದ್ರೆ ಅದಕ್ಕೆ ಒಂದು ಪ್ರತಿಕ್ರಿಯೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಕೆನ್ನೆ ಹೊಡೆದ್ರೆ ಮತ್ತೆ ಅವರು ಕೆನ್ನೆ ಹೊಡಿತಾರೆ ನಮ್ಗೆ. ಆಕ್ಷನ್ ರಿಯಾಕ್ಷನ್, ಈ ರೀತಿ. ಸೊ ಯಾವ ರೀತಿ ಕರ್ಮ ಮಾಡ್ತೀವಿ ಆ ರೀತಿ ಒಂದು ಪ್ರತಿಫಲ ನಮ್ಗೆ ಸಿಗುತ್ತೆ. ಸೊ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ಸುಖ ದುಃಖಗಳಿಗೆ ಕಾರಣ ನಾವು ಮಾಡಿರುವಂತಹ ಕರ್ಮ. ಆ ಕರ್ಮ ಅಂದ್ರೆ ಏನು? ಆ ಕರ್ಮದ ಪ್ರತಿಕ್ರಿಯೆಗಳು ಯಾವ ಪ್ರಕಾರವಿದೆ? ಸಂಚಿತ್ ಕರ್ಮ, ಪ್ರಾರಬ್ಧ ಕರ್ಮ, ಅಪ್ರಾರಬ್ಧ ಕರ್ಮ, ಕ್ರಿಯಮಾಣ ಕರ್ಮ. ಸೊ ಎಲ್ಲ ಕರ್ಮದ ಬಗ್ಗೆ ವಿಚಾರ ಮಾಡೋಣ. ಮತ್ತೆ ಕರ್ಮಣೋ ಅಪಿ ಬೋಧವ್ಯಂ, ಬೋಧವ್ಯಂ ಚ ವಿಕರ್ಮಣ, ಅಕರ್ಮಣಶ್ಚ ಬೋಧವ್ಯಂ, ಗಹನ ಅಕರ್ಮಣೋ ಗತಿ. ಭಗವದ್ಗೀತೆಯಿಂದ ಕರ್ಮ, ಅಕರ್ಮ, ವಿಕರ್ಮ, ಮೂರು ಪ್ರಕಾರದ ಕರ್ಮಗಳಿದೆ. ಕರ್ಮ, ವಿಕರ್ಮ, ಅಕರ್ಮ, ಈ ಮೂರು ವಿಷಯಗಳ ಬಗ್ಗೆ ಕೂಡ ನಾವು ನಾಳೆ ತುಂಬಾ ಆಳವಾಗಿ ಚರ್ಚೆ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ ಫೋಟೋದಲ್ಲಿ. ಸೊ ನಾ ಯಾವ ರೀತಿ ನೀನು ಬಿತ್ತಿದ್ದನ್ನೇ ನೀನು ಬೆಳೆಯಬೇಕು. ಯಾವ ರೀತಿ ನಾವು ಬೇಸಾಯದಲ್ಲಿ ಬೀಜ ಬಿತ್ತೀವಿ ಅದೇ ರೀತಿ ಒಂದು ಹಾರ್ವೆಸ್ಟ್ ರಾಶಿ ಬರುತ್ತೆ. ಅದೇ ರೀತಿ ಇಲ್ಲಿ ನೋಡಿ ಒಬ್ಬ ಹಸುವನ್ನ ಕೊಲ್ತಾ ಇದ್ದಾನೆ, ಆದ್ರೆ ಆ ಕೊಲ್ಲುವನಿಗೆ ಹಸುವಿನ ಮುಖ ಅವನಿಗಿದೆ. ಅಂದ್ರೆ ಮುಂದಿನ ಜನದಲ್ಲಿ ಅವನು ಹಸು ಆಗ್ತಾನೆ, ಅವನನ್ನ ಯಾರು ಕೊಲ್ತಾರೆ. ಸೊ ಯಾವ ರೀತಿ ಕೆಲಸ ಮಾಡ್ತೀವಿ ಅದು ಮತ್ತೆ ನಮ್ಗೆ ಬರುತ್ತೆ. ಸೊ ಅದು ಅದನ್ನ ತಪ್ಸ್ಕೊಳಕ್ ಆಗೋದಿಲ್ಲ. ಸೊ ಈ ಎಲ್ಲ ವಿಚಾರಗಳನ್ನ ನಾವು ನಾಳೆ ಮತ್ತೆ ಡೀಟೇಲ್ ಆಗಿ ನಾವು ನೋಡೋಣ. ಸೊ ಈಗ ಕ್ವಶನ್ ಅನ್ನ ಆನ್ಸರ್ಸ್ಕೊಳ್ಳೋಣ. ಓಕೆ, ಸೊ ಈಗ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ತಾವು ಕೈ ಎತ್ತಬಹುದು ಪ್ರಶ್ನೆ ಕೇಳೋದಕ್ಕೆ, ಅಥವಾ ಬೇಕಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಬೇಸಿಕಲಿ ನೀವು ಅನ್ಮ್ಯೂಟ್ ಮಾಡಿ ಕ್ವಶನ್ ಕೇಳಿದ್ರೆ ಉತ್ತಮವಾಗಿರುತ್ತೆ.
ಶ್ರೇಯ ಅವ್ರು ಕೇಳ್ತಾ ಇದ್ರೆ ಪ್ರಾಣಿಗಳು ಭಗವಂತನ ಸೇವೆ ಮಾಡಿರುವ ಉದಾಹರಣೆಗಳು ರಾಮಾಯಣದಲ್ಲೂ ಉಲ್ಲೇಖಿಸಲಾಗಿದೆ ಅಲ್ವೇ? ಹೌದು, ಕರೆಕ್ಟ್. ಅವು ವಿಶೇಷ ಪ್ರಾಣಿಗಳಾಗಿದ್ವು, ಮಂಗಗಳು, ಜಾಂಬವಾನ್, ಹನುಮಾನ್, ಅವರೆಲ್ಲ ಆಕ್ಚುಲಿ ಅವರೆಲ್ಲ ದೇವತೆಗಳ ಅಂಶಗಳು. ಸೊ ವಿಷ್ಣು ರಾವಣನ ದುಷ್ಟ ಕಾರ್ಯಗಳು ಹೆಚ್ಚಾದಾಗ ಎಲ್ಲ ದೇವತೆಗಳು ಬ್ರಹ್ಮಾಜಿ ಹತ್ರ ಹೋಗಿ ನಿವೇದನೆ ಮಾಡ್ತಾರೆ, ಏನಾದ್ರು ಮಾಡಿ ಅಂತ, ಪರಿಹಾರ ಕೊಡಿ ಅಂತ. ಆಗ ಬ್ರಹ್ಮಾಜಿ ವಿಷ್ಣು ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ವಿಷ್ಣು ಹೇಳ್ತಾರೆ, ನಾನು ಬರ್ತೀನಿ, ನಾನು ಅವತರಿಸ್ತೀನಿ ರಾಮಚಂದ್ರನ ರೂಪದಲ್ಲಿ, ಸೂರ್ಯವಂಶದಲ್ಲಿ ಬರ್ತೀನಿ. ಆದರೆ ನೀವೆಲ್ಲ ದೇವತೆಗಳು ನೀವು ಒಂದು ವಾನರರ ಕುಲದಲ್ಲಿ ಜನ್ಮ ತಗೊಳ್ಳಿ ಅಂತ ಅವರು ಆದೇಶ ಕೊಟ್ಟಿದ್ರು. ಸೊ ವೃಕ್ಷ ಮತ್ತೆ ವಾನರ, ವೃಕ್ಷ ಅಂದ್ರೆ ಕರಡಿ, ಮತ್ತೆ ವಾನರರು ಮಂಗಗಳ ಕುಲದಲ್ಲಿ ಜನ್ಮ ತಗೊಳ್ಳಿ ಅಂತ ಹೇಳಿದಾಗ ಎಲ್ಲ ದೇವತೆಗಳು ಬರ್ತಾರೆ. ವಾಯು ಹನುಮಾನನಾಗಿ ಬರ್ತಾನೆ, ಸುಗ್ರೀವ ಸೂರ್ಯನಾಗಿ ಸೂರ್ಯ ಸುಗ್ರೀವನಾಗಿ ಬರ್ತಾನೆ, ಸಿ ಬ್ರಹ್ಮಾಜಿ ಚಾಂಬುವನಾಗಿ ಬರ್ತಾನೆ. ಈ ರೀತಿ ಎಲ್ಲ ದೇವತೆಗಳು ಅಂಶಗಳು ಬಂದು ಅವತರಿಸಿ ಭಗವಂತನ ಲೀಲೆಯಲ್ಲಿ ಅವರೆಲ್ಲರೂ ಸಹಕಾರ ಮಾಡ್ತಾರೆ. ಅಳಿಲು ಕೂಡ ಸೇವೆ ಮಾಡುತ್ತೆ. ಸೊ ಪ್ರಾಣಿಗಳು ಕೂಡ ಸೇವೆ ಮಾಡಬಹುದು, ಭಗವಂತನ ಸೇವೆ ಮಾಡುವುದು. ಅವ್ರ ಪೂರ್ವ ಜನ್ಮದಲ್ಲಿ ಏನಾದ್ರು ಭಕ್ತಿ ಮಾಡಿದ್ರೆ ಆ ಭಕ್ತಿಯ ಶಕ್ತಿಯಿಂದ ಆ ಪ್ರಾಣಿಗಳು ಕೂಡ ಕೆಲವೊಂದು ಸೇವೆಯನ್ನು ಮಾಡಬಹುದು. ಭಾಗವತದಲ್ಲಿ ಉದಾಹರಣೆ ಇದೆ, ಗಜೇಂದ್ರ, ಗಜೇಂದ್ರ ಆನೆ ಆಗಿದ್ದ, ಆದ್ರೆ ಪೂರ್ವ ಜನ್ಮದಲ್ಲಿ ಅವನು ರಾಜನಾಗಿದ್ದ, ರಾಜನಾಗಿ ಅವನು ಉತ್ತಮ ಭಕ್ತಿಯನ್ನು ಮಾಡಿದ್ದ, ಅದಕ್ಕೋಸ್ಕರ ಅವನಿಗೆ ಪೂರ್ವ ಜನ್ಮದ ಸ್ಮರಣೆ ಅಲ್ಲಿ ಇತ್ತು. ಆದ್ರೆ ವಿಶೇಷ ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಒಂದು ಆಧ್ಯಾತ್ಮಿಕ ಚಿಂತನೆ ಇರುವುದಿಲ್ಲ, ಆದ್ರೆ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಸೊ ಇವೆಲ್ಲ ಗಜೇಂದ್ರ ಇವರೆಲ್ಲ ಎಕ್ಸೆಪ್ಷನ್ಸ್. ಓಕೆ, ಹರೇ ಕೃಷ್ಣ. ಕೆಲವು ಜನ ಕೈ ಎತ್ತಿದ್ದಾರೆ ಈಗ. ಪ್ರಭು ಪವಿತ್ರ, ಎಸ್. ನಮಸ್ತೆ ಗುರುಜಿ. ಹಾ ನಮಸ್ತೆ. ನನ್ನ ಪ್ರಶ್ನೆ, ಕೃಷ್ಣ ಅವ್ರ ಹಸ್ತ ಕೆಂಪು ಇರುತ್ತೆ, ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ, ತಿಳಿಸ್ಕೊಡ್ಬೋದಾ? ಅದೇ ಕೃಷ್ಣನ ಹಸ್ತ ಅರುಣಂ ನಯನಂ ಚರಣಂ ವಸನಂ ಅರುಣಂ, ಅದು ಕೃಷ್ಣನ ಪಾದಗಳು ಕೂಡ ಕೆಂಪಾಗಿದೆ, ಕೃಷ್ಣನ ಹಸ್ತಗಳು ಕೂಡ ಕೆಂಪಾಗಿದೆ, ಕೃಷ್ಣನ ಕಣ್ಣು ಕೂಡ ಕೆಂಪಾಗಿದೆ. ಅರುಣಂ ನಯನಂ ಅಂತ ಹೇಳ್ತಾರೆ. ಅರುಣ ಅಂದ್ರೆ ಹೇಗೆ ಸೂರ್ಯದ ಅರುಣೋದಯ ಆಗುತ್ತಲ್ಲ, ಒಂದು ಆರೆಂಜ್ ಕಲರ್, ಪಿಂಕಿಶ್ ಆರೆಂಜ್ ಕಲರ್, ಆ ರೀತಿ ಅವರ ಬಣ್ಣ ಇದೆ. ಆದರೆ ಅವರ ಒಂದು ಕಾಂತಿ ಮೇಘ ಶ್ಯಾಮ, ಶ್ಯಾಮ ಸುಂದರ ವರ್ಣ ಇದೆ. ಸೊ ಇದು ಕೃಷ್ಣನ ರೂಪ, ಅದು ಯಾಕೆ ಅಂತ ವೈಜ್ಞಾನಿಕವಾಗಿ ಏನು ಉತ್ತರ ಇಲ್ಲ. ಲೈಕ್ ನಮ್ ಕೂದಲು ಕಪ್ಪೆ ಹಾಕಿದೆ, ಕಪ್ಪಿದೆ ಅಷ್ಟೇ. ಇಟ್ ಲೈಕ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ಯಾಕೆ ಅಂತ. ಆದ್ರೆ ಅದು ಯಾ ಕೆಂಪಿದ್ದಲ್ಲಿ ಅತಿ ಸುಂದರವಾಗಿ ಕಮಲದ ಹೂವಿನ ತರ ಕಾಣುತ್ತೆ, ಸುಂದರವಾಗಿದೆ, ಕೆಂಪಾಗಿದೆ ಆದ್ರೆ ಕೂಡ ಸುಂದರವಾಗಿದೆ. ಅದಕ್ಕೆ ಕೃಷ್ಣನ ಪಾದ ಕಮಲಗಳನ್ನ ಕಮಲಕ್ಕೆ ಹೋಲಿಸ್ತಾರೆ. ಪದ್ಮನಾಭ ನಮ ಪಂಕಜ ನಾಭಾಯ, ನಮ ಪಂಕಜ ಮಾಲಿನಿ, ನಮ ಪಂಕಜ ನೇತ್ರಾಯ, ನಮಸ್ತೆ ಪಂಕಜಾಂಗ್ರೇ. ಕುಂತಿದೇವಿ ಹೇಳ್ತಾಳೆ, ನಿಮ್ಮ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ, ಪಂಕಜ ನಾಭ, ನಿಮ್ಮ ನಾಭಿ ಪಂಕಜ ತರ ಇದೆ, ಕಮಲಿನ ಹೂವಿನ ತರ ಇದೆ. ನಮ ಪಂಕಜ ನಾಯ, ನಮ ಪಂಕಜ ಮಾಲಿನೇ, ನೀವು ಕಮಲಿನ ಹೂವಿನ ಹಾರವನ್ನು ಹಾಕೊಂಡಿದ್ದೀರಾ, ನಿಮ್ಮ ಕಣ್ಣು ಕೂಡ ಕಮಲದ ತರ ಇದೆ, ನಿಮ್ಮ ಪಾದಗಳು ಕೂಡ ಪಂಕಜಾಂಗ್ರೇ, ನಿಮ್ಮ ಪಾದಗಳು ಕೂಡ ಅತಿ ಸುಂದರವಾಗಿ ಕಮಲದ ಹೂವಿನ ತರ ಸಾಫ್ಟ್ ಆಗಿದೆ, ಮೃದುವಾಗಿದೆ ಅಂತ ಹೇಳ್ತಾರೆ ಕುಂತಿ ಮಹಾರಾಣಿ. ಸೊ ಕೃಷ್ಣನ ಸೌಂದರ್ಯಕ್ಕೆ ನಾವು ಆಕರ್ಷಿತವಾಗ್ಬೇಕು. ಹರೇ ಕೃಷ್ಣ ಗುರುಜಿ. ಎಸ್ ಪ್ರಭು ಅವರೇ, ಪ್ರಶಾಂತ್ ಪ್ರಭು ಅಂತ ನಾನು ಅವರ ಅಮ್ಮ. ಈಗ ಒಂದ್ ನಾವೆಲ್ಲ ದೇವರಿಗೆ ಏನಾದ್ರು ನಮ್ಮದು ಕೆಲಸ ಆಗ್ಬೇಕು ಅಥವಾ ಏನಾದ್ರು ನಮ್ಮ ಇಚ್ಛೆ ನೆರವೇರಿಸ್ಬೇಕಂತಾದ್ರೆ ನಾವೊಂದು ಹರಕೆ ಅಂತ ಹೇಳ್ಕೊಳ್ತೇವಲ್ಲ ಗುರುಜಿ, ಅದು ಹರಕೆ ಹೇಳಿದ್ರಲ್ಲಿ ಕೆಲವು ನಮ್ಮ ಕೆಲಸ ಆಗ್ತದೆ, ಕೆಲವು ನಮ್ಮದು ಆಗುದಿಲ್ಲ. ಈಗ ನಾವು ದೇವಸ್ಥಾನಕ್ಕೆ ಹೋದ್ರೆ ಅರ್ಥ ಏನು ಗುರುಜಿ, ಅದು ಹರಕೆ ಹೇಳುದು ಸರಿಯಾ ಅಥವಾ ಹರಕೆಯಿಂದ ದೇವರು ತೃಪ್ತನಾಗ್ತಾನ, ಹೇಗೆ ಅದು? ತುಂಬಾ ಜನ ಹರಕೆ ಹೋಗ್ತಾರೆ, ಜಾಬ್ ಸಿಕ್ಕರೆ ನಾನು ನಿನ್ಗೆ 100 ತೆಂಗಿನಕಾಯಿ ಕೊಡ್ತೀನಿ ಅಂತ, ಎಸ್ಪೆಷಲಿ ಗಣೇಶ್ ಎಸ್ಪೆಷಲಿ ಈಗ ಎಕ್ಸಾಮ್ಕಿಂತ ಮುಂಚೆ ದೊಡ್ಡ ಲೈನ್ ಇರುತ್ತೆ ಗಣೇಶನ ಟೆಂಪಲ್ ಮುಂದೆ, ಪಾಸ್ ಮಾಡಿ ಪಾಸ್ ಮಾಡಿ ಅಂತ ಹೋಗ್ತಾರೆ. ಮತ್ತೆ ತಿರುಪತಿ ಬಾಲಾಜಿಗೆ ಹೋಗ್ತಾರೆ, ಗೋವಿಂದ ಗೋವಿಂದ ದಯವಿಟ್ಟು ಬಿಸ್ನೆಸ್ ಸಕ್ಸಸ್ ಆಗ್ಲಿ ಅಂತ ಹೋಗ್ತಾರೆ. ಸೊ ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊಂತಾರೆ ಬಾಲಾಜಿನ. ಸೊ ಈ ರೀತಿ ಒಂದು
ಇಚ್ಛೆಗಳನ್ನ ಇಟ್ಕೊಂಡು ಭಗವಂತನ ಸೇವೆ ಯಾರು ಮಾಡಕ್ ಹೋಗ್ತಾರೋ ಭಗವಂತನಿಗೆ ಅಷ್ಟು ಖುಷಿ ಆಗೋದಿಲ್ಲ. ಈ ರೀತಿ ಭೌತಿಕ ಹಿಂದಿಯಲ್ಲಿ ಕೂಡ ಒಂದು ಹಾಡಿದೆ ನೋಡಿ, ಸುಖ ಸಂಪತ್ತಿಗರ ಆವೇ ಕಷ್ಟಮಿಟೆ ತನಕ ಸ್ವಾಮಿ ಜೈ ಜಗದೀಶ ಹರಿ. ಇದ್ರಲ್ಲಿ ಏನಿದೆ ಎಲ್ಲ ಭಗವಂತನ ಬೇಡ್ತಾ ಇದ್ದಾನೆ, ಸುಖ ಬರ್ಲಿ, ಸಂಪತ್ತು ಬರ್ಲಿ, ಕಷ್ಟಮಿಟೆ ತನಕ, ಶರೀರದ ರೋಗಗಳೆಲ್ಲ ದೂರ ಆಗ್ಲಿ. ಸೊ ಬರೀ ಭಗವಂತನಿಂದ ಕೇಳ್ತಾ ಇದ್ದಾನೆ ಅಷ್ಟೇ, ಆದ್ರೆ ಭಗವಂತನಿಗೆ ಸೇವೆ ಸಲ್ಲಿಸ್ತಾ ಇಲ್ಲ. ಸೊ ನಾಲ್ಕು ಹಂತಗಳಿದೆ ಭಕ್ತಿಯಲ್ಲಿ. ಸೊ ನಾಲ್ಕು ಹಂತಗಳು ಯಾವುವು ಅಂದ್ರೆ, ಒಂದ್ ನಿಮಿಷ ತೋರಿಸ್ತೀನಿ, ಪಿ ಪಿ ಟಿ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಮೊದಲನೇದು ಭಯ, ಎರಡನೇದು ಕರ್ತವ್ಯ ಬುದ್ಧಿ, ಸಾರಿ ಆಸೆ. ಇಲ್ಲಿ ನೋಡಿ, ಭಕ್ತಿಯಲ್ಲಿ ನಾಲ್ಕು ಹಂತಗಳಿದೆ ನೋಡಿ. ದೇವರಲ್ಲಿ ದೇವರ ಹತ್ರ ಬರೋ ಜನ ನಾಲ್ಕು ತರ ಜನ ಇರುತ್ತೆ, ನಾಲ್ಕು ವೇದಿಕೆಗಳೇ, ಫೋರ್ ಲೆವೆಲ್ಸ್. ಮೊದಲನೇ ಹಂತದಲ್ಲಿ ಭಯದಿಂದ ಬರ್ತಾರೆ, ಶಿಕ್ಷೆಯ ಭಯದಿಂದ ಬರ್ತಾರೆ. ಅಯ್ಯೋ ದೇವರು, ನಾನು ಪಾಪ ಮಾಡಿದ್ದೀನಿ, ಪಾಪಕ್ಕೆ ಭಯ ಆಗ್ತಾ ಇದೆ, ನನಗೆ ಕಷ್ಟ ಬರುತ್ತೆ, ರೋಗ ಬರುತ್ತೆ, ಅಥವಾ ನರ್ಕಕ್ಕೆ ಹೋಗ್ತೀನಿ, ದೇವರೇ ಪಾಪದಿಂದ ಮುಕ್ತ ಮಾಡು ಅಂತ ಬರ್ತಾರೆ ಭಯದಿಂದ. ಇನ್ನೊಂದು ಹಂತ ಏನಂದ್ರೆ ಆಸೆಗಳು ಇಟ್ಕೊಂಡ್ ಬರ್ತಾರೆ, ಭೌತಿಕ ಆಸೆಗಳಿಗಾಗಿ ಪ್ರಾರ್ಥಿಸುವುದು. ಧನಂ ದೇಹಿ, ಜನಂ ದೇಹಿ, ಪುತ್ರಂ ದೇಹಿ, ಸುಂದರ ಭಾರ್ಯಾ ದೇಹಿ, ಈ ರೀತಿ ಬೇಕು 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 ಅಂತ ಬೇಡೋದಕ್ಕೆ ಹೋಗ್ತಾರೆ, ಅದು ಆಸೆ. ಸೊ ಹರಕೆ ಹೊರವರು ಮೋಸ್ಟ್ಲಿ ಈ ಲೆವೆಲಲ್ಲಿ ಇರ್ತಾರೆ. ದೇವರೇ ನನ್ನ ಆಸೆಯನ್ನು ಪೂರ್ತಿ ಮಾಡು, ನಿನಗೆ ಸ್ವಲ್ಪ ತೆಂಗಿನಕಾಯಿ ಕೊಡ್ತೀನಿ, ಅದಕ್ಕೆ ನಿನಗೆ ಮಂಟಪ ಮಾಡ್ತೀನಿ, ನಿನಗೆ ಏನು ಮಾಡ್ತೀನಿ ಅಂತ ಹರಕೆ ಹೋಗ್ತಿರ್ತಾರೆ, ಅದು ಎರಡನೇ ಲೆವೆಲ್. ಮೂರನೇ ಲೆವೆಲ್ ಕರ್ತವ್ಯ ಬುದ್ಧಿ. ಈ ಲೆವೆಲ್ ತುಂಬಾ ಉತ್ತಮವಾಗಿದೆ. ಇಲ್ಲಿ ದೇವರು ಆಲ್ರೆಡಿ ಕೊಟ್ಟಿದ್ದಾನೆ, ನನಗೆ ಶರೀರ ಕೊಟ್ಟಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ, ನನಗೆ ಒಳ್ಳೆ ತಂದೆ ತಾಯಿ ಕೊಟ್ಟಿದ್ದಾನೆ, ಅವ್ರು ನನ್ನ ನೋಡ್ಕೊಂತ ಇದ್ದಾರೆ, ಅಥವಾ ನನಗೆ ಆಹಾರ ಕೊಟ್ಟಿದ್ದಾನೆ, ಗಾಳಿ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ ಕುಡಿಯೋದಕ್ಕೆ, ಇಷ್ಟೆಲ್ಲ ಕೊಟ್ಟಿದ್ದಾನೆ. ಕೇವಲ ದೇವಸ್ಥಾನಕ್ಕೆ ಹೋಗಿ ಧನ್ಯವಾದಗಳು ಕೃಷ್ಣ ಅಂತ ಹೇಳ್ತಾರೆ ಇವರು. ಮೂರನೇ ಹಂತದವರು ದೇವರಿಂದ ಏನು ಬೇಡೋದಿಲ್ಲ. ಇವರು ತಿಳ್ಕೊಂತಾರೆ ದೇವ್ರಿಗೆ ಎಲ್ಲ ಗೊತ್ತು, ನನಗೆ ಏನ್ ಬೇಕೋ ದೇವ್ರಿಗೆ ಗೊತ್ತಿದೆ, ಸೊ ಅವ್ರು ಕೊಡ್ತಾರೆ ನನಗೆ. ಸೊ ಏನ್ ಬೇಕೋ ಅದು ಕೊಡ್ತಾರೆ ನನಗೆ. ಏನಾದ್ರೂ ನನ್ಗೆ ಬೇಕು ಅನಿಸ್ತಾ ಇದೆ, ಆದ್ರೂ ನನ್ನ ಅವಶ್ಯಕತೆ ಇಲ್ಲ, ಅದನ್ನ ಕೊಡೋದಿಲ್ಲ. ರೈಟ್, ದೇವ್ರಿಗೆ ಗೊತ್ತಲ್ಲ ನಮ್ಗೆ ಏನ್ ಬೇಕು ಅಂತ, ನಿಜವಾಗ್ಲೂ ಬೇಕು ಅಂತ. ಈಗ ತಾಯಿಗೆ ಗೊತ್ತಾಗತ್ತೆ ಯಾವಾಗ ಮಗು ಹಸುವಾಗಿದೆ. ಕೆಲವೊಮ್ಮೆ ನಿಜವಾಗೂ ಹೇಳುತ್ತೆ, ಹಸುವಾದಾಗ ಹೇಳುತ್ತೆ, ಆಗ ತಾಯಿ ಹೋಗ್ಬಿಡ್ತಾಳೆ, ತಾಯಿ ಗೊತ್ತಾಗುತ್ತೆ. ಕೆಲವೊಮ್ಮೆ ನಾಟಕ ಮಾಡುತ್ತೆ, ಅಡುವಂತ ನಾಟಕ ಮಾಡುತ್ತೆ, ಆಗ ತಾಯಿ ಗೊತ್ತಾಗುತ್ತೆ ನಾಟಕ ಮಾಡ್ತಾ ಇದೆ, ಹೋಗೋದಿಲ್ಲ. ಅದೇ ರೀತಿ ಭಗವಂತನಿಗೆ ಗೊತ್ತು ನಮ್ಗೆ ಯಾವ್ದು ನಿಜವಾಗೂ ಬೇಕು ಅಂತ, ಅದನ್ನ ಪೂರೈಸ್ತಾರೆ. ನಾಲ್ಕನೇ ಅಂತ ಅಂದ್ರೆ ಪ್ರೀತಿ. ಓಕೆ, ಸೊ ಇದು ಅತಿ ಉತ್ತಮವಾದದ್ದು. ದೇವರೇ ನನ್ಗೆ ಏನು ಬೇಡ, ನನಗೆ ಸೇವೆ ಕೊಡಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಭಗವಂತನ ಸೇವೆ ಮಾಡೋದೇ ಅವರ ಇಚ್ಛೆ. ಇಲ್ಲಿ ನೋಡಿ, ಬೃಂದಾವನದಲ್ಲಿ ಕೃಷ್ಣನಿಗೆ ಒಬ್ಬ ಆದಿವಾಸಿ ಮಹಿಳೆ ಹೂವನ್ನ ಇದು ಹಣ್ಣುಗಳನ್ನ ತಂದಿದ್ದು, ಹಣ್ಣನ್ನ ಕೃಷ್ಣನಿಗೆ ಕೊಡ್ತಾ ಇದ್ದಾಳೆ. ಅದೇ ಹಣ್ಣು ಕೊಡ್ಬೇಕಾದ ಕೃಷ್ಣ ಕೇಳ್ತಾ, ನಿನ್ನ ಧಾನ್ಯಗಳು ಕೊಡ್ಬೇಕು, ಅನ್ನ ಕೊಡ್ಬೇಕು, ಆಗ ನಿನ್ಗೆ ಹಣ್ಣು ಕೊಡ್ತೀನಿ ಅಂತ. ಆ ಕೃಷ್ಣ ಪುಟ್ಟ ಕೈಯಲ್ಲಿ ಸ್ವಲ್ಪ ಅಕ್ಕಿ ತಗೊಂಬಂದಿದ್ದ, ಅದು ಅದು ಚೆಲ್ಲೋಗಿತ್ತು, ಸ್ವಲ್ಪ ಕಾಳು ಮಾತ್ರ ಉಳಿದಿತ್ತು. ಆದ್ರೆ ಕೃಷ್ಣನ ಸೌಂದರ್ಯವನ್ನು ನೋಡಿ ಅವಳು ಎಷ್ಟು ಆಕರ್ಷಿತವಾದಂದ್ರೆ ಕೈಯಲ್ಲಿ ತುಂಬಿ ಕೊಟ್ಲು ಹಣ್ಣುಗಳನ್ನ. ಕೃಷ್ಣ ಏನ್ ಮಾಡ್ದ, ಆ ಬುಟ್ಟಿಯಲ್ಲಿ ವಜ್ರ ವೈಡೂರ್ಯಗಳನ್ನ ತುಂಬಿಟ್ಟ. ಸೊ ಅಷ್ಟು ಕೃಷ್ಣನಿಗೆ ಸ್ವಲ್ಪ ಸೇವೆ ಸಲ್ಲಿಸಿದ್ರು ಕೃಷ್ಣ ನಮ್ಗೆ ಅತ್ಯಂತ ಉತ್ತಮವಾದಂತಹ ಸಂಪತ್ತನ್ನು ಕೂಡ ಕೊಡ್ತಾನೆ. ಸೊ ಸುಧಾಮ ಕೃಷ್ಣನ ಭಕ್ತನಾಗಿದ್ದ, ಸುಧಾಮ ಏನು ಕೇಳಲಿಲ್ಲ ಕೃಷ್ಣನಿಗೆ, ಆದ್ರೆ ಕೃಷ್ಣ ಎಲ್ಲವನ್ನು ಕೊಟ್ಬಿಟ್ಟ. ಸೊ ಇಂಥ ಒಂದು ಭಕ್ತರು ಏನಿದಾರಲ್ಲ, ಅವರು ಪ್ರೀತಿಯ ಸ್ಥರದಲ್ಲಿದ್ದಾರೆ, ಕೇವಲ ಭಗವಂತನ ಸೇವೆ ಮಾಡಬೇಕು, ಪ್ರೀತಿ ಮಾಡ್ಬೇಕು ಅಂತ ಇಚ್ಛೆ ಇರುತ್ತೆ. ಸೊ ಭಗವಂತನಿಗೆ ಏನು ಕೇಳಕ್ ಹೋಗೋದಿಲ್ಲ. ಓಕೆ, ಹರೇ ಕೃಷ್ಣ. ಈಗ ಮತ್ತೆ ಯಾರು ಪ್ರಶ್ನೆ? ನವ್ಯಶ್ರೀ, ವೇಣುಗೋಪಾಲ್, ವಿವೇಕಾನಂದ. ನಮಸ್ತೆ ಗುರುಜಿ. ನಮಸ್ತೆ. ನನ್ನ ಹೆಸರು ನವ್ಯ ಅಂತ. ನಾನು ನಿನ್ನೆ ಸೆಷನ್ ಬಗ್ಗೆ ಒಂದಷ್ಟು ಕ್ವೆಶನ್ಸ್ ಕೇಳಬೇಕಿತ್ತು. ಓಕೆ. ಲೈಕ್ ನೀವು ಹೇಳಿದ್ರಿ ಹರೇ ಕೃಷ್ಣ ಮಂತ್ರವನ್ನ ಹೇಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಂಗೆ ಏನ್ ಡೌಟ್ ಅಂತಂದ್ರೆ, ನೀವು ಆ ಮಂತ್ರವನ್ನ ಯಾವ ಟೈಮಲ್ಲಿ ಹೇಳಿದ್ರೆ ಚೆನ್ನ, ಅಥವಾ ಸಂಧ್ಯಾಕಾಲದಲ್ಲಿ ಕೆಲವೊಬ್ರು ಹೇಳ್ತಾರೆ,
ಹೇಳ್ಬೇಕು ಅಂತ, ಇನ್ನು ಕೆಲವೊಬ್ರು ಮಾರ್ನಿಂಗ್ ಟೈಮ್ ಅಲ್ಲಿ ಹೇಳ್ಬೇಕು ಅಂತ ಹೇಳ್ತಾರೆ. ಸೊ ಯಾವ ಟೈಮ್ ಅಲ್ಲಿ ಹೇಳಿದ್ರೆ ಉತ್ತಮ, ಹಾಗೆ ಎಷ್ಟು ಸತಿ ಹೇಳ್ಬೇಕು ದಿನಕ್ಕೆ ಆದ್ರೆ ಅನ್ನೋದು ಆ ಕ್ವೆಶನ್. ಆಕ್ಚುಲಿ ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳಿಗೆ ಅತಿ ಉತ್ತಮವಾದ ಸಮಯ ಅಂದ್ರೆ ಬ್ರಹ್ಮ ಮುಹೂರ್ತ. ಬ್ರಹ್ಮ ಮುಹೂರ್ತ ಅಂದ್ರೆ ಸೂರ್ಯೋದಯಕ್ಕೆ 1.5 ಗಂಟೆ ಮುಂಚೆ, ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಸೊ ಬೆಂಗಳೂರಲ್ಲಿ ಸಾಮಾನ್ಯವಾಗಿ 6 ಗಂಟೆ ಬೆಳಗಾಗುತ್ತೆ. ಸೊ 4:00 ರಿಂದ 6 ಗಂಟೆವರೆಗೆ ಅದು ಬ್ರಹ್ಮ ಮುಹೂರ್ತ ಸಮಯ. ಸೊ ಎಲ್ಲ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಅದು ಉತ್ತಮವಾದಂತಹ ಸಮಯ. ಸೊ ಹರಿಕೃಷ್ಣ ಮಂತ್ರ ಕೂಡ ಆ ಸಮಯದಲ್ಲಿ ಮಾಡಿದರೆ ಉತ್ತಮ, ಬೆಸ್ಟ್. ಆದರೆ ಕೆಲವೊಮ್ಮೆ ಆಗಲಿಲ್ಲ ಅಂದರೆ ಯಾವುದೇ ಸಮಯದಲ್ಲಿ ಅದು ಕೂಡ ಮಾಡ್ಬೋದು. ಕೆಲವೊಂದು ಮಂತ್ರಗಳನ್ನ ಆ ಮುಹೂರ್ತದಲ್ಲೇ ಮಾಡಬೇಕಾಗತ್ತೆ. ಸೊ ಗಾಯತ್ರಿ ಮಂತ್ರ ಅದನ್ನ ಸಂಧ್ಯಾ ಕಾಲದಲ್ಲಿ ಮಾಡಬೇಕು, ಬೆಳಿಗ್ಗೆ, ಮಧ್ಯಾಹ್ನ ಅಥವಾ ಸಂಜೆ, ತ್ರೀ ಸಂಧ್ಯಾ ಆ ಕಾಲದಲ್ಲಿ ಮಾತ್ರ ಮಾಡಬೇಕು. ಆದರೆ ಈ ಭಗವಂತನ ನಾಮ ಏನಿದೆಯಲ್ಲ ಅದಕ್ಕೆ ಯಾವುದು ನಿಯಮ ಇಲ್ಲ. ನಾಮನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ. ಸೊ ಭಗವಂತನ ನಾಮದಲ್ಲಿ ಸರ್ವಶಕ್ತಿಯನ್ನ ಕೃಷ್ಣ ಇಟ್ಟಿದ್ದಾನೆ. ಕೃಷ್ಣನ ನಾಮದಲ್ಲಿ ಕೃಷ್ಣನ ಸರ್ವಶಕ್ತಿ ಇದೆ, ಅಷ್ಟು ಪವರ್ಫುಲ್ ಆಗಿದೆ. ಸೊ ಈ ಪವರ್ಫುಲ್ ಆದಂತ ಕೃಷ್ಣ ನಾಮ ಜಪ ಮಾಡೋದಕ್ಕೆ ತತ್ರಾರ್ಪಿತ ನಿಯಮಿತ ಸ್ಮರಣೆ ನ ಕಾಲಹ, ಯಾವುದೇ ಒಂದು ನಿಯಮ ಇಲ್ಲ, ಯಾವುದೇ ಒಂದು ಕಾಲ ಇಲ್ಲ. ಸೊ ನೀವು ಯಾವಾಗಾದ್ರೂ ಜಪ ಮಾಡ್ಬೋದು, ಬೆಳಿಗ್ಗೆ ಆಗಿರ್ಲಿ, ಮಧ್ಯಾಹ್ನ ಆಗಿರ್ಲಿ, ಸಂಜೆ ಆಗಿರ್ಲಿ, ಅಥವಾ ಈ ರಾತ್ರಿ ಆಗಿರ್ಲಿ. ಸೊ ಕೃಷ್ಣನಾಮ ಜಪ ಮಾಡೋದಕ್ಕೆ ಯಾವುದೇ ಒಂದು ನಿಯಮಗಳಿಲ್ಲ. ಆದ್ರೆ ಬೆಸ್ಟ್ ಅಂದ್ರೆ ಮಾರ್ನಿಂಗ್ ಮಾಡೋದು, ಬೆಳಿಗ್ಗೆ ಸ್ನಾನ ಮಾಡಿಕೊಂಡು. ನಮ್ಮ ದೇವಸ್ಥಾನದಲ್ಲೂ ಕೂಡ ಅಷ್ಟೇನು, ಬೆಳಿಗ್ಗೆ 4:30-5 ಗಂಟೆ ನಾವು ಜಪ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸೊ ಬೆಳಿಗ್ಗೆ ಜಪ ಮಾಡಿ ಮುಗಿಸೋದು, ಅದು ಎಫೆಕ್ಟ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಕೃಷ್ಣ ನಾವು ಪವರ್ಫುಲ್ ಆಗಿದೆ, ಆದ್ರೆ ನಾವು ಕೂಡ ಫ್ರೆಶ್ ಆಗಿರ್ಬೇಕು ತಾನೆ. ಸೊ ಫ್ರೆಶ್ ಆಗಿ ಮನಸ್ಸು ಸ್ಥಿರವಾಗಿದ್ರೆ ನಾವು ಜಪದ ಪವರ್, ಜಪದ ಎಫೆಕ್ಟ್ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ಮಾರ್ನಿಂಗ್ ಟೈಮ್ ಇಸ್ ಬೆಸ್ಟ್. ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಎಸ್, ನಾವು ವೇಣುಗೋಪಾಲ್ ಪ್ರಭು, ವಿವೇಕಾನಂದ ಪ್ರಭು, ಸಂಯುಕ್ತ ಪ್ರಭುಜಿ, ನಾವು ಏಕಾದಶಿ ವ್ರತ ಮಾಡ್ತೀವಲ್ಲ, ಅದು ನಾವು ಹೇಗ್ ಮಾಡ್ಬೇಕು, ಮತ್ತೆ ಅದು ನಾವ್ ಮಾಡಿದ್ದು ಸರಿ ಇದ್ಯೋ ತಪ್ಪಿದ್ಯೋ ಹೇಗಿದೆ? ನಾವ್ ಮಾಡಿದ್ದು ಆದ್ಮೇಲೆ ಅದ್ ನಾವ್ ಮಾಡಿದೀವ ಇಲ್ವೋ ಅದು ಗೊತ್ತಾಗುತ್ತೆ. ಏಕಾದಶಿ ವ್ರತ ತುಂಬಾ ಮುಖ್ಯವಾದದ್ದು ಆಧ್ಯಾತ್ಮಿಕ ಪ್ರಗತಿಗೆ. ಸೊ ಏಕಾದಶಿ ವ್ರತವನ್ನ ಸಾಮಾನ್ಯವಾಗಿ ಏಕಾದಶಿ ದಿನ ಉಪವಾಸವನ್ನಿಟ್ಟು ಆಹಾರ ಸೇವನೆ ಮಾಡದೆ ಅವರು ಹೆಚ್ಚು ಭಗವಂತನ ನಾಮ ಜಪ ಸಂಕೀರ್ತನೆ ಅಥವಾ ಶ್ರವಣ ಕಾರ್ಯದಲ್ಲಿ ತೊಡಗುತ್ತಾರೆ. ಉಪವಾಸ ಅಂದ್ರೆ ವಾಸ ಅಂದ್ರೆ ವಾಸ ಮಾಡುವುದು, ಉಪ ಅಂದ್ರೆ ಹತ್ತಿರ. ಸೊ ದೇವರ ಹತ್ತಿರ ನಾವು ಹೆಚ್ಚು ಸಮಯವನ್ನು ಕಳೆದಕ್ಕೆ ಉಪವಾಸ ಅಂತ ಅಂತಾರೆ. ಉಪವಾಸ ಅಂದ್ರೆ ಬರೀ ಫಾಸ್ಟಿಂಗ್ ಮಾಡೋದಲ್ಲ, ಉಪವಾಸ ಅಂದ್ರೆ ದೇವರ ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಹೆಚ್ಚು ಮಾಡಬೇಕು. ಸೊ ನಮ್ಮ ದೇವಸ್ಥಾನದಲ್ಲಿ ಸುಮಾರು ಕೆಲವರು 8 ಗಂಟೆ ಜಪ ಮಾಡ್ತಾರೆ, 6 ಗಂಟೆ ಜಪ ಮಾಡ್ತಾರೆ, ಎಷ್ಟಾಗುತ್ತೋ ಅಷ್ಟು ಜಪ ಮಾಡ್ತಾರೆ, ನಾಮ ಸಂಕೀರ್ತನೆ ಮಾಡ್ತಾರೆ. ಸೊ ಆ ದಿನ ಉಪವಾಸ ಮಾಡ್ಬೇಕು ಅಂತ ಕೂಡ ಹೇಳ್ತಾರೆ. ಕೆಲವರು ಏನೂ ತಿನ್ನದೆ ನೀರು ಕೂಡ ಕುಡಿಯೋದು ಉಪವಾಸ ಮಾಡ್ತಾರೆ, ಆದ್ರೆ ಎಲ್ಲರಿಗೂ ಅದು ಆಗ್ಲಿಕ್ಕಿಲ್ಲ. ಸೊ ಅಂತವರು ನೀರು ಕುಡಿದು ಕೂಡ ಉಪವಾಸ ಮಾಡ್ಬೋದು. ಆದ್ರೆ ಅದನ್ನು ಆಗ್ಲಿಲ್ಲ ಅಂದ್ರೆ ಹಣ್ಣು ತಗೊಂಡು ಉಪವಾಸ ಕೂಡ ಮಾಡಬಹುದು. ಸೊ ಆದ್ರೆ ಮುಖ್ಯವಾದ ಏನಂದ್ರೆ ಹೆಚ್ಚು ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಮಾಡಬೇಕು, ಮತ್ತೆ ವಿಶೇಷವಾಗಿ ಏಕಾದಶಿ ದಿನ ಅನ್ನ ಧಾನ್ಯಗಳನ್ನು ತಿನ್ಬಾರ್ದು. ಓಕೆ, ರೈಸ್, ವೀಟ್ ಈ ರೀತಿ ಅನ್ನವನ್ನ ಸೇವನೆ ಮಾಡಬಾರ್ದು ಅಂತ ನಿಯಮ ಇದೆ. ಓಕೆ, ಹರೇ ಕೃಷ್ಣ. ಸೊ ನೆಕ್ಸ್ಟ್ ನಾವು ಮಾಡಿದ್ದು ಹೇಗ್ ಗೊತ್ತಾಗುತ್ತೆ ಸರಿ ಇದೆ? ನಿಮ್ಗೆ ಅನುಭವ ಆಗುತ್ತೆ. ನೀವು ಊಟ ಮಾಡಿದಾಗ ನಿಮ್ಗೆ ಸಂತುಷ್ಟಿ ಸಿಗುತ್ತೆ, ನಿಮ್ಗೆ ಹಸಿವು ನಿವಾರಣೆ ಆಗುತ್ತೆ. ಅದೇ ರೀತಿ ಯಾವಾಗ ನಾವು ಭಕ್ತಿಯನ್ನ ಮಾಡ್ತೀವೋ ಅವಾಗ ನಮ್ಗೆ ಅನುಭವ ಆಗುತ್ತೆ ನಾವು ಪ್ರಗತಿ ಮಾಡ್ತಾ ಇದೀವಿ ಅಂತ. ಯಾರು ಹೇಳ್ಬೇಕಾಗಿಲ್ಲ. ಕೆಟ್ಟ ಚಟಗಳು ದೂರ ಆಗುತ್ತೆ, ಕೆಟ್ಟ ವಿಚಾರಗಳು ದೂರ ಆಗುತ್ತೆ, ಮತ್ತೆ ಭಕ್ತಿ ಮಾಡುವಂತ ಭಕ್ತಿಯ ಅಂಗಗಳಿಗೆ ಆಸಕ್ತಿ ಉಂಟಾಗುತ್ತೆ. ಹೆಚ್ಚು ದೇವಸ್ಥಾನಕ್ಕೆ ಬರಬೇಕು, ಹೆಚ್ಚು ಭಗವದ್ಗೀತೆ ಕ್ಲಾಸ್ ಕೇಳಬೇಕು, ಹೆಚ್ಚು ಜಪ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಅದರ ಅರ್ಥ ಏನೋ ನಾವು ಪ್ರಗತಿ ಮಾಡ್ತಾ ಇದೀವಿ ಅಂತ. ಓಕೆ, ಸೊ ಎಫೆಕ್ಟ್ ಆಗ್ತಿದೆ ಅಂತ ಯಾರು ಹೇಳ್ಬೇಕಾಗಿಲ್ಲ. ಊಟ ಮಾಡಿದಾಗ ಹೇಗೆ ನಮ್ಗೆ ಸಂತೃಪ್ತಿ ಸಿಗುತ್ತೋ ಅದೇ ರೀತಿ ಭಕ್ತಿ ಮಾಡಿದಾಗ
ಮನಸ್ಸಿಗೆ ಆನಂದ ಸಿಗುತ್ತೆ. ಓಕೆ, ನೆಕ್ಸ್ಟ್ ಹರಿ ಕೃಷ್ಣ. ಎಸ್ ಸಂಯುಕ್ತನಾ, ನೀವು ಆಗ್ಲೇ ಸ್ಕ್ರೀನ್ ಶೇರ್ ಮಾಡಿದಾಗ ಒಂದು ಪಿಕ್ಚರ್ ತೋರಿಸಿದ್ರಿ, ಅದ್ ಒಬ್ಬ ಹಸುನ ಕೊಲ್ತಾ ಇದ್ದ ಅಂತ ತೋರಿಸ್ತ್ರಲ್ವಾ, ಅದ್ರಲ್ಲಿ ನಾವು ಅವಾಗ ಅವನು ಒಳ್ಳೇದು ಮಾಡಿರ್ತಾನೆ ಕೆಟ್ಟದ್ದು ಮಾಡಿರ್ತಾನೆ, ಸೊ ಅವನ್ ಮತ್ತೆ ಬದ್ಲಾಗಿ ಬರೋದ್ ಏನಾಗಿರತ್ತೆ, ಎರಡು ಒಳ್ಳೇದು ಕೆಟ್ಟದ್ದು ಮಾಡಿರ್ತಾನೆ. ಅದಕ್ಕೆ ನಾಳೆ ಚರ್ಚೆ ಮಾಡೋಣ ಕರ್ಮ, ಆ ಟಾಪಿಕ್ ಇಲ್ಲಿ ಟುಮಾರೋ. ಸೊ ಪುಣ್ಯ ಮಾಡೋದಕ್ಕೆ ಪುಣ್ಯ ಫಲ ಸಿಗುತ್ತೆ, ಪಾಪ ಮಾಡೋದಕ್ಕೆ ಪಾಪ ಪ್ರತಿಕ್ರಿಯೆ ದುಃಖ ಸಿಗುತ್ತೆ. ಸೊ ಅದ್ರ ಬಗ್ಗೆ ನಾಳೆ ಚರ್ಚೆ ಮಾಡೋಣ, ವಿಕರ್ಮದಲ್ಲಿ ಬರುತ್ತೆ ಟಾಪಿಕ್. ಓಕೆ, ಎಸ್ ವೇಣುಗೋಪಾಲ್. ಎಸ್ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಚಿಂತೆ ಬಗ್ಗೆ ಬಹಳಷ್ಟು ಕೇಳಿದ್ವಿ. ಈ ಚಿಂತೆ ಅನ್ನೋದು ಮನುಷ್ಯನಿಗೆ ಅವಶ್ಯಕ ಅಂತ ಒಂದ್ಸತಿ ಅನ್ಸುತ್ತೆ. ಈ ಚಿಂತೆಯಿಂದ ಭಗವಂತನ ಜ್ಞಾನ ಬಹಳಷ್ಟು ಬೇಗ ನಾವು ಪಡಿಬೋದು ಅಂತ ಅನ್ಸುತ್ತೆ. ಹಿಂದಿನ ಕಾಲದಲ್ಲಿ ಗ್ರಂಥಗಳ ಪ್ರಕಾರ ಸತ್ಯಯುಗ, ತ್ರೇತ ಯುಗ, ದ್ವಾಪರ ಯುಗ, ಸತ್ಯಯುಗದಲ್ಲಿ ಏನಾದ್ರೂ ಸಮಸ್ಯೆ ಬಂದಾಗ ಕೇಳಿಸ್ತಿದ್ಯಾ? ವಾಯ್ಸ್ ಬ್ರೇಕ್ ಆಗಿದೆ, ಮೇಬಿ ನೀವು ವಿಡಿಯೋ ಆಫ್ ಮಾಡಿ, ಅವಾಗ ವಾಯ್ಸ್ ಕ್ಲಿಯರ್ ಆಗಿ ಬರ್ಬೋದು. ಹರೇ ಕೃಷ್ಣ. ಹಾ ಹೇಳಿ, ಕೇಳಿಸ್ತಿದ್ಯಾ? ಹಾ ಕೇಳ್ತಾ ಇದೆ, ಆದ್ರೆ ಸ್ವಲ್ಪ ಬ್ರೇಕ್ ಕೇಳಿಸ್ತಲ್ವಾ. ಇನ್ನು ಸತ್ಯಯುಗ ಚಿಂತೆ ಅಂತ ಹೇಳಿದ್ರಿ, ಚಿಂತೆ ಅವಶ್ಯಕ ಅಂತ ಹೇಳಿದ್ರಿ. ಸೊ ಸತ್ಯಯುಗದಲ್ಲಿ ಧ್ಯಾನ ಮಾಡ್ತಾ ಇದ್ರು ಅಂತ ಹೇಳಿದ್ರಿ, ಅಷ್ಟೇ ಗೊತ್ತಾಯ್ತು. ಸತ್ಯಯುಗದಲ್ಲಿ ಚಿಂತೆಯ ಮೊದಲಿನೂ ಇದೆ. ಉದಾಹರಣೆ ಕೇಳಿದ, ಸತ್ಯಯುಗದಲ್ಲಿ ಏನಾದ್ರು ಸಮಸ್ಯೆ ಚಿಂತೆಗಳು ಬಂದಾಗ ಸೀದಾ ಅವರು ಸಪ್ತಋಷಿಗಳ ಹತ್ರ ಹೋಗ್ತಾರೆ, ನಾರಾಯಣ ಹತ್ರ ಹೋಗಿ ಎಲ್ಲ ಪರಿಹಾರ ಸತ್ಯಯುಗದಲ್ಲಿ ಬಳಿ ಹೋಗ್ತಿದ್ರು, ಆದ್ರೆ ಮುಖ್ಯವಾಗಿ ಋಷಿಗಳು ಹೋಗ್ತಾ ಇದ್ರು. ದ್ವಾಪರ ಯುಗದಲ್ಲಿ ಕೂಡ ಅದೇ ಆದ್ರೂ ಕೂಡ ಜಾಸ್ತಿ ಜನ ಹೋಗ್ತಿರ್ಲಿಲ್ಲ. ಆದ್ರೆ ಈ ಕಲಿಯುಗದಲ್ಲಿ ಯಾರ ಹತ್ರ ಹೋಗ್ತಾ ಇದಾರೆ, ಯಾರು ಹೋಗಕ್ಕಾಗ್ತಿಲ್ಲ. ಒಂದು ಕ್ವಶನ್ ಅದು. ಇನ್ನೊಂದು, ದೈವಿ ಮಾನವನಿಗೂ ಕೂಡ ಈ ಚಿಂತೆ ಅನ್ನೋದು ಇತ್ತು ಅಂತ ಹೇಳೋದಾದ್ರೆ, ಗ್ರಂಥದಲ್ಲಿ ಹೇಳಿದ್ದಾರೆ ರಾಮಾಯಣದಲ್ಲಿ ಶ್ರೀರಾಮ ಅವರಿಗೆ ಮನಸ್ಸಿಗೆ ಏನಾದ್ರು ತೊರೆ ಬಂದಾಗ ಸೀತಾ ಅವರು ವಸಿಷ್ಠ ಮುನಿಗಳ ಹತ್ರ ಹೋಗಿ ಕೇಳ್ತಾ ಇದ್ರಲ್ಲ ಅಂತ. ವಸಿಷ್ಠ ಮುನಿಗಳು ಈ ಮನಸ್ಸಿನ ಬಗ್ಗೆ ಎಲ್ಲ ಸಮಾಧಾನವನ್ನ ಕಳಿಸ್ತಿದ್ರು. ಈ ರೀತಿ ಅವರೆಲ್ಲ ಸಮಸ್ಯೆಗೆ ಪರಿಹಾರ ತಗೊಂಡ ನಂತರ ಅವ್ರ ಜೀವನ ಸಾಗಿಸ್ತಿರ್ತಾರೆ. ಜೀವನ ಸಾಗಿಸ್ಬೇಕಾದ್ರೆ ಜನಗಳನ್ನೆಲ್ಲ ಜೊತೆ ಸಾಗಿಸ್ಬೇಕು ಅಂತ ಹೇಳ್ತಾರೆ. ಅವರ ಇಷ್ಟಗಳನ್ನೆಲ್ಲ ತೀರಿಸುವಂತ ರಾಜ್ಯಭಾರವನ್ನು ನಡೆಸ್ಬೇಕು ಅಂತ ಮನಸ್ಸಿನ ಅಭಿವೃದ್ಧಿ. ನಿಮ್ಮ ಪ್ರಶ್ನೆ ಏನು? ಸಾತ್ವಿಕ ಚಿಂತನೆ ಒಳ್ಳೇದು ಅಂತ ಚಿಂತೆ ಸ್ವಲ್ಪ ವಿಚಾರಗಳು ಇರ್ಬೇಕು, ಚಿಂತೆಗಳು ಮಾಡಬೇಡ. ಆದ್ರೆ ಸಕಾರಾತ್ಮಕ ಚಿಂತನೆ ಇದೆ ಮತ್ತೆ ನಕಾರಾತ್ಮಕ ಚಿಂತನೆಗಳು ಇದೆ. ನೆಗೆಟಿವ್ ಥಿಂಕಿಂಗ್ ಮಾಡುದು, ಸೊ ಪಾಸಿಟಿವ್ ಥಿಂಕಿಂಗ್, ಜೀವನದ ಬಗ್ಗೆ ಗುರಿಯ ಬಗ್ಗೆ ಚಿಂತೆ ಮಾಡುವುದು, ಅಥವಾ ಅನ್ಯ ಜನರ ಸೇವೆ ಹೇಗೆ ಮಾಡುವುದು ಅಂತ ಚಿಂತೆ ಮಾಡುವುದು, ಆ ಚಿಂತೆಗಳು ಇರ್ಬೇಕು. ಸ್ವಲ್ಪ ಆಂಗ್ಸೈಟಿ ಇರಬೇಕು, ಆಂಗ್ಸೈಟಿ ಇಸ್ ಗುಡ್. ಒಳ್ಳೆ ಕಾರ್ಯ ಮಾಡೋದಕ್ಕೆ ಆಂಗ್ಸೈಟಿ ಇರಬೇಕು. ನಮ್ಮ ಸಂಸ್ಥಾಪಕ ಆಚಾರ್ಯ ಋಷಿಲ ಪ್ರಭಾದರು ಕೂಡ ತುಂಬಾ ಆಂಗ್ಸೈಟಿ ತಗೊಂಡಿದ್ರು. 70 ವರ್ಷದ ವಯಸ್ಸಿನಲ್ಲಿ ಅವರು ಹಡಗಿನಲ್ಲಿ ಅವರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅವರು ಪ್ರಚಾರವನ್ನು ಮಾಡಿದ್ರು. ಕೇವಲ ಒಂದು 40 ರೂಪಾಯಿ ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋಗಿದ್ರು. ಹಾರ್ಟ್ ಅಟ್ಯಾಕ್ ಕೂಡ ಆಯ್ತು ಇದು ಹಡಗಿನಲ್ಲಿ ಹೋಗ್ಬೇಕಾದಾಗ. ಅದು ಕೂಡ ಎಷ್ಟೊಂದು ಆಂಗ್ಸೈಟಿಯನ್ನ ತಗೊಂಡು, ಅವರು ಚಿಂತೆಯನ್ನು ತಗೊಂಡು ಅಲ್ಲಿ ಹೋಗಿ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ. ಅಂತ ಪಾಸಿಟಿವ್ ಆಂಗ್ಸೈಟಿ, ಒಂದು ಪಾಸಿಟಿವ್ ಥಿಂಕ್, ಚಿಂತನೆಗಳು ಇಸ್ ರಿಕ್ವೈರ್ಡ್. ಅದು ಒಳ್ಳೇದು.
ಆದ್ರೆ ಕೆಲವರು ನೆಗೆಟಿವ್ ಥಿಂಕಿಂಗ್ ಮಾಡ್ತಾರೆ, ಓ ನಂಗೆ ಸಾವು ಬರುತ್ತೆ ಸಾವು ಬರುತ್ತೆ, ಏನ್ ಮಾಡೋದು ಭಯ ಆಗುತ್ತೆ, ನಾನು ಇಷ್ಟೊಂದು ದುಡ್ಡು ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀನಿ ಅದನ್ನ ಹೇಗ್ ಕಾಪಾಡೋದು. ಸೊ ಇದ್ರ ಬಗ್ಗೆ ಮಟೀರಿಯಲ್ ಆಂಗ್ಸೈಟಿ, ಭೌತಿಕ ಒಂದು ಚಿಂತೆ ಮಾಡ್ತಾರೆ. ಅಂತ ಚಿಂತೆ ನಾನು ಈ ದುಡ್ಡನ್ನ ಭಗವಂತನ ಸೇವೆಯಲ್ಲಿ ಹೇಗೆ ತೊಡಗಿಸುವುದು ಅದ್ರ ಬಗ್ಗೆ ಚಿಂತನೆ ಮಾಡಬಹುದು. ಆದ್ರೆ ಇದನ್ನ ಕಾಪಾಡಿ ನಾನು ಹೇಗೆ ನಾನು ಅದ್ರ ಸಂರಕ್ಷಣೆ ಮಾಡ್ಲಿ, ಓಕೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಡ್ತೀನಿ, ಆ ಬ್ಯಾಂಕ್ ಅಲ್ಲಿ ಇಡ್ತೀನಿ, ಈ ಬ್ಯಾಂಕ್ ಅಲ್ಲಿ ಇಡ್ತೀನಿ, ಯಾರು ಗೊತ್ತಾಗ್ಬಾರ್ದು, ದಿಸ್ ಆಲ್ ಚಿಂತೆ. ಸೊ ಇದು ನಮ್ಮ ನಮ್ಮನ್ನ ಏನಂದ್ರೆ ಕೊರಗು, ದಟ್ ಲೀಡ್ಸ್ ಅಸ್ ಟು ಆಂಗ್ಸೈಟಿ ಎವ್ರಿ ಮೂಮೆಂಟ್, ಅದು ಒಳ್ಳೇದಲ್ಲ. ಓಕೆ, ಸೊ ಭಗವಂತನ ಸೇವೆ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಚಿಂತೆ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಮತ್ತೆ ಇನ್ನೊಂದು ಸಂಕ್ಷಿಪ್ತವಾಗಿ ಕೇಳಿ ಪ್ರಶ್ನೆ. ಇನ್ನೊಂದ್ ಯಾವ ಪ್ರಶ್ನೆ? ಮುಂಚೆ ಸಮಸ್ಯೆ ಬಂದ್ರೆ ಸೀದಾ ಋಷಿಗಳ ಹತ್ರ ಹೋಗ್ತಾ ಇದ್ರು, ಭಗವಂತನ ಹತ್ರ ಇದ್ರು. ಈಗ ಕಲಿಯುಗ ಹಲವಾರು ಭಾಷೆಗಳೆಲ್ಲ ಬಂದು ಅವ್ರು ಯಾರ ಹತ್ರ ಹೋಗ್ತಾರೆ ಸಮಸ್ಯೆ ಬಂದ್ರೆ? ಈ ಕಲಿಯುಗದಲ್ಲಿ ಯಾರತ್ರ, ಕಲಿಯುಗದಲ್ಲಿ ಯಾರ ಹತ್ರ ಹೋಗ್ಬೇಕಂದ್ರೆ ಶ್ರೀಮದ್ ಭಾಗವತ ಶ್ರೀಮದ್ ಭಗವದ್ಗೀತೆ ಹೋಗ್ಬೇಕು. ಸೊ ಕೃಷ್ಣೇ ಸುಧಾಮೋಪಗದೆ ಧರ್ಮ ಜ್ಞಾನಾದಿಭಿಸ್ಸಹ ಕಲೋ ನಿಷ್ಠ ದೃಶಾ ಮೇಷ ಪುರಾಣಾರ್ಕೋಧನೋದಿತ. ಭಾಗವತದಲ್ಲಿ ಪ್ರಶ್ನೆ ಕೇಳ್ತಾರೆ, ಕೃಷ್ಣ ತನ್ನ ಸ್ವಧಾಮಕ್ಕೆ ಹೋದ್ಮೇಲೆ ಧರ್ಮ ಮತ್ತೆ ವೈರಾಗ್ಯ ಯಾರ ಆಶ್ರಯವನ್ನು ಪಡೆದಿದೆ ಅಂತ. ಸೊ ಧರ್ಮ ಎಲ್ಲಿ ಹೋಗಿದೆ ಅಂತ. ಆಗ ಶೌನಕಾದಿ ಋಷಿಗಳು ಸೂತುಗೋಸ್ವಾಮಿ ಉತ್ತರ ಕೊಡ್ತಾರೆ, ಕೃಷ್ಣೇ ಸುಧಾಮೋಪಗದೆ ಧರ್ಮ ಜ್ಞಾನ, ಧರ್ಮ ಮತ್ತೆ ಜ್ಞಾನವನ್ನು ತಗೊಂಡು ವೈಕುಂಠಕ್ಕೆ ತನ್ನ ಲೋಕಕ್ಕೆ ಹೋದಾಗ ಭಾಗವತ ಪುರಾಣ ಕೃಷ್ಣನ ಅವತಾರ, ಸಾಕ್ಷಾತ್ ಕೃಷ್ಣನೇ ಶ್ರೀಮದ್ ಭಾಗವತದ ರೂಪದಲ್ಲಿ ಬಂದಿದ್ದಾರೆ. ಸೊ ಭಾಗವತವನ್ನು ಓದಿ ನಾವು ಆಶ್ರಯವನ್ನು ಪಡಿಬಹುದು. ಅಂಡ್ ಮುಖ್ಯವಾಗಿ ಕಲಿಯುಗದಲ್ಲಿ ಕಲಿಕಾಲೇ ನಾಮರೂಪೇ ಕೃಷ್ಣ ಅವತಾರ, ಕಲಿಯುಗದಲ್ಲಿ ನಾಮರೂಪದಲ್ಲಿ ಕೃಷ್ಣ ಅವತಾರ ತಗೊಂತಾನೆ. ಸೊ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ರಾಮ್ 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 ಹರೇ ಹರೇ. ಸೊ ಕೃಷ್ಣ ನಾಮ ಜಪ ಮಾಡಿ ನಾಮದ ಆಶ್ರಯವನ್ನು ಪಡೀರಿ, ಹಾಗೆ ಎಲ್ಲ ತೊಂದರೆಗಳು ನಾಶವಾಗುತ್ತೆ. ಓಕೆ, ಸೊ ಕಲಿಯುಗದಲ್ಲಿ ನಾಮದ ಪ್ರಭಾವ ಹೆಚ್ಚಿದೆ. ಹಲವು ಧರ್ಮಗಳಿದೆಯಲ್ಲ, ಹಲವು ಧರ್ಮಗಳಿದೆ, ಅವರು ಕೃಷ್ಣನ್ ಬಗ್ಗೆ ಗಮನ ಕೊಡಲ್ಲ ಎಷ್ಟೊಂದ್ ಜನ, ಅವ್ರ ಬಗ್ಗೆ ಅದು ಅದು ಕೂಡ ಇದನ್ನ ಮತ್ತೆ ಚರ್ಚೆ ಮಾಡೋಣ, ಮುಂದೆ ಬರುತ್ತೆ. ಅದು ಒಂದು ಧರ್ಮ ಇದ್ರೆ, ಒಬ್ಬ ಭಗವಂತ ಇದ್ರೆ ಯಾಕೆ ಹಲವಾರು ಧರ್ಮಗಳು ಅಂತ, ಅದಕ್ಕೂ ಒಂದು ಕಾರಣ ಇದೆ. ಮತ್ತೆ ಹಲವು ಧರ್ಮಗಳಲ್ಲಿ ಬೇರೆ ಬೇರೆ ವಿಚಾರಗಳಿದೆ, ಆದರೆ ಭಾಗವತ ಮತ್ತೆ ಭಗವದ್ಗೀತೆಯಲ್ಲಿ ಅತಿ ಉತ್ತಮವಾದಂತಹ ವಿಚಾರಗಳಿದೆ. ಹೇಗೆ ಪಾಕೆಟ್ ಡಿಕ್ಷನರಿ ಇರುತ್ತೆ ಮತ್ತೆ ಆಕ್ಸ್ಫರ್ಡ್ ಡಿಕ್ಷನರಿ ಇರುತ್ತೆ, ದೊಡ್ಡ ಬಿಗ್ ಡಿಕ್ಷನರಿ. ಸೊ ಚಿಕ್ಕ ಡಿಕ್ಷನರಿಲು ಇದ್ದಂತಹ ವಾಕ್ಯಗಳೆಲ್ಲ ಇದು ಇಲ್ಲೂ ಇರುತ್ತೆ ದೊಡ್ಡ ಡಿಕ್ಷನರಿಲಿ. ಆದರೆ ದೊಡ್ಡ ಡಿಕ್ಷನರಿಲಿ ಶಬ್ದಕೋಶದಲ್ಲಿ ಇರುವಂತಹ ವಾಕ್ಯಗಳು ಚಿಕ್ಕ ಶಬ್ದಕೋಶದಲ್ಲಿ ಇರ್ಲಿಕ್ಕಿಲ್ಲ, ರೈಟ್? ಅದೇ ರೀತಿ ಭಾಗವತ ವೇದಗಳು ಒಂದು ಮೆಗಾ ಡಿಕ್ಷನರಿ ಇದ್ದಂಗೆ, ಎಲ್ಲಾ ಸೂತ್ರಗಳು ಇಲ್ಲಿದೆ, ಎಲ್ಲಾ ಭಗವಂತನ ವಿಚಾರಗಳು ಇಲ್ಲಿದೆ. ಆದರೆ ಅನ್ಯ ಧರ್ಮಗಳಲ್ಲಿ ಅಷ್ಟು ಡೀಟೇಲ್ ಆಗಿ ವರ್ಣನೆ ಇಲ್ಲ, ಅದು ವ್ಯತ್ಯಾಸ ಇದೆ. ಆದರೆ ಅದು ಕೂಡ ಒಂದು ಒಂದು ಹಂತ. ಸಿ, ಕೆಲವೊಂದು ಸ್ಕೂಲ್ಸ್ ಇರುತ್ತೆ, ಫಸ್ಟ್ ಸ್ಟ್ಯಾಂಡರ್ಡ್ ಟು ಪ್ರೈಮರಿ ಸ್ಕೂಲ್ ಅಷ್ಟೇ, ಪ್ರೈಮರಿ ಸ್ಕೂಲ್ ಮುಗಿದ ಮೇಲೆ ಮುಗೀತು, ಅವರ ಸ್ಕೂಲ್ ಚೇಂಜ್ ಮಾಡಿ ಹೈಸ್ಕೂಲಿಗೆ ಹೋಗ್ಬೇಕಾಗುತ್ತೆ ಇನ್ನೊಂದು ಸ್ಕೂಲಿಗೆ. ಸೊ ಹೈಸ್ಕೂಲ್ ಮುಗಿದ ಮೇಲೆ ಅದು ಮುಗೀತು, ಮತ್ತೆ ಅವರು ಅಲ್ಲಿ ಟಿ ಸಿ ತಗೊಂಡು ಮತ್ತೆ ಕಾಲೇಜಿಗೆ ಹೋಗ್ಬೇಕಾಗತ್ತೆ, ಬೇರೆ ಕಾಲೇಜ್, ಮತ್ತೆ ಪಿ ಎಚ್ ಡಿ ಮಾಡೋದಕ್ಕೆ ಮತ್ತೆ ಇನ್ನೊಂದು ಯೂನಿವರ್ಸಿಟಿ ಹೋಗ್ಬೇಕಾಗತ್ತೆ. ಸೊ ಕೆಲವೊಂದು ಧರ್ಮಗಳು ಒಂದು ಹಂತಕ್ಕೆ ತಗೊಂಡು ಬರ್ಬೋದು ನಿಮ್ಮನ್ನ ಅಷ್ಟೇ, ಅಲ್ಲಿ ಅದ ನಂತರ ಮತ್ತೆ ಮೇಲೆ ಮುಂದಿನ ವಿಚಾರಗಳಲ್ಲಿ ಗೊತ್ತಾಗೋದಿಲ್ಲ. ಸೊ ಅನ್ಯ ಧರ್ಮ ಗ್ರಂಥಗಳಲ್ಲಿ ಇದೆ, ಏನೋ ಒಂದು ಹೆವನ್ ಇದೆ ಜನ್ನತ್ ಇದೆ ಅಂತ ಹೇಳ್ತಾರೆ, ಅಲ್ಲಿ ಏನ್ ನಡೆಯುತ್ತೆ, ಅಲ್ಲಿ ವೈಶಿಷ್ಟ್ಯತೆ ಏನು, ಆತ್ಮದ ತತ್ವದ ಬಗ್ಗೆ ವರ್ಣನೆ ವಿವರವಾಗಿ ಕೊಟ್ಟಿಲ್ಲ. ನೀವು ಬೈಬಲ್ ಸೈಜ್ ನೋಡಿದ್ರೆ ಇಷ್ಟೇ ಇದೆ, ಆದರೆ ವೇದಗಳ ಸೈಜ್ ನೋಡಿದ್ರೆ ಅನ್ಲಿಮಿಟೆಡ್, 100,000,000 ಶ್ಲೋಕಗಳಿದೆ, ರೈಟ್? ಸೊ ವೇದಗಳಲ್ಲಿ ಅಪಾರವಾದ ಜ್ಞಾನ ಇದೆ. ಸೊ ಅದನ್ನು ವೇದಗಳನ್ನು ಓದಿದರೆ ಯಾವುದೇ ಸಂಶಯ ಇರೋದಿಲ್ಲ. ಅಟ್ಲೀಸ್ಟ್ ಭಗವದ್ಗೀತೆ ಓದಿ, ಶ್ರೀಮದ್ ಭಾಗವತ ಓದಿ, ಈ ಎರಡನ್ನು ಓದಿದ್ರೆ ಸಾಕು, ವಿಲ್ ಗೆಟ್ ಆಲ್ ನಾಲೆಜ್. ಬಟ್ ಭಗವದ್ಗೀತೆಯಲ್ಲಿ ಒಂದ್ ಕಡೆ ಹೇಳಿದಾರಲ್ಲ,
ಸ್ವಧರ್ಮ ನಿಧನಂ ಶ್ರೇಯಂ ಪರಧರ್ಮ ಭಯಾವಹ ಅಂತ. ಹಾಗಾಗಿ ಬೇರೆ ಧರ್ಮದವರು ಈ ಕಡೆ ಬರೋದು ಚಾನ್ಸಸ್ ಕಡಿಮೆ ಇದೆ. ಇದು ಈ ಶ್ಲೋಕದ ಅರ್ಥ ಇದಲ್ಲ. ಸೊ ಸ್ವಧರ್ಮ ನಿಧನಂ ಶ್ರೇಯ, ನೀವು ನಿಮ್ಮ ಸ್ವಭಾವ ಏನಿದೆಯೋ ಅದನ್ನ ಮಾಡಿ, ಅದರ ಅನುಸಾರವಾಗಿ ನೀವು ಕರ್ತವ್ಯವನ್ನು ಮಾಡಿ, ಪರಧರ್ಮ ಮಾಡಬೇಡಿ. ಅಲ್ಲಿ ಧರ್ಮ ಅಂದ್ರೆ ಹಿಂದೂ ಕ್ರಿಸ್ತ ಅಲ್ಲ, ಅಲ್ಲಿ ಧರ್ಮ ಅಂದ್ರೆ ವರ್ಣಾಶ್ರಮ ಧರ್ಮ ಆ ಶ್ಲೋಕದಲ್ಲಿ. ಸೊ ನೀವು ಬ್ರಾಹ್ಮಣರಾಗಿದ್ರೆ ಬ್ರಾಹ್ಮಣರ ಕರ್ತವ್ಯ ಮಾಡಿ, ಕ್ಷತ್ರಿಯರಾಗಿ ಹೊರಡಕ್ಕೆ ಹೋಗ್ಬೇಡಿ ಅಂತಾರೆ. ನೀವು ಕ್ಷತ್ರಿಯರಾಗಿದ್ರೆ ಸನ್ಯಾಸ ತಗೋಬೇಡಿ, ನೀವು ಕ್ಷತ್ರಿಯ ಧರ್ಮ ಮಾಡಿ ಅಂತ ಹೇಳ್ತಾರೆ. ಓಕೆ, ಅದು ಅರ್ಥ ಅದರ. ಓಕೆ, ಈಗ ಇನ್ನು ಹಲವಾರು ಪ್ರಶ್ನೆಗಳಿದೆ, ಅದನ್ನ ಚರ್ಚೆ ಮಾಡೋಣ ಇಲ್ಲಿ. ಸೊ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ತುಂಬಾ ಪ್ರಶ್ನೆಗಳು ಬರ್ತಾ ಇದೆ. ವಿತ್ ಅಟ್ಯಾಚ್ಮೆಂಟ್ ಟು ಎನಿ ಒನ್ ಆರ್ ಎನಿಥಿಂಗ್ ವಿ ಗೋ ಥ್ರೂ ಲಾಟ್ ಆಫ್ ಪೇನ್. ವೆನ್ ಯು ಲೂಸ್ ದೆಮ್ ಹೌ ಟು ಗೆಟ್ ರೀಡ್ ಆಫ್ ದಿಸ್? ಆಸಕ್ತಿ ಇದ್ದಲ್ಲಿ ನಮ್ಗೆ ನೋವಾಗುತ್ತೆ. ಓಕೆ, ಯಾರಾದರೂ ನಿಕಟವಾದ ವ್ಯಕ್ತಿ ಇದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇದೆ. ಸೊ ಆಗ ಅವರು ಅವರನ್ನು ಕಳ್ಕೊಂಡಾಗ ನೋವಾಗುತ್ತೆ. ಹೌ ಟು ಗೆಟ್ ರೀಡ್ ಆಫ್ ದಿಸ್ ಪೇನ್? ಸಿ, ಆಸಕ್ತಿ ಇದೆ, ಒಳ್ಳೇದು. ಆದರೆ ನಮ್ಗೆ ಸತ್ಯವನ್ನು ಕೂಡ ಗೊತ್ತಿರಬೇಕು. ಈ ಶರೀರ ಅಶಾಶ್ವತವಾದದ್ದು, ಇವತ್ತಿದೆ ನಾಳೆ ಇರೋದಿಲ್ಲ. ಅವ್ರು ಇದ್ರು ಈಗಿಲ್ಲ, ನಾವು ಈಗ ಇದ್ದೀವಿ ಮುಂದೆ ಇರೋದಿಲ್ಲ. ಸೊ ಆಸಕ್ತಿಯ ಜೊತೆ ನಾವು ಜ್ಞಾನವನ್ನು ಕೂಡ ಬೆಳೆಸ್ಕೋಬೇಕು. ಈ ಶರೀರ ಒಂದು ದಿನ ನಷ್ಟವಾಗುತ್ತೆ, ಇದು ಶಾಶ್ವತವಾದದ್ದಲ್ಲ ಅಂತ ನಾವು ತಿಳ್ಕೊಂಡಿರ್ಬೇಕು. ಆಗ ಮಾತ್ರ ನಾವು ನೋವಿನಿಂದ ನೋವಿನ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಧೀರಸ್ತತ್ರ ನಮುಯ್ಯತಿ ದೇಹಿನೋಸ್ಮಿನ್ ಯಥಾ ದೇಹಿ ಕೌಮಾರಂ ಯೌವನಂ ಚರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಯ್ಯತಿ. ಸೊ ದೇಹ ಅಂತವಾದ ಮೇಲೆ ಇನ್ನೊಂದು ಹೊಸ ದೇಹ ಸಿಗುತ್ತೆ ಖಚಿತವಾಗಿಯೂ. ಅದಕ್ಕೆ ಧೀರ, ಒಬ್ಬ ಧೀರ ಪುರುಷ ನ ಮುಹ್ಯತಿ ಎಂದು ಅವನು ಭಯ ಪಡೋದಿಲ್ಲ. ಸೊ ಆತ್ಮತತ್ವವನ್ನು ತಿಳ್ಕೊಂಡ್ರೆ ಅವರು ಸತ್ತಿದ್ದಾರೆ, ಆದ್ರೆ ಆತ್ಮ ಸತ್ತಿಲ್ಲ. ಅವರು ಇನ್ನೊಂದು ರೂಪದಲ್ಲಿ ಜೀವಂತವಾಗಿದ್ದಾರೆ ಬೇರೆ ಕಡೆ. ಆಗ ನಾವು ನೋವನ್ನ ಸಹಿಸ್ಕೊಳ್ಳಕ್ ಸಾಧ್ಯವಾಗುತ್ತೆ. ಓಕೆ, ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ಭೌತಿಕ ಸುಖ ತ್ಯಾಗ ಮಾಡಿ ಆಧ್ಯಾತ್ಮಿಕ ಸುಖದ ಕಡೆ ಹೋಗುವುದು ಹೇಗೆ? ಸಿ, ಭೌತಿಕ ಸುಖ ತ್ಯಾಗ ಮಾಡೋದಂದ್ರೆ ಸಿ ವಿಶೇಷವಾಗಿ ಪಾಪ ಕಾರ್ಯಗಳನ್ನ ನಿಲ್ಲಿಸ್ಬೇಕು. ಮಾಂಸ ತಿನ್ನುವುದು, ಜೂಜಾಡುವುದು, ಮದ್ಯಪಾನ ಮಾಡುವುದು, ಮತ್ತೆ ಪರಸ್ತ್ರೀ ಪುರುಷರ ಸಂಘ ಮಾಡುವುದು, ಇದನ್ನ ನಾವು ಬಿಡಬೇಕಾಗತ್ತೆ. ಇದು ಭೌತಿಕ ಪಾಪ ಸುಖಗಳ ತ್ಯಾಗ. ಆದ್ರೆ ಇದು ಪಾಪ ಕಾರ್ಯಗಳನ್ನ ಬಿಟ್ಟು ಭಕ್ತಿ ಕಾರ್ಯಗಳನ್ನ ಮಾಡಿ, ಮತ್ತೆ ನಮ್ಮ ಜೀವನದಲ್ಲಿ ಮಾಡುವಂತ ಎಲ್ಲಾ ಕಾರ್ಯಗಳನ್ನ ಸ್ಪಿರಿಚುಲೈಸ್ ಮಾಡಿ. ಫಾರ್ ಎಕ್ಸಾಂಪಲ್, ನಾವು ಪ್ರತಿದಿನ ಊಟ ಮಾಡ್ಬೇಕು, ಅದನ್ನ ಬಿಡಕ್ಕಾಗಲ್ಲ. ಪ್ರತಿದಿನ ಊಟ ಮಾಡ್ಬೇಕು, ಆದ್ರೆ ಊಟ ಮಾಡೋದಕ್ಕಿಂತ ಮುಂಚೆ ಅದನ್ನ ದೇವರಿಗೆ ಅರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ. ಕೃಷ್ಣ ಹೇಳ್ತಾನೆ, ಭೌತಿಕ ಸುಖವನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಭೌತಿಕ ಕಾರ್ಯಗಳನ್ನ ನಾವು ಸ್ಪಿರಿಚುಲೈಸ್ ಮಾಡ್ಬೇಕು, ಆಧ್ಯಾತ್ಮಿಕಗೊಳಿಸಬೇಕು. ನಾವು ಕರ್ಮ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಆ ಕೆಲಸದ ಫಲವನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ಅದು ಸ್ಪಿರಿಚುಲ್ ಆಗುತ್ತೆ, ಆಧ್ಯಾತ್ಮಿಕವಾಗುತ್ತೆ. ಸೊ ಈ ರೀತಿ ನಾವು ಎಲ್ಲ ಕಾರ್ಯಗಳನ್ನ ಭಗವಂತನ ಜೊತೆ ಸೇರಿಸಿದಾಗ ಅದು ಭಕ್ತಿ ಯೋಗ ಆಗುತ್ತೆ, ಕರ್ಮ ಯೋಗ ಆಗುತ್ತೆ. ನಮ್ಮ ಕರ್ಮವನ್ನ ಕೃಷ್ಣನ ಜೊತೆ ಜೋಡಿಸಿರಿ, ಆಗ ಅದು ಕರ್ಮ ಯೋಗ. ಓಕೆ, ನೀವೇನೋ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಓಕೆ, ಅಲ್ಲಿ ಆಫೀಸಲ್ಲಿ ಸಿಗುವಂತಹ ಸೊ ನಿಮ್ಗೆ ಸ್ಯಾಲ್ರಿ ಬರ್ತಾರೆ, ಅದರ ಒಂದು ಪೋರ್ಷನ್ 5% 10% ದೇವರ ಸೇವೆ ಕೊಟ್ಬಿಡಿ. ಆಗ ಅದು ಕರ್ಮ ಏನಿದೆಯಲ್ಲ, ಯೋಗ ಆಗ್ಬಿಡುತ್ತೆ. ನಾವು ಊಟ ಮಾಡ್ಬೇಕು, ಊಟ ಮಾಡೋದಕ್ಕಿಂತ ಮುಂಚೆ ಅಡುಗೆ ಮಾಡಿದ್ದನ್ನ ದೇವರಿಗೆ ಅರ್ಪಣೆ ಮಾಡಿ ನೈವೇದ್ಯ ರೂಪದಲ್ಲಿ ಸ್ವೀಕರಿಸಿ, ಅದು ಕರ್ಮಯೋಗ ಆಯ್ತು. ಸೊ ಕೃಷ್ಣ ಭಗವದ್ಗೀತೆ ಹೇಳ್ತಾ ಇದ್ದೀನಿ ಕರ್ಮಯೋಗವನ್ನ ಹೇಗೆ ಮಾಡ್ಬೇಕು ಅಂತ. ಸೊ ಮತ್ತೆ ಇನ್ನೊಂದು ಪ್ರಶ್ನೆ ಇದೆ, ಕೈಂಡ್ಲಿ ಲೆಟ್ ಅಸ್ ನೋ ಹೌ ಟು ಅಂಡ್ ವಾಟ್ ಆಲ್ ಸೇವರ್ಸ್ ವಿ ಕ್ಯಾನ್ ಡೂ ಟು ಬಿಕಮ್ ನಿಯರ್ ಅಂಡ್ ಡಿಯರ್ ಟು ಗಾಡ್. ತುಂಬಾ ಉತ್ತಮವಾದ ಪ್ರಶ್ನೆ, ಯಾವ ರೀತಿಯ ಸೇವೆಯನ್ನು ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾ ಇಲ್ಲಿ ಕೇಳ್ತಾ ಇದ್ದಾರೆ. ನೀವು ಭಗವದ್ಗೀತೆಯ 12ನೇ ಅಧ್ಯಾಯ ಅಲ್ಲಿ ಶ್ಲೋಕ 6 ಸ್ಟಾರ್ಟ್ ಆಗುತ್ತೆ, 6, 7, 8, 9, 10, 11 ಈ ಶ್ಲೋಕಗಳಲ್ಲಿ ಯಾವ ರೀತಿಯ ಸೇವೆ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾರೆ. ಮೊದಲನೇದಾಗಿ, ಸತತವಾಗಿ ನನ್ನನ್ನು ಸ್ಮರಿಸು, ಅದು ಉತ್ತಮವಾದ ಸೇವೆ. ಸೊ ಇದಾಗ್ಲಿಲ್ಲ ಅಂದ್ರೆ ಓಕೆ, ಸ್ವಲ್ಪ ಸಮಯ ಆದರೂ ನನ್ನ ಸ್ಮರಣೆ ಮಾಡು, ನಿಯಮಿತವಾಗಿ ಸಾಧನೆ ಮಾಡು, ಅಭ್ಯಾಸ ಮಾಡು ಅಂತ ಹೇಳ್ತಾನೆ. ಸೊ 1-2 ಗಂಟೆ ಕೂತ್ಕೊಂಡು ಜಪ ಮಾಡು ಅಂತ. ಅದನ್ನು ಆಗ್ಲಿಲ್ಲ ಅಂದ್ರೆ ನಿನ್ನ ಶ್ರಮವನ್ನು ನನಗೆ ಕೊಡು,
ನೀನ್ ಕೆಲಸ ಮಾಡಿ ಆ ಕೆಲಸದ ಪ್ರತಿಫಲವನ್ನ ನೀನ್ ನನಗೆ ಅರ್ಪಣೆ ಮಾಡು ಅಂತ ಹೇಳ್ತಾನೆ. ಅದು ಆಗ್ಲಿಲ್ಲ ಅಂದ್ರೆ ಬೇರೆ ಯಾರಿಗಾದ್ರೂ ಸೇವೆ ಮಾಡು ಅಂತ ಹೇಳ್ತಾನೆ. ಈ ರೀತಿ ಹಲವಾರು ಹಂತಗಳನ್ನ ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಅತಿ ಉತ್ತಮವಾದ ಸೇವೆ ಅಂದ್ರೆ ಇದ ಪ್ರಕಾರ ಭಗವಂತನ ಸತತವಾಗಿ ಸ್ಮರಣೆ ಮಾಡುವುದು, ಮತ್ತೆ ಸತತವಾಗಿ ಸ್ಮರಣೆ ಮಾಡುವುದಕ್ಕೆ ಒಂದು ಸರಳವಾದ ವಿಧಾನ ಏನು, ಭಗವಂತನ ನಾಮಸ್ಮರಣೆ ಮಾಡುವುದು. ಸೊ ಅದು ಅತಿ ಪ್ರಿಯವಾಗುತ್ತೆ. ಮತ್ತೆ ಈ ಜ್ಞಾನವನ್ನ ಹಂಚಿಕೊಳ್ಳೋದು ಕೂಡ ಅತಿ ಪ್ರಿಯವಾದದ್ದು. ನಾವು ಈ ಜ್ಞಾನವನ್ನ ಅನ್ಯ ಜನರ ಜೊತೆ ಹಂಚಿಕೊಂಡಾಗ ನಾವು ಅತಿ ಪ್ರಿಯವಾಗ್ತೀವಿ ಕೃಷ್ಣನಿಗೆ. ಇದು ಭಗವದ್ಗೀತೆಯ 18 ಅಧ್ಯಾಯ ಶ್ಲೋಕ 68-69 ಕೃಷ್ಣ ಹೇಳ್ತಾನೆ, ಯಾರು ಈ ಜ್ಞಾನವನ್ನ ಭಗವದ್ಗೀತೆ ಜ್ಞಾನವನ್ನು ಹಂಚಿಕೊಳ್ತಾರೋ ನನಗೆ ತುಂಬಾ ಪ್ರಿಯವಾಗ್ತಾರೆ ಅಂತ. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಪ್ರಿಯಕೃತ್ತಮಃ. ಸೊ ಅತಿ ಉತ್ತಮವಾದಂತಹ ಪ್ರಿಯ ಭಕ್ತ ನನ್ಗೆ ಪ್ರಚಾರಕರು ಅಂತ ಹೇಳ್ತಾನೆ. ಸೊ ನೀವು ಭಗವದ್ಗೀತೆ ಕಲಿತಾ ಇದ್ರ, ನೀವು ಕಲ್ತಿದ್ದನ್ನ ಇನ್ನವ್ರಿಗೆ ಹಂಚ್ಕೊಳ್ಳಿ. ಜಯಲಕ್ಷ್ಮಿ ಹೇಳ್ತಾರೆ ತುಂಬಾ ಚೆನ್ನಾಗಿತ್ತು ಪ್ರವಚನ ಅಂತ. ಧನ್ಯವಾದಗಳು, ತುಂಬಾ ಜನ ಧನ್ಯವಾದಗಳು ಅಂತ ಹೇಳ್ತಾರೆ ಇಲ್ಲಿ. ವೈ ವಿ ಗೆಟ್ ಮೋರ್ ಅನ್ಹ್ಯಾಪಿ ವೆನ್ ವಿ ವಾರ್ ಅಟ್ಯಾಚ್ ಟು ಅವರ್ ಪೀಪಲ್. ಸೊ ಎಷ್ಟು ಆಸಕ್ತಿ ಇದೆಯೋ ಅಷ್ಟೇ ದುಃಖ ಕೂಡ ಕೊಡುತ್ತೆ. ಸೊ ಅದಕ್ಕೆ ಅನ್ಹ್ಯಾಪಿನೆಸ್ ಬರುತ್ತೆ. ಸೊ ನಾವು ವಿರಕ್ತಿಯನ್ನ ಬೆಳೆಸ್ಕೋಬೇಕು. ಓಕೆ, ಆಸಕ್ತಿಯನ್ನು ಬೆಳೆಸ್ಕೋಬಾರ್ದು, ವಿರಕ್ತಿಯನ್ನು ಬೆಳೆಸ್ಕೋಬೇಕು. ಸೊ ವಿರಕ್ತಿ ಹೇಗಂದ್ರೆ, ನಾವು ಕುಟುಂಬದಲ್ಲಿ ಇದ್ದೀವಿ, ನಮ್ಮ ಕರ್ಮದ ಅನುಸಾರ ನಾವು ಒಂದು ಕುಟುಂಬದಲ್ಲಿ ಸೇರ್ಕೊಂಡಿದ್ದೀವಿ, ಅದು ಒಂದು ದಿನ ಬೇರೆ ಆಗ್ಬೇಕಾಗುತ್ತೆ. ಅದಕ್ಕೆ ನಾವು ಕೃಷ್ಣನ ಜೊತೆ ಸಂಬಂಧ ಕೂಡ ಬೆಳೆಸ್ಕೊಳ್ಳೋಣ. ಸೊ ಕೃಷ್ಣನ ಜೊತೆ ಸಂಬಂಧ ಬೆಳೆಸ್ಕೊಂಡಾಗ ನಾವು ಸುಖವಾಗಿರೋಕೆ ಸಾಧ್ಯ. ಯಾಕೆಂದ್ರೆ ಕೃಷ್ಣ ಶಾಶ್ವತವಾದ ಪುರುಷ, ಆತ್ಮ ಶಾಶ್ವತವಾದ ಪುರುಷ. ಸೊ ಕೃಷ್ಣ ಮತ್ತೆ ಆತ್ಮನ ಮಧ್ಯೆ ಇರುವಂತ ಸಂಬಂಧ ಶಾಶ್ವತವಾದದ್ದು. ಆದ್ರೆ ಈ ದೇಹ ಅಶಾಶ್ವತ, ಇನ್ನೊಬ್ಬರ ದೇಹ ಅಶಾಶ್ವತ. ಸೊ ದೇಹ ಸಂಬಂಧ ಅಶಾಶ್ವತವಾದದ್ದು. ಈ ಜ್ಞಾನವನ್ನು ಬೆಳೆಸ್ಕೊಂಡಾಗ ನಾವು ನಾವು ದುಃಖದಿಂದ ನಾವು ದುಃಖ ಕಡಿಮೆ ಆಗುತ್ತೆ. ಓಕೆ ಓಕೆ. ಸೊ ಓಕೆ, ಇಲ್ಲಿ ಇಬ್ರು ಕೈ ಎತ್ತಿದ್ದಾರೆ, ಭಾರತಿ ಸಿ ಅವರು ಮತ್ತೆ ಶಶಿಧವ್ರ ಅಂತ. ಸೊ ಈ ಅಂತಿಮ ಎರಡು ಪ್ರಶ್ನೆಗಳನ್ನ ತಗೋಣ, ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಭಾರತಿ ಅವರೇ ನಮಸ್ತೆ. ನಾವು ದೇವ್ರಿಗೆ ಬೆಳಿಗ್ಗೆ ಎದ್ದು ಪ್ರಸಾದ ಇಡ್ತೀವಿ. ಪ್ರಸಾದ ಅಂದ್ರೆ ನಾವ್ ಏನ್ ಮಾಡ್ಕೊಂಡಿರ್ತೀವೋ ಅದನ್ನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡಿ ಪ್ರಸಾದ ಇಡ್ತೀವಿ. ಆದ್ರೆ ದೇವ್ರ ಮಾತ್ರ ಒಂದಿನ ಬಂದ್ ತಿನ್ನೋದಿಲ್ಲ, ಯಾಕೆ ಅವ್ರು ತಿಂದಿದಾರೋ ಇಲ್ವೋ ಅಂತ ಹೇಗ್ ಗೊತ್ತಾಗುತ್ತೆ? ಸೊ ಸೊ ಕೃಷ್ಣ ಬಂದು ತಿನ್ಬೇಕಂತ ಇಲ್ಲ. ಸೊ ಕೃಷ್ಣ ಬಾಯಿಯಿಂದ ಮಾತ್ರ ತಿನ್ನೋದಿಲ್ಲ, ಕೃಷ್ಣ ಕಣ್ಣಿಂದ ಕೂಡ ತಿಂತಾನೆ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲೆಯಂತಿ ಚಿರಂ ಜಗಂತಿ. ಸೊ ಕೃಷ್ಣನ ಎಲ್ಲ ಇಂದ್ರಿಯಗಳು, ಅಂಗಾನಿ ಯಸ್ಯ ಸಕಲ ಇಂದ್ರಿಯ ವೃತ್ತಿಮಂತಿ. ಸೊ ಕೃಷ್ಣನ ಒಂದು ಅಂಗ ಎಲ್ಲ ಅಂಗಗಳ ಕಾರ್ಯ ಮಾಡುತ್ತೆ. ಸೊ ಕೃಷ್ಣ ಕಣ್ಣಿನಿಂದ ನೋಡ್ಬೋದು, ಕಣ್ಣಿನಿಂದ ತಿನ್ಬೋದು ಕೂಡ. ಸೊ ಅಂತ ಒಂದು ತಿಂದಿದಾರೋ ಇಲ್ವೋ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ. ಅದು ಅದು ಭಗವಂತ ಸ್ವೀಕರಿಸ್ತಾನೆ ಯಾವಾಗ ಭಕ್ತಿಯಿಂದ ಅರ್ಪಣೆ ಮಾಡಿದಾಗ. ಭಕ್ತಿಯಿಂದ ಅರ್ಪಣೆ ಮಾಡಿದಾಗ ಭಗವಂತ ಸ್ವೀಕರಿಸ್ತಾನೆ ಅಂತ ಶ್ರದ್ಧೆಯಿಂದ ನಾವು ಅರ್ಪಣೆ ಮಾಡ್ಬೇಕು. ಆ ವಸ್ತುವಿನಲ್ಲಿ ಭಕ್ತಿ ಇಲ್ಲ ಅಂದ್ರೆ ಕೃಷ್ಣ ಸ್ವೀಕರಿಸೋದಿಲ್ಲ. ಅದು ಎಷ್ಟೇ ಒಂದು ಕಾಸ್ಟ್ಲಿ ಐಟಮ್ ಆಗಿರ್ಲಿ, ಅದ್ರಲ್ಲಿ ಭಕ್ತಿ ಇಲ್ಲ ಅಂದ್ರೆ ಕೃಷ್ಣ ಅದನ್ನ ಒಪ್ಕೊಳ್ಳೋದಿಲ್ಲ. ಆದ್ರೆ ಯಾವಾಗ ಭಕ್ತಿ ಇರುತ್ತೋ ಅದು ಕೃಷ್ಣ ಸ್ವೀಕರಿಸ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಭಕ್ತ್ಯಾ ಪ್ರಯಚ್ಛತಿ. ಯಾರು ಭಕ್ತಿಯಿಂದ ಅರ್ಪಣೆ ಮಾಡ್ತಾರೋ ಅದನ್ನ ನಾನು ಸ್ವೀಕರಿಸ್ತೀನಿ. ತದಹಂ ಭಕ್ತಿ ಉಪಹಾರತಂ ಅಶ್ನಾಮಿ. ಆ ಭಕ್ತಿಯಿಂದ ಕೊಟ್ಟಂತ ಉಪಹಾರವನ್ನ ನಾನು ಸ್ವೀಕರಿಸ್ತೀನಿ. ಅಶ್ನಾಮಿ ಪ್ರಯತಾತ್ಮನ ಅಂತ ಕೃಷ್ಣ ಹೇಳ್ತಾನೆ. ಸೊ ಶ್ರದ್ಧೆಯಿಂದ ನೀವು ಭಗವಂತನಿಗೆ ಬೇಡ್ಕೊಳ್ಳಿ, ಭಗವಂತನೇ ದಯವಿಟ್ಟು ಇದನ್ನ ಸ್ವೀಕರಿಸು ಅಂತ. ಸೊ ಶ್ರದ್ಧೆಯಿಂದ ಅರ್ಪಣೆ ಮಾಡಿದಾಗ ಭಗವಂತ ಸ್ವೀಕರಿಸ್ತಾನೆ. ಮತ್ತೆ ನಾವು ಇಸ್ಕಾನ್ ಅಲ್ಲಿ ನಮ್ಮ ದೇವಸ್ಥಾನದಲ್ಲಿ ಅರ್ಪಣೆ ಮಾಡ್ಬೇಕಾದ್ರೆ ನಾವು ಡೈರೆಕ್ಟ್ ಆಗಿ ಕೃಷ್ಣನಿಗೆ ಕೊಡೋದಿಲ್ಲ. ನಾವು ನಮ್ಮ ಗುರುಗಳಿಗೆ, ಶಿಲಪ್ರಪಾದರಿಗೆ, ಗುರುಗಳಿಗೆ, ಪ್ರಪಾದರಿಗೆ, ಆಚಾರ್ಯರಿಗೆ ಕೊಡ್ತೀವಿ. ಅವರಿಗೆ ನಿವೇದನೆ ಮಾಡ್ತೀವಿ, ದಯವಿಟ್ಟು ನೀವು ಕೃಷ್ಣನಿಗೆ ಅರ್ಪಣೆ ಮಾಡಿ ಅಂತ. ಅವರ ಅನುಮತಿಯಿಂದ, ಗುರುಗಳ ಅನುಮತಿಯಿಂದ ನಾವು ಅವರ ಮುಖಾಂತರ ನಾವು ಕೃಷ್ಣನಿಗೆ ನೈವೇದ್ಯವನ್ನ ಸಲ್ಲಿಸ್ತೀವಿ. ಯಾಕಂದ್ರೆ ಗುರುಗಳು ಕೃಷ್ಣನಿಗೆ ತುಂಬಾ ಪ್ರಿಯರಾದ
ಸೊ ಆಚಾರ್ಯರ ಮುಖಾಂತರ ನಾವು ಸೇವೆಯನ್ನ ಸಲ್ಲಿಸಿದ್ರೆ ಕೃಷ್ಣ ಅದನ್ನ ಸ್ವೀಕರಿಸ್ತಾನೆ. ಓಕೆ, ಸೊ ಅದು ಇದು ಇನ್ನೊಂದು ಅಂಶ. ನಾವು ಗುರುಗಳ ಮುಖಾಂತರ ಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಸ್ತೆ ಗುರುಜಿ. ಹೇಳಿ ಶಿಷ್ಯರೇ. ನಿನ್ನೆ ತಾವು ಹೇಳಿದ್ರಿ, ಕಲಿಯುಗದಲ್ಲಿ 432,000 ವರ್ಷಗಳು ಕಲಿಯುಗದ ಅವಧಿ. ಅದೇ ತರ ಒಟ್ಟು 4 ಯುಗಗಳಿವೆ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದ ಅವಧಿಗಳು ಎಷ್ಟು ಗುರುಜಿ? ಕಲಿಯುಗದ 2 ಪಟ್ಟು ದ್ವಾಪರ ಯುಗ. ಸೊ 864,000. ಓಕೆ, ಸೊ ಸೊ 432,000. ಓಕೆ, ಸೊ ಇದು ಕಲಿಯುಗ. ಕಾಣ್ತಾ ಇದೆಯಾ? ಸೊ ಓಕೆ, ಸೊ ಇದರ 2 ಪಟ್ಟು 864,000 ಡಬಲ್, ಅದು ದ್ವಾಪರ. ಸೊ ಇದರ ಕಲಿಯುಗದ 3 ಪಟ್ಟು ಅದೆಷ್ಟಾಗುತ್ತೆ? 1,96,000. ಇದು ತ್ರೇತ. ಓಕೆ, ಸೊ ಕಲಿಯುಗದ 4 ಪಟ್ಟು ಸುಮಾರು 17,00,000 ವರ್ಷ ಆಗುತ್ತೆ. ಸೊ ಚಿಲ್ಡ್ರೆ, ದಟ್ ಈಸ್ ಕಾಲ್ಡ್ ಸತ್ಯುಗ. ಸೊ 17,28,000 ವರ್ಷ ಆಗುತ್ತೆ. ಇದು ಕ್ಯಾಲ್ಕುಲೇಷನ್. ಸೊ ಸಿಂಪಲ್ ಎಕ್ಸ್ 2x ಅಂತ ಮಾಡ್ಕೊಳ್ಳಿ. ಎಕ್ಸ್ 2x, 3x, 4x. ಸೊ ಎಲ್ಲ ಸೇರಿಸಿದ ಎಷ್ಟಾಗುತ್ತೆ? 10x. ಇದಕ್ಕೆ ದಿವ್ಯಯುಗ ಅಂತ ಕರೀತಾರೆ. ಒಂದು ದಿವ್ಯಯುಗ 10x. ಓಕೆ, 430,32,000 ವರ್ಷ, ಅದೊಂದು ದಿವ್ಯಯುಗ. ಓಕೆ, ಸೊ ಬ್ರಹ್ಮಾಜಿಯ 1 ಡೇ ಆಫ್ ಬ್ರಹ್ಮ ಇಸ್ ಇಕ್ವಲ್ ಟು ಸಹಸ್ರಯುಗ. ಓಕೆ, 1000 ದಿವ್ಯಯುಗ ಇಸ್ 1 ಡೇ ಆಫ್ ಬ್ರಹ್ಮ, ಅಷ್ಟೇ ರಾತ್ರಿ. ಸೊ ಇದು ಕ್ಯಾಲ್ಕುಲೇಷನ್ ಹೋಗುತ್ತೆ. ಬ್ರಹ್ಮಾಜಿ 100 ವರ್ಷ ಕಾಲ ಬಾಳ್ತಾರೆ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಎಲ್ಲ ಪ್ರಶ್ನೆಗಳು ಮುಗಿತ ಅನ್ಸುತ್ತೆ. ಇಲ್ಲಿನ ಕಮೆಂಟ್ಸ್, ಓಕೆ, ಇಲ್ಲೇನು ದೊಡ್ಡ ಕಮೆಂಟ್ ಬಂತು? ಟುಡೇಸ್ ಡಿಸ್ಕಷನ್ ವಾಸ್ ವೆರಿ ಗುಡ್ ಅಂಡ್ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಹೆಲ್ಪ್ಫುಲ್ ಫಾರ್ ಅಸ್ ಟು ಬ್ಯಾಲೆನ್ಸ್ ಅವರ್ ಲೈಫ್ ಸ್ಟೈಲ್. ಥ್ಯಾಂಕ್ಸ್ ಎ ಲಾಟ್ ಗುರುಜಿ ಫಾರ್ ಯುವರ್ ಪೇಷನ್ಸ್ ಅಂಡ್ ಫಾರ್ ಹೆಲ್ಪಿಂಗ್ ಅಸ್ ಸೊ ಟೀಚಿಂಗ್ ಗುಡ್. ಥ್ಯಾಂಕ್ ಯು ಪ್ರಕೃತಿ ಸತ್ಯನ್ ಅವರೇ ಫಾರ್ ಯುವರ್ ನೈಸ್ ಕಮೆಂಟ್. ಇಟ್ ವಾಸ್ ಎನ್ಲೈಟನಿಂಗ್ ಸೆಷನ್. ಮೆನಿ ಆರ್ ಸೆಂಡಿಂಗ್ ಗುಡ್ ಕಮೆಂಟ್ಸ್. ಥ್ಯಾಂಕ್ ಯು, ನಿಮ್ಮ ಅನಿಸಿಕೆಗೆ ತುಂಬಾ ಧನ್ಯವಾದಗಳು. ಓಕೆ, ಸೊ ಪ್ರಕೃತಿಯವರು ಕೈ ಎತ್ತಿದ್ದಾರೆ, ಏನಾದ್ರು ಪ್ರಶ್ನೆ ಇದೆಯಾ? ನಮಸ್ತೆ ಗುರುಜಿ. ನಮಸ್ತೆ. ತುಂಬಾ ತುಂಬಾ ಥ್ಯಾಂಕ್ಸ್. ಒಂದ್ 3 ದಿನದಿಂದ ಮನ್ಸು ತುಂಬಾ ಆರಾಮ್ ಅನ್ಸ್ತಾ ಇದೆ. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ತುಂಬಾನೇ ಚೇಂಜಸ್ ಆಗ್ತಾ ಇದೆ ಗುರುಜಿ. ನನ್ ಖಂಡಿತ ಎಲ್ಲ ಫಾಲೋ ಮಾಡ್ತೀನಿ. ನನ್ ತಿಳಿದಿರೋರ್ಗೂ, ನನ್ ಫ್ಯಾಮಿಲಿ, ನನ್ ಫ್ರೆಂಡ್ಸ್ ಎಲ್ಲಾರ್ಗು ನಾನು ಆದಷ್ಟು ಹೇಳ್ತೀನಿ. ಅದಷ್ಟು ನನ್ ಕೈಯಿಂದ ಎಷ್ಟು ಜನಕ್ಕಾಗತ್ತೋ ಈ ಪ್ರೀಚಿಂಗ್ ನಾನು ಅವ್ರಿಗೆಲ್ಲ ಶೇರ್ ಮಾಡ್ತೀನಿ ಗುರುಜಿ. ತುಂಬಾ ಧನ್ಯವಾದ. ತಾವು ಬೆಂಗಳೂರವರಾ? ಹಾ, ಬ್ಯಾಂಗ್ಳೂರ್ ಗುರುಜಿ. ಓಕೆ ಓಕೆ. ನಾನು ಚಾಟ್ ಬಾಕ್ಸ್ ಅಲ್ಲಿ ಆಗ್ಲೇ ಕೇಳಿದ್ದೆ, ಈ ತರ ದೇವ್ರಿಗೆ ಹತ್ರ ಆಗ್ಬೇಕು ಅಂದ್ರೆ ನಾವ್ ಸೇವೆ ಮಾಡ್ಬೇಕು ಅಂತ ನೀವ್ ಪ್ರತಿ ಒಂದ್ ಇದ್ರಲ್ಲೂ ಹೇಳ್ತಿದ್ರಿ. ಸ್ವಲ್ಪ ಕನ್ಫ್ಯೂಷನ್ ಇತ್ತು, ನೀವ್ ಹೇಳಿದ್ದೆಲ್ಲ ಅರ್ಥ ಆಗಿದೆ. ಈಗ್ಲೂ ಚಿಕ್ಕ ವಯಸ್ಸಿಂದಾನು ದೇವ್ರ ನಾಮಗಳು ಕಲಿಯೋದು, ದೇವ್ರದೆಲ್ಲ ತುಂಬಾ ಇಂಟ್ರೆಸ್ಟ್. ಅದ್ ಹೆಂಗ್ ಬಂತು ಅಂತ ನಂಗೆ ಗೊತ್ತಿಲ್ಲ. ಇವಾಗ ನಿಮ್ದು ಮಾತ್ ಕೇಳಿ ಕೇಳಿ ಇನ್ನೂ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ ಗುರುಜಿ ದೇವ್ರ ಕಡೆಗೆ. ತುಂಬಾ ಸಂತೋಷ. ತುಂಬಾ ಬೇಕಿದ್ರೆ ನೀವು ದೇವಸ್ಥಾನಕ್ಕೂ ಬರಬಹುದು,
ದೇವಸ್ಥಾನದಲ್ಲಿ ಕೂಡ ಹಲವಾರು ಸೇವೆಯ ಅವಕಾಶಗಳು ಕೂಡ ಇದೆ. ಇಲ್ಲಿ ಹಲವಾರು ಮಹಿಳೆಯರು ಬರ್ತಾರೆ, ಹೂವಿನ ಹಾರ ಮಾಡ್ತಾರೆ, ಕ್ಲೀನಿಂಗ್ ಮಾಡ್ತಾರೆ, ದೇವರಿಗೆ ವಸ್ತ್ರಗಳನ್ನ ಹೊಲಿತಾರೆ. ಸೊ ಹಲವಾರು ಸೇವೆಗಳ ಆಪರ್ಚುನಿಟಿ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಸೇವೆಯಲ್ಲಿ ತೊಡಗಬಹುದು. ಖಂಡಿತ ಗುರುಜಿ, ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಧನ್ಯವಾದ. ಇಲ್ಲಿ ಚೈತ್ರ ಅವ್ರು ಕೇಳ್ತಾ ಇದಾರೆ, ಹೆಲ್ತ್ ಪ್ರಾಬ್ಲಮ್ ಇಂದ ಹೊರ ಬರಲು ಏನ್ ಮಾಡಬೇಕು? ಓಕೆ, ಇದನ್ನ ನಾಳೆ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಯಾವುದೇ ತೊಂದರೆ ಬಂದ್ರು ಕೂಡ ಪೂರ್ವ ಕರ್ಮದ ಅನುಸಾರವಾಗಿ ಬರುತ್ತೆ, ಪೂರ್ವ ಕರ್ಮದ ಅನುಸಾರವಾಗಿ ತೊಂದರೆಗಳು ಬರುತ್ತೆ. ಸೊ ಆ ತೊಂದರೆಗಳನ್ನ ನಿವಾರಣೆ ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು. ಸೊ ಎಲ್ಲ ಕಂಪ್ಲೀಟ್ ಆಗಿ ತೊಂದರೆಗಳನ್ನ ಅವಾಯ್ಡ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಕರ್ಮ ಇರೋವರೆಗೂ ತೊಂದರೆಗಳು ಬಂದೇ ಬರುತ್ತೆ. ಆ ತೊಂದರೆಗಳನ್ನ ಹೇಗೆ ಎದುರಿಸ್ಬೇಕು ಅನ್ನೋದು ಮುಖ್ಯ. ಸೊ ಯು ಹ್ಯಾವ್ ಟು ಗೆಟ್ ದ ಸ್ಟ್ರೆಂತ್ ಟು ಫೈಟ್ ದ ಪ್ರಾಬ್ಲಮ್, ನಾಟ್ ಅವಾಯ್ಡ್ ದ ಪ್ರಾಬ್ಲಮ್. ಯಾಕಂದ್ರೆ ಪ್ರಾಬ್ಲಮ್ ಬಂದೇ ಬರುತ್ತೆ, ಯಾಕಂದ್ರೆ ನಾವು ಇರೋದೇ ಪ್ರಾಬ್ಲಮ್ಯಾಟಿಕ್, ಈ ಜಗತ್ತೇ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಇದ್ದಾಗ ಪ್ರಾಬ್ಲಮ್ ಅವಾಯ್ಡ್ ಮಾಡಕ್ ಆಗೋದಿಲ್ಲ. ಸೊ ಭಗವದ್ಗೀತೆ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಆ ಪ್ರಾಬ್ಲಮ್ ಎದುರಿಸುವಂತಹ ಸಾಮರ್ಥ್ಯವನ್ನ ಕೊಡುತ್ತೆ. ಪಾಂಡವರು ನೋಡಿ ಎಷ್ಟೊಂದು ಕಷ್ಟ ಬಂದಿತ್ತು ಅವ್ರ ಜೀವನದಲ್ಲಿ, 13 ವರ್ಷ ವನವಾಸ, ಮತ್ತೆ ದುರ್ಯೋಧನ ಅವರನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ, ವಿಷ ಕೊಡ್ತಾ ಇದ್ದ, ವಾರಣವಟದಲ್ಲಿ ಸುಡೋಕೆ ಪ್ರಯತ್ನ ಪಟ್ಟ, ಮತ್ತೆ ತಮ್ಮ ಸಾಮ್ರಾಜ್ಯನ ಹಿಂದೆ ವಾಪಸ್ ಕೊಡ್ಲಿಲ್ಲ, ವನವಾಸದ ನಂತರ ಕೂಡ ಕೊಡ್ಲಿಲ್ಲ. ಎಷ್ಟೊಂದು ದುಃಖ ಕಷ್ಟಗಳಿತ್ತು, ಆದ್ರೆ ಪಾಂಡವರ ಪಕ್ಕದಲ್ಲಿ ಕೃಷ್ಣ ಯಾವಾಗ್ಲೂ ಇದ್ದ. ಸತತವಾಗಿ ಕೃಷ್ಣನ ಆಶ್ರಯದಲ್ಲಿ ಅವ್ರು ಇರ್ತಾ ಇದ್ರು. ಆದ ಕಾರಣ ಅವರು ಎಲ್ಲಾ ತೊಂದರೆಗಳನ್ನು ಎದುರಿಸೋದಿಕ್ಕೆ ಸಾಧ್ಯವಾಯ್ತು. ಓಕೆ, ಸೊ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಕೋಟ್ ಕೇಳಿದೆ, ವೆನ್ ಪ್ರಾಬ್ಲಮ್ಸ್ ಕಮ್ ಇನ್ ಯುವರ್ ಲೈಫ್ ಡೋಂಟ್ ಟೆಲ್ ಕೃಷ್ಣ ದಟ್ ಐ ಹ್ಯಾವ್ ದಿಸ್ ಪ್ರಾಬ್ಲಮ್. ಓಕೆ, ಡೋಂಟ್ ಟೆಲ್ ಕೃಷ್ಣ, ಕೃಷ್ಣನಿಗೆ ಹೇಳ್ಬೇಡಿ ನನ್ನ ಹತ್ರ ಈ ಪ್ರಾಬ್ಲಮ್ ಇದೆ ಅಂತ. ಸೊ ನಾವು ಕೃಷ್ಣ ಹತ್ರ ಏನ್ ಹೇಳ್ಬೇಕು, ಹೇ ಪ್ರಾಬ್ಲಮ್ ಐ ಹ್ಯಾವ್ ಕೃಷ್ಣ ವಿತ್ ಮೀ ಗೆಟ್ ಔಟ್, ಹೇ ಪ್ರಾಬ್ಲಮ್ ನನ್ನ ಹತ್ರ ಕೃಷ್ಣ ಇದ್ದಾನೆ, ನೀನ್ ಹೊರಗೆ ಹೋಗು ಅಂತ ಆ ರೀತಿ. ಸೊ ವಿ ಶುಡ್ ಆಲ್ವೇಸ್ ಬಿ ವಿತ್ ಕೃಷ್ಣ, ಕೃಷ್ಣನ ಜೊತೆ ಯಾವಾಗ್ಲೂ ಇರ್ಬೇಕು ನಾವು. ಸೊ ನಾವು ಕೃಷ್ಣನ ಪಕ್ಷದಲ್ಲಿ ಇದ್ದಾಗ ಆ ಒಂದು ತೊಂದರೆಯನ್ನ ಹೋರಾಡೋದಕ್ಕೆ ಒಂದು ಶಕ್ತಿ ಸಾಮರ್ಥ್ಯ ನಮ್ಗೆ ದೊರಕುತ್ತೆ. ಸೊ ಅದು ಮುಖ್ಯವಾದದ್ದು. ಓಕೆ, ಹರೇ ಕೃಷ್ಣ. ಶ್ರೀಕಾಂತ್ ಅವ್ರು ಕೇಳ್ತಾ ಇದ್ದಾರೆ, ಹೌ ಡು ವಿ ಗೆಟ್ ಮೋರ್ ಇನ್ಸೈಟ್ ಅಂಡ್ ಡೀಪ್ ನಾಲೆಜ್ ಆಫ್ ಭಗವದ್ಗೀತ? ಬಿ ಕನೆಕ್ಟೆಡ್. ಈಗ ಜಸ್ಟ್ ಎ ಬಿ ಸಿ ಡಿ ಪ್ರಾರಂಭ ಮಾಡಿದೀವಿ, ಭಗವದ್ಗೀತೆಯ ಎ ಬಿ ಸಿ ಡಿ ನಡೀತಾ ಇದೆ. ಇಲ್ಲಿ ವಾಕ್ಯ ರಚನೆ ಮತ್ತೆ ಶ್ಲೋಕ ರಚನೆ, ಮೀನ್ಸ್ ಐ ಮೀನ್ ಟು ಸೇ ಡೀಪರ್ ಸ್ಟಡಿ, ಪ್ರತಿಯೊಂದು ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳುವಂತ ಕೋರ್ಸಸ್ ಕೂಡ ಇದೆ. ಸೊ ನಾವು ಭಕ್ತಿ ಶಾಸ್ತ್ರಿ ಅಂತ ಕೋರ್ಸ್ ಕೂಡ ತಗೊಂತೀವಿ. ಸೊ ಈ ಭಗವದ್ಗೀತಾ ಕೋರ್ಸ್ ಮುಗಿದ್ಮೇಲೆ, 6 ದಿನ ಕೋರ್ಸ್ ಮುಗಿದ್ಮೇಲೆ ಅಡ್ವಾನ್ಸ್ಡ್ ಗೀತಾ ಕೋರ್ಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ವಾರಕ್ಕೆ 1 ದಿನ ಇರುತ್ತೆ. ಸೊ ಅದಕ್ಕೆ ನೀವು ಸೇರ್ಬೋದು. ಅದು ಮುಗಿಸಿದ್ಮೇಲೆ ಇನ್ನೂ ಅಡ್ವಾನ್ಸ್ಡ್ ಕೋರ್ಸಸ್ ಇದೆ. ಇಸ್ಕಾನ್ ಒಂದು ಯೂನಿವರ್ಸಿಟಿ ತರ ಇದೆ. ಇಸ್ಕಾನ್ ಇಸ್ ಲೈಕ್ ಯೂನಿವರ್ಸಿಟಿ. ಇದು ದೇವಾಲಯ ಅಲ್ಲ. ದೇವಾಲಯದಲ್ಲಿ ಜನರು ಗಂಟೆ ಬಾರಿಸಿ ಹುಂಡಿಯಲ್ಲಿ ದುಡ್ಡು ಹಾಕಿ ಕುತ್ಕೊಂಡು ಹೋಗ್ಬಿಡ್ತಾರೆ. ಆ ರೀತಿ ಅಲ್ಲ. ಇಸ್ಕಾನ್ ಇಸ್ ಆರ್ಗನೈಸೇಷನ್, ಇಟ್ಸ್ ಯೂನಿವರ್ಸಿಟಿ. ಪ್ರಭಾದ್ ಹೇಳ್ತಾ ಇದ್ರು, ಇಸ್ಕಾನ್ ಇಸ್ ಸ್ಪಿರಿಚುವಲ್ ಯೂನಿವರ್ಸಿಟಿ. ದೇವರ ಜ್ಞಾನವನ್ನ ಕಲಿಬೇಕಂದ್ರೆ ಇಲ್ಲಿ ಒಂದು ಕೋರ್ಸಸ್ ಅಟೆಂಡ್ ಮಾಡ್ಬೇಕು. ಸೊ ಹಲವಾರು ಕೋರ್ಸಸ್ ಇದೆ, ಭಕ್ತಿ ಶಾಸ್ತ್ರಿ, ಭಕ್ತಿ ವೈಭವ, ಭಕ್ತಿ ವೇದಾಂತ, ಭಕ್ತಿ ಸಾರ್ವಭೌಮ. ಸೊ ಹಲವಾರು ಕೋರ್ಸಸ್ ಇಸ್ಕಾನ್ ಆಫರ್ ಮಾಡುತ್ತೆ. ಸೊ ತಾವ ಕೋರ್ಸಸ್ ಜಾಯ್ನ್ ಆಗಿ ಇನ್ನಷ್ಟು ಆಳವಾದ ಜ್ಞಾನವನ್ನು ಕಲಿತುಕೋಬಹುದು. ಓಕೆ, ಓಕೆ. ಸೋಮೇಶ್ವರ್ ಏನ್ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣನಿಗೆ ನವಿಲ್ಗರಿ ಅಂದ್ರೆ ಬಹಳ ಇಷ್ಟ ಅಲ್ವಾ? ಅದು ಯಾಕೆ ಅಂತ ತಿಳ್ಕೋಬೇಕಾಯ್ತು. ಸೊ ಒಂದಿನ ವೃಂದಾವನದಲ್ಲಿ ಕೃಷ್ಣ ತನ್ನ ಸ್ನೇಹಿತರ ಜೊತೆ ಅವರು ವೃಂದಾವನ ಬನ್ನದಲ್ಲಿ ಅವರು ವಿಹಾರ ಮಾಡ್ತಿರ್ಬೇಕು. ಆದ್ರೆ ಅಲ್ಲಿ ನವಿಲು ಕೂಡ ಬಂತು. ಸೊ ನವಿಲು ಕೂಡ ನೃತ್ಯ ಮಾಡಕ್ಕೆ ಸ್ಟಾರ್ಟ್ ಮಾಡುದು. ಕೃಷ್ಣ ಕೂಡ ನೃತ್ಯ ಮಾಡ್ತಾ ಇದ್ದ. ಸೊ ನೃತ್ಯ ಮುಗಿದ ನಂತರ ನವಿಲು ತನ್ನನ್ನು ತಾನು ಕೃಷ್ಣನಿಗೆ ಸಮರ್ಪಣೆ ಮಾಡ್ಬೇಕು ಅಂತ ಬರುತ್ತೆ ಹತ್ರ. ಆಗ ತನ್ನಲ್ಲಿ ಉತ್ತಮವಾದಂತಹ ಒಂದು ಕೊಡುಗೆಯನ್ನ, ಒಂದು ಗಿಫ್ಟ್ ಅನ್ನ ಕೊಡ್ಬೇಕಂತ ನವಿಲು ಯೋಚನೆ ಮಾಡುತ್ತೆ. ಆಗ ತನ್ನಲ್ಲಿ ಉತ್ತಮವಾದಂತಹ ಒಂದು ಗಿಫ್ಟ್ ಏನೋ ತನ್ನ ನವಿಲು ಗೆರೆ, ಸುಂದರವಾಗಿರುತ್ತೆ. ಆ ಒಂದು ಗೆರೆಯನ್ನ ತೆಗೆದು ಕೃಷ್ಣನ ಪಾದದಲ್ಲಿ ಅರ್ಪಣೆ ಮಾಡುತ್ತೆ. ಸೊ ಕೃಷ್ಣ ಇದನ್ನ ನೋಡಿದಾಗ ಆ ತನ್ನ ಪಾದದಲ್ಲಿ ಅರ್ಪಣೆ ಮಾಡಿದಂತ ಗೆರೆಯನ್ನ ತನ್ನ ತಲೆ ಮೇಲೆ ಇಟ್ಕೊಂತಾನೆ. ಸೊ ಭಕ್ತರು ಭಕ್ತಿಯಿಂದ ಕೊಟ್ಟಂತ ಉಡುಗೊರೆಯನ್ನ ಕೃಷ್ಣ ತನ್ನ ತಲೆ ಮೇಲೆ ಇಟ್ಕೊಂತಾನೆ. ಅಷ್ಟೊಂದು ಮಹತ್ವವನ್ನ ಅದಕ್ಕೆ ಕೊಡ್ತಾನೆ. ಇದೇನು ನವಿಲ್ ಗೆರೆ,
ಆಯ್ತು ಒಂದ್ ಒಂದ್ ಮೂಲೆಯಲ್ಲಿ ಇಟ್ಬಿಡೋಣ ಅಂತ ಇಡೋದಿಲ್ಲ, ತನ್ನ ತಲೆ ಮೇಲೆ ಇಟ್ಕೊಂತಾನೆ. ಸೊ ಭಕ್ತರಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಕೃಷ್ಣ ಕೊಡ್ತಾನೆ. ಸೊ ಅದೇ ಅರ್ಥ ಆಗುತ್ತೆ ಇದರಿಂದ. ಪ್ರಭುಜಿ, ನಂದು ಇನ್ನೊಂದು ಕ್ವಶನ್ ಇತ್ತು. ಎಸ್, ಈಗ ನಾವು ಕೃಷ್ಣನಿಗೆ ಸೇವೆ ಸಲ್ಲಿಸಿದಾಗ ಎಲ್ಲಾ ದೇವರಿಗೂ ಅದು ಸಲ್ಲಿಸಿದಾಗ ಆಗತ್ತಾ? ವೆರಿ ನೈಸ್ ಕ್ವಶನ್. ಸೊ ನಿನ್ನೆ ಒಂದು ಚಿತ್ರ ತೋರಿಸಿದೆ, ಒಂದು ವೃಕ್ಷದ ಚಿತ್ರ, ಅದರ ಬೇರಿಗೆ ನೀರು ಹಾಕ್ತಾ ಇದೀವಿ. ಸೊ ಯಾವಾಗ ನಾವು ಕೃಷ್ಣನಿಗೆ, ಕೃಷ್ಣ ಈ ಜಗತ್ತಿನ ಒಂದು ಬೇರು, ಅಲ್ಲಿಗೆ ನೀರು ಹಾಕಿದಾಗ ಎಲ್ಲಾ ದೇವತೆಗಳು ಎಲ್ಲಾ ಸಂತುಷ್ಟರಾಗ್ತಾರೆ. ಯಸ್ಮಿನ್ ತುಷ್ಟೇ ಜಗತ್ ತುಷ್ಟಂ. ಕೃಷ್ಣನಿಗೆ ಸಂತುಷ್ಟ ಮಾಡಿದ್ರೆ ಸಾಕು, ಬೇರೆ ಬೇರೆ ಪ್ರತಿಯೊಂದು ಎಲೆಗೆ, ಪ್ರತಿಯೊಂದು ಕೊಂಬೆಗೆ, ಹೂವಿಗೆ, ಹಣ್ಣಿಗೆ ನೀರು ಹಾಕಬೇಕಿಲ್ಲ. ಕೃಷ್ಣನಿಗೆ ನಾವು ಸೇವೆ ಸಲ್ಲಿಸಿದ್ರೆ ಎಲ್ಲಾ ದೇವತೆಗಳು ಸಂತುಷ್ಟರಾಗ್ತಾರೆ. ಅಂದ್ರೆ ನಾನು ಇದು ಯಾಕೆ ಅಂದ್ರೆ ಹೇಳಿದ್ರೆ ಒಂಥರ ಜೋಕ್ ಅನ್ಸ್ಬೋದು, ಬಟ್ ಕೃಷ್ಣನಿಗೆ ಸೇವೆ ಸಲ್ಲಿಸಿದಾಗ ಬೇರೆ ದೇವ್ರ ಫೋಟೋ ಆಗ್ಲಿ ಮೂರ್ತಿನಾಗ್ಲಿ ನೋಡಿದಾಗ ಕೃಷ್ಣನ್ ಸಲ್ಲಿಸ್ತಿದೀನಿ, ಬಟ್ ಇವ್ರಿಗ ಅಂದ್ರೆ ಅವ್ರ ಧ್ಯಾನದಲ್ಲಿ ಹೋಗಕ್ ಆಗ್ತಿರಲ್ಲ ಅನ್ನೋದೊಂದು ಮನ್ಸಲ್ಲಿ ಕೊರತೆ ಇತ್ತು ಅದಕ್ಕೆ. ಆ ರೀತಿ ಇದ್ರೆ ಸೊ ಕೃಷ್ಣ ಪರಮ ಪುರುಷ ಅಂತ ಒಪ್ಕೋಬೇಕು. ಹಾಗೆ ಕೃಷ್ಣನ ಧ್ಯಾನ ಮಾಡಿ, ಕೃಷ್ಣನ ಜಪ ಮಾಡಿ, ಮತ್ತೆ ಎಲ್ಲಾ ದೇವತೆಗಳು ಕೃಷ್ಣನ ಸೇವಕರು ಅಂತ ನೋಡ್ಬೇಕು. ಅದು ನಿಜಾನೇ. ಹೇಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಮತ್ತೆ ಹಲವಾರು ಚೀಫ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ ತಾನೆ. ಸೊ ನಾವು ಡೈರೆಕ್ಟ್ ಆಗಿ ಕೃಷ್ಣನ ಸೇವೆ ಮಾಡಿದಾಗ ಎಲ್ಲಾ ದೇವತೆಗಳು ಕೂಡ ಸಂತುಷ್ಟರಾಗ್ತಾರೆ. ಸೊ ದೇವತೆಗಳಿಗೆ ನಾವು ಗೌರವವನ್ನ ಸಲ್ಲಿಸ್ಬೇಕು, ಅವ್ರಿಗೆ ತಕ್ಕಂತ ಗೌರವನ ಕೊಡ್ಬೇಕು, ಅವ್ರಿಗೆ ಅವಹೇಳನೆ ಮಾಡಬಾರ್ದು ಅಥವಾ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಅದ್ರ ಕೃಷ್ಣನಿಗೆ ಪ್ರೀತಿ ಇರ್ಲಿ ಮತ್ತೆ ಎಲ್ಲಾ ದೇವತೆಗಳಿಗೆ ಗೌರವ ಇರ್ಲಿ, ಆ ರೀತಿ ನಾವು ವ್ಯವಹಾರ ಮಾಡ್ಬೇಕು. ಓಕೆ, ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಐ ಥಿಂಕ್ ಈಗ ಆಲ್ಮೋಸ್ಟ್ 9 ಗಂಟೆ ಆಗ್ತಾ ಇದೆ, ತಾವೆಲ್ಲಾದ್ರೂ ಊಟ ಮಾಡುತ್ತೆ ಟೈಮ್ ಆಗಿದೆ. ಸೊ ಇಲ್ಲಿಗೆ ಇವತ್ತು ನಿಲ್ಸೋಣ, ಮತ್ತೆ ನಾಳೆ ಭೇಟಿ ಆಗೋಣ. ನಾಳೆ ಟಾಪಿಕ್ ಏನು? ಕರ್ಮ. ಕರ್ಮದ ಬಗ್ಗೆ ಆಳವಾಗಿ ಡಿಸ್ಕಷನ್ ನಾಳೆ ಮಾಡೋಣ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಶಿವಾತ್ಮ ಬೇಂದ್ರು, ಏನಾದ್ರೂ ಇದೆಯಾ ಅನೌನ್ಸ್ಮೆಂಟ್ಸ್? ಬಹಳ ಸಂತೋಷ ಆಗಿರೋ ಮಾತುಗಳು ಸಿಗ್ತಾ ಇಲ್ಲ. ನಾಳೆಗೆ ಬಹಳ ಆಕರ್ಷಕವಾದಂತ ಒಂದು ವಿಷಯ ಕರ್ಮ, ಅದಕ್ಕೆ ನಾವು ಕಾತ್ಕೊಂಡಿದ್ದೀವಿ. ಬನ್ನಿ, ನಾಳೆ ತುಂಬಾ ವಿಡಿಯೋಸ್ ತೋರಿಸ್ತೀನಿ, ಆಡಿಯೋ ವಿಡಿಯೋಸ್ ತುಂಬಾ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾಳೆ. ಹರೇ ಕೃಷ್ಣ, ನಾಳೆ ಭೇಟಿ ಆಗೋಣ.